ಮೇಡಮ್ ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಸ್ಟಾರ್ಟ್ ಮಾಡಿ ಸರ್ ಹಾ ಓಕೆ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇನ್ನೊಂದು 10 ನಿಮಿಷ 20 ಮಿನಿಟ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಭಕ್ತಿ ಮತ್ತು ನಿಮ್ಮ ಉಪನ್ಯಾಸ ಸರಣಿಗೆ ಎಲ್ಲರಿಗೂ ಆದರದ ಸ್ವಾಗತ ಭಾರತೀಯ ಭಾಷಾ ಸಂಸ್ಥಾನ ಹಾಗೂ ಶಾಸ್ತ್ರೀಯ ಕನ್ನಡ ತಿಳಿದು ಅಧ್ಯಯನ ಕೇಂದ್ರದ ವತಿಯಿಂದ ಆಯೋಜಿಸಿರುವ ವಿಶ್ವ ಸರಣಿ ಉಪನ್ಯಾಸ ಕಾರ್ಯಕ್ರಮದ 17ನೇ ಉಪನ್ಯಾಸಕ್ಕೆ ಇಂದು 17ನೇ ಉಪನ್ಯಾಸ ಇಂದು ಪ್ರಾರಂಭವಾಗುತ್ತದೆ ಆನ್ಲೈನ್ ಉಪನ್ಯಾಸ ಸರಣಿ ಆರಂಭಕ್ಕೂ ಮೊದಲು ಮೊದಲಿಗೆ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಹಾಗೆ ಉಪನಿರ್ದೇಶಕರಾದ ಪ್ರೊಫೆಸರ್ ನಾರಾಯಣ್ ಚೌಧರಿ ಅವರಿಗೆ ಹಾಗೂ ಪ್ರೊಫೆಸರ್ ಉಮಾರಾಣಿ ಅವರಿಗೆ ಶಾಸ್ತ್ರೀಯ ಭಾಷೆಗಳ ಮುಖ್ಯಸ್ಥರಾದ ಪ್ರೊಫೆಸರ್ ಪಿ ಆರ್ ಫರ್ನಾಂಡಿಸ್ ಅವರಿಗೆ ಹಾಗೂ ಭಾರತೀಯ ಭಾಷಾ ಸಂಸ್ಥಾನದ ಇತರ ಎಲ್ಲ ಅಧಿಕಾರ ವರ್ಗದವರಿಗೆ ಈ ಕಾರ್ಯಕ್ರಮಕ್ಕೆ ಮೊದಲು ನಾನು ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮವನ್ನು ಆಗು ಮಾಡುವುದಕ್ಕೆ ಸಹಕಾರ ನೀಡುತ್ತಿರುವ ಭಾರತೀಯ ಭಾಷಾ ಸಂಸ್ಥಾನದ ಎಲ್ಲ ತಾಂತ್ರಿಕ ವರ್ಗ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸ್ವಾಗತವನ್ನು ಕೋರುತ್ತಾ ಹಾಗೂ ಶಾಸ್ತ್ರೀಯ ಕನ್ನಡ ತಿಳಿದ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾದಂತ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ನಮ್ಮ ನಿರ್ದೇಶಕರಾದ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ ಮತ್ತು ಈ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿರುವಂತಹ ಎಲ್ಲ ಪ್ರೇಕ್ಷಕರು ಎಲ್ಲ ಕೇಳುಗರಿಗೆ ಮೊದಲಿಗೆ ಅವರಿಗೆ ಸ್ವಾಗತವನ್ನ ಕೋರುತ್ತಾ ನಮ್ಮ ಅಧ್ಯಯನ ಕೇಂದ್ರದ ಸಹ ಸಂಶೋಧಕರು ಹಾಗೂ ಬೋಧಕೇತರ ವರ್ಗವಾದ ಕಚೇರಿ ಸಿಬ್ಬಂದಿ ವರ್ಗದವರೆಲ್ಲವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಪ್ರೊಫೆಸರ್ ಎಂ ಸುಮಿತ್ರಾ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ಮುಂದೆ ಮಾಡಿಕೊಂಡಿದ್ದೀನಿ ಪ್ರೊಫೆಸರ್ ಎಂ ಸುಮಿತ್ರಾ ಅವರು ಪ್ರಾಧ್ಯಾಪಕರು ಕನ್ನಡ ಅಧ್ಯಯನ ಕೇಂದ್ರ ಜ್ಞಾನ ಭಾರತಿ ಬೆಂಗಳೂರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಸುಮಾರು 26 ವರ್ಷಗಳ ಬೋಧನಾ ಅನುಭವ ಇದೆ ನಿರ್ವಹಿಸಿದ ಹುದ್ದೆಗಳು ಸಾಕಷ್ಟು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಅಧ್ಯಾಪಕಿ ಪ್ರವಾಚಕಿ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಬಾರಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಲಾಗಿದೆ 1999 ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಬಿಎ ಬಿಕಾಂ ಬಿಎಸ್ಸಿ ಇತರ ಪದವಿ ತರಗತಿಗಳಿಗೆ ಕನ್ನಡ ಭಾಷಾ ಪಠ್ಯಗಳಿಗೆ ಪ್ರಧಾನ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡು ಬಾರಿ ಸಾಧನೆ ಪತ್ರಿಕೆಯ ಪ್ರಧಾನ ಸಂಪಾದಕಿಯಾಗಿ ಸಹ ಇವರು ಕಾರ್ಯನಿರ್ವಹಿಸಿದ್ದಾರೆ ಮಾಲೂರು ಕರಗ ಸಂಪ್ರದಾಯ ಇವರ ಪಿಎಚ್ಡಿ ಮಹಾಪ್ರಬಂಧ ಇವರ ಮಾರ್ಗದರ್ಶನದಲ್ಲಿ ಸುಮಾರು 17 ವಿದ್ಯಾರ್ಥಿಗಳು ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ ಇವರ ಪ್ರಕಟಿತ ಕೃತಿಗಳು ಕರಗ ಸಂಪ್ರದಾಯ ಕಣಿಯರ ಸಂಸ್ಕೃತಿ ವಿಮರ್ಶಾ ಲೇಖನಗಳು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ತಿಗಳರ ಸಂಸ್ಕೃತಿ ಮಗ್ಗದ ಕಲೆಯರು ಹೀಗೆ ಇವರ ಪ್ರಕಟಿತ ಕೃತಿಗಳು ಸುಮಾರು 100ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಪತ್ರಿಕಾ ಮಂಡಳಿ ಮತ್ತು ಲೇಖನ ಪ್ರಕಟಣೆಗಳನ್ನು ಅವರು ಮಾಡಿದ್ದಾರೆ ಇವರ ವಿಶೇಷ ಆಸಕ್ತಿ ವಲಯ ಅಂದ್ರೆ ಸಾಹಿತ್ಯ ಸಂಸ್ಕೃತಿ ಜಾನಪದ ಅಧ್ಯಯನ ಮಹಿಳಾ ಅಧ್ಯಯನ ಅನೇಕ ಕಮಿಟಿಗಳಲ್ಲಿಯೂ ಸಹ ಇವರು ಸದಸ್ಯರಾಗಿ ಕಾರ್ಯವನ್ನು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರಿಗೆ ನಮ್ಮ ಶಾಸ್ತ್ರೀಯ ಕನ್ನಡ ತಿಳಿದ ಅಧ್ಯಯನ ಕೇಂದ್ರದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಇವತ್ತು ಕರಗ ಸಂಪ್ರದಾಯದ ಕುರಿತು ಭಕ್ತಿ ಪರಂಪರೆ ಮತ್ತು ಕರಗ ಸಂಪ್ರದಾಯ ಕುರಿತು ಇವತ್ತು ವಿಚಾರ ಮಂಡನೆಯನ್ನು ಮಾಡಿದ್ದಾರೆ ಸರ್ ಶುರು ಮಾಡ್ಲಾ ಮಾಡಿ ಮೇಡಮ್ ಮಾಡಿ ಮಾತಾಡಿ ಎಲ್ರಿಗೂ ನಮಸ್ಕಾರ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಮೈಸೂರು ಈ ಸಂಸ್ಥೆ ಕಳೆದ ಕೆಲವು ದಿನಗಳಿಂದ ಭಕ್ತಿ ಬಹು ಅಭಿವ್ಯಕ್ತಿ ಅಂತಕ್ಕಂಥ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದಂಥ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರು ಮತ್ತು ಶಾಸ್ತ್ರೀಯ ಭಾಷೆಗಳ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಪಿ ಆರ್ ಧರ್ಮೇಶ್ ಫರ್ನಾಂಡಿಸ್ ಅವರು
ಮತ್ತು ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿದಂಥ ಹಿರಿಯ ವಿದ್ವಾಂಸರು ಮತ್ತು ಈ ಯೋಜನೆಯ ನಿರ್ದೇಶಕರಾದಂಥ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಸರ್ ಅವರು ಮತ್ತು ಎಲ್ಲ ತಾಂತ್ರಿಕ ವರ್ಗದವರಿಗೂ ಮತ್ತು ಈ ಉಪನ್ಯಾಸವನ್ನು ಕೇಳ್ತಾ ಇರತಕ್ಕಂಥ ಎಲ್ಲ ಕೇಳುಗರಿಗೂ ನಾನು ನಮಸ್ಕರಿಸಿ ಈ ಉಪನ್ಯಾಸವನ್ನು ಆರಂಭ ಮಾಡ್ತಾ ಇದ್ದೇನೆ. ನನಗೆ ಪ್ರೊಫೆಸರ್ ಶಿವರಾಮ್ ಶೆಟ್ಟರು ಜನಪದ ಆಚರಣೆಗಳ ಹಿನ್ನೆಲೆಯಲ್ಲಿ ಭಕ್ತಿ ಪರಂಪರೆಯನ್ನು ಕುರಿತು ಮಾತನಾಡಿ ಅಂತ ಕೇಳಿದರು. ನಾನು ಸ್ವಲ್ಪ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ, ನಂತರ ನಿಮ್ಮ ಟಾಪಿಕ್ ಮೇಲೆ ಮಾತಾಡಿ ಅಂತ ಹೇಳಿದರು. ನಾನು ಕರಗದ ಮೇಲೆ ಸಂಶೋಧನೆ ಕೈಗೊಂಡಿದ್ದರಿಂದ ಅದನ್ನ ಭಕ್ತಿಯ ನೆಲೆಯಲ್ಲಿ ಹೇಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಒಂದು ಉಪನ್ಯಾಸ ಕೊಡಬಹುದು ಅಂತ ಒಂದು ಆತ್ಮವಿಶ್ವಾಸ ಬಂತು. ಆ ಕಾರಣಕ್ಕಾಗಿ ಈ ದಿನ ನಾನು ಕರಗ ನೃತ್ಯ ಅಂತಕ್ಕಂಥ ಒಂದು ವಿಷಯವನ್ನ ಇಟ್ಕೊಂಡು ಕನ್ನಡ ಭಕ್ತಿ ಪರಂಪರೆಯಲ್ಲಿ ಕರಗ ನೃತ್ಯ ಹೇಗೆ ಜನಪದರ ಬದುಕಿನಲ್ಲಿ ಅವರ ಭಾವನೆಯ ಮೇಲೆ ಪ್ರಭಾವ ಬೀರಿದೆ ಅನ್ನುವ ಹಿನ್ನೆಲೆಯಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಭಕ್ತಿ, ಅದರ ಪರಂಪರೆ, ಹಿನ್ನೆಲೆ ಸಾಕಷ್ಟು ವಿದ್ವಾಂಸರು ಬೇರೆ ಬೇರೆ ಆಯಾಮಗಳಿಂದ ಮಾತನಾಡಿರೋದನ್ನ ನಾನು ಕೂಡ ಕೇಳಿದೆ. ಅದರ ಸ್ವರೂಪ ಎಂಥದ್ದು, ಬಹಳ ವಿಚಿತ್ರ. ಇಡೀ ಭಾರತದ ಉದ್ದಗಲಕ್ಕೂ ಒಂದೊಂದು ಪಂಥ ಬೀರಿರುವ ಪ್ರಭಾವಗಳನ್ನ ಗಮನಿಸಿದಾಗ ಒಟ್ಟು ಭಾರತೀಯರ ಭಕ್ತಿಯ ಪಂಥ ಯಾವುದು ಅಂತೇಳಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಕ್ ಆಗೋದೇ ಇಲ್ಲ. ದಕ್ಷಿಣದಿಂದ ಉತ್ತರದವರೆಗೂ ಹರಡ್ಕೊಂಡಿರ್ತಕ್ಕಂತ ಈ ಭಕ್ತಿ ಪಂಥದ ವಿವಿಧ ಮಜಲುಗಳನ್ನ ಗಮನಿಸಿದಾಗ ನನಗಂತೂ ಒಂಥರ ವಿಚಿತ್ರ ಅನ್ಸುತ್ತೆ. ಸಿದ್ಧ ಪರಂಪರೆ, ನಾಥ ಪರಂಪರೆ, ಕೌಳರು, ಕಾಪಾಲಿಕರು, ಶಾಕ್ತರು, ಈ ವೈದಿಕರು, ಶೈವರು, ಹೀಗೆ ವಿವಿಧ ಬಗೆಯ ಮಾದರಿಯ ಒಂದು ಹಿನ್ನೆಲೆಯನ್ನ ಗಮನಿಸಿದಾಗ ಒಂದ್ ಕಡೆ ಶಕ್ತಿ ಪರಂಪರೆಯ ಆರಾಧನೆ, ಒಂದ್ ಕಡೆ ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯಲ್ಲಿ ರೂಪುಗೊಂಡ ದೇವರುಗಳ ಆರಾಧನೆ, ಅನೇಕ ಪ್ರಶ್ನೆಗಳಿಗೆ ನಮ್ಮನ್ನ ಒಳಗ್ ಮಾಡಿಬಿಡತ್ತೆ. ಹೀಗೆ ಈ ಹಿನ್ನೆಲೆಯಲ್ಲಿ ನಾನು ಕರಗ ಅಂದಾಗ ಜನಸಾಮಾನ್ಯರ ದೃಷ್ಟಿಯಲ್ಲಿ ಅದೊಂದು ಆಕರ್ಷಣೆ ಮತ್ತು ಕುಣಿತ, ಅದೊಂದು ನೃತ್ಯ. ಆದರೆ ನಾನು ಅದನ್ನ ಭಕ್ತಿಯ ಸ್ವರೂಪದಿಂದಲೂ ಅನ್ನೋಕ್ಕಿಂತ ಸಾಮಾಜಿಕ ಸಾಂಸ್ಕೃತಿಕ ಆಯಾಮಗಳ ಹಿನ್ನೆಲೆಯಲ್ಲಿ ನೋಡುವ ಪ್ರಯತ್ನ ಮಾಡಿದ್ರಿಂದ ಇದೊಂದು ವಿಶಿಷ್ಟ ಜಗತ್ತು ಅಂತ ನನ್ನ ಅನುಭವಕ್ಕೆ ಬಂತು. ಪ್ರಧಾನವಾಗಿ ಕಾಣೋದು ಕರಗ ಅಂದ್ರೆ ಭಕ್ತಿಯೇ, ಆದ್ರೆ ಭಕ್ತಿಯ ನೆಪದಲ್ಲಿ ಅಡಗಿಕೊಂಡಿರ್ತಕ್ಕಂಥ ಸಂಗತಿಗಳನ್ನ ನೋಡಿದಾಗ ಎಷ್ಟು ವಿಚಿತ್ರವಾದಂಥ ಒಂದು ಲೋಕ ಇಲ್ಲಿದೆ ಅನ್ನೋದು ನನಗೆ ನನ್ನ ಒಂದು ಅನುಭವಕ್ಕೆ ಬಂತು. ಹೀಗೆ ಒಂದು ಸಣ್ಣ ಪ್ರದೇಶವನ್ನ ಅಧ್ಯಯನಕ್ಕೆ ಕೈಗೊಂಡು ನಾನು ಒಂದು ತಾಲೂಕನ್ನ ಪ್ರಧಾನವಾಗಿ ಇಟ್ಕೊಂಡು ಕರಗದ ಆಚರಣೆಗಳನ್ನ, ಸಂಪ್ರದಾಯಗಳನ್ನ, ನಂಬಿಕೆಗಳನ್ನ ಎಲ್ಲ ನೋಡ್ತಾ ಬಹುಶಃ ಆ ಕರಗದ ಹಿಂದೆ ನಾನು ಆವತ್ತು ಓಡಿರೋದಕ್ಕೂ ಈಗ ಹೋಗ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನನಗೆ ಅನ್ನಿಸ್ತು. ಅವತ್ತಿನ ನನ್ನ ವಯಸ್ಸು ಅಥವಾ ಅಧ್ಯಯನದ ಅನುಭವದ ಕೊರತೆ ಇರ್ಬೋದು, ನಾನು ಸ್ಪಷ್ಟವಾಗಿ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂತ ವಿಚಾರಗಳನ್ನ ಆನಂತರದ ದಿನಗಳಲ್ಲಿ ನಾನು ಗುರುತಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅನ್ನುವಂಥದ್ದು. ಈ ಬಗ್ಗೆ ಮಾತಾಡ್ತಾ ನಾನು ಖಂಡಿತವಾಗ್ಲು ಯಾವುದೇ ಒಂದು ಭಾವುಕತೆಗೆ ಸಿಲುಕಿಕೊಳ್ಳದೆ ಅದರ ಸುತ್ತಮುತ್ತಲು ನಡೆದಿರ್ತಕ್ಕಂಥ ಸಂಗತಿಗಳು ಹೇಗೆ ಭಕ್ತಿ ಪರಂಪರೆಗೆ ತಳಕಾಕೊಳ್ತವೆ, ಆ ಸಂಬಂಧಗಳು ಹೇಗೆ ಬೆಳಕೊಂಡಿವೆ ಅನ್ನೋದನ್ನ ಆಶ್ಚರ್ಯಚಕಿತರಾಗಿ ನೋಡಿದ್ದು ಉಂಟು. ಹೀಗಾಗಿ ಒಂದು ನಮ್ಮ ಜನಪದರು ಹೇಳ್ತಾರೆ, ಜನ ಮರುಳೋ ಜಾತ್ರೆ ಮರುಳೋ ಅಂತ. ಹಾಗೆ ಕರಗ ಅಂದ ತಕ್ಷಣ ಯಾವುದೇ ಊರಲ್ಲಾದ್ರೂ ಜನ ಅದ್ರ ಹಿಂದೆ ಕರಗ ನೋಡೋಕ್ಕಂತಾನೆ ಹೋಗ್ತಾರೆ. ಭಕ್ತಿ ಇರುತ್ತೋ ಇಲ್ವೋ ಅಥವಾ ಹರಕೆ ಹೊತ್ಕೊಂಡಿರ್ತಾರೆ, ಬೇರೆ ಬೇರೆ ಕಾರಣಗಳೆಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಅನೇಕ ವಿಷಯಗಳಲ್ಲಿ ಸಂಘಟಿತವಾಗಿವೆ. ಹೀಗಾಗಿ ನನಗನ್ಸಿದ್ದು ನಾನು ಅದನ್ನ ಒಂದು ಸಂಶೋಧನೆಯ ವಿಷಯವಾಗಿ ತೆಗೆದುಕೊಂಡು ಹೋದಾಗ ಆ ಕರಗ ಮತ್ತು ಆ ನೃತ್ಯ, ಆ ನೃತ್ಯದ ಒಳಗಡೆ ಇರ್ತಕ್ಕಂತ ವಿಷಯಗಳು ಒಂದು ಸಂಬಂಧಗಳನ್ನ ಪೌರಾಣಿಕವಾಗಿ, ಚಾರಿತ್ರಿಕವಾಗಿ ಹೇಗೆ ಹೊಂದಿವೆ, ಭೌಗೋಳಿಕವಾಗಿಯೂ ಕೂಡ ಹೊಂದಿವೆ ಅನ್ನೋದನ್ನ ನಾನು ಹುಡುಕ್ತಾ ಹೋದೆ. ಹೀಗಾಗಿ ನಾನಿಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು
ನನ್ನ ಕ್ಷೇತ್ರದ ಅನುಭವದ ಕೆಲವು ವಿಚಾರಗಳು ಮತ್ತು ಅಧ್ಯಯನದ ಕೆಲವು ಮಾಹಿತಿಗಳನ್ನು ಇಟ್ಕೊಂಡು ನಾನು ಇತ್ತೀಚಿನ ದಿನಗಳಲ್ಲಿ ಇದನ್ನು ಹೇಗೆ ನೋಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ. ಕರಗ ಅನ್ನೋದು ಅನೇಕರ ದೃಷ್ಟಿಯಲ್ಲಿ ಅದೊಂದು ಧಾರ್ಮಿಕ ನೆಲೆಯಲ್ಲಿ ಗುರುತಿಸಲ್ಪಟ್ಟಿರುವಂತ ದೇವತೆ. ಕರಗ ಬಂತು ಅಂದ ತಕ್ಷಣ ಅಕ್ಕಪಕ್ಕ ಊರಿನ ಜನ ಎಲ್ಲ ಬರ್ತಾರೆ, ನೋಡ್ತಾರೆ. ಆ ಡಾನ್ಸ್ ಅನ್ನ ನೋಡೋದೇ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಅದರ ಜೊತೆ ಭಕ್ತಿಯು ಥಳಕಾಕೊಂಡಿರುತ್ತೆ. ಅದಕ್ಕೆ ಹರಕೆ ಹೊರ್ತಾರೆ, ಕರಗಕ್ಕೆ ಹೂವ ಚೆಲ್ತಾರೆ. ಬೇರೆ ಬೇರೆ ಕಾರಣಗಳಿದೆ ಇಲ್ಲಿ. ಮಕ್ಕಳಾಗದೆ ಇರೋ ಹೆಣ್ಮಕ್ಳು ಮಕ್ಕಳಾಗ್ಲಿ ಅಂತ ಹರಕೆ ಹೊರ್ತಾರೆ, ಮದುವೆ ಆಗದೆ ಇರೋ ಹೆಣ್ಮಕ್ಳು ಮದುವೆ ಆಗ್ಲಿ ಅಂತ ಹರಕೆ ಹೊರ್ತಾರೆ. ಇನ್ನು ಬೇರೆ ಬೇರೆ ಆರ್ಥಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಲಿಕ್ಕೂ ಕರಗಕ್ಕೆ ಹರಕೆ ಹೊರುವಂತ ಒಂದು ನಂಬಿಕೆಗಳನ್ನ ನಾನಲ್ಲಿ ಗಮನಿಸಿದ್ದೇನೆ. ಆದ್ರೆ ನಾನ್ ಇವತ್ ಮಾತಾಡ್ತಾ ಇರುವಂತ ಈ ಕರಗ ನೃತ್ಯದ ವಿಷಯದ ಒಳಗಡೆ ನಾನು ಮೂರು ಮುಖ್ಯ ನೆಲೆಗಳನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಏನು ಅಂತಂದ್ರೆ, ಒಂದು ಆ ನೃತ್ಯದ ಒಳಗಡೆ ಇದೊಂದು ಮೇಲ್ನೋಟಕ್ಕೆ ಧಾರ್ಮಿಕ ಕಲೆ ಅಂತ ಭಾಸವಾದ್ರೂ ಇನ್ನು ಅನೇಕ ಕಡೆ ಇದು ಮನರಂಜನೆಗಾಗಿ ಕರಗ ಹೊರವ್ರನ್ನ ಕರೆಸ್ತಾರೆ. ಅದು ಕೂಡ ನೀವು ನೋಡ್ಬೋದು. ಸುಮಾರು ಇತ್ತೀಚೆಗಂತೂ ಅದು ಯಾವ ರೀತಿಯಾಗಿ ಹೋಗಿದೆ ಅಂದ್ರೆ, ರಾಜಕಾರಣಿಗಳು ಕಾರ್ಯಕ್ರಮಗಳಲ್ಲಿ ಈ ಕರಗ ಹೊರುವಂತದ್ದು ಪರ್ಫಾರ್ಮ್ ಮಾಡೋರ್ನ ಕರ್ಕೊಂಡು ಬಂದು ಆಡಿಸ್ತಿರ್ತಾರೆ. ಇದು ಒಂದು ರೀತಿ ಪ್ರದರ್ಶನದ ಕಲೆಯಾಗಿಯೂ ಕೂಡ ಕೆಲವು ಕಡೆ ಅದು ಕಾಣುತ್ತೆ ನಮ್ಗೆ. ಆದ್ರೆ ನಾನ್ ಇವತ್ತು ನಿಮ್ಗೆ ವಿವರಿಸ್ತಾ ಇರುವಂತ ಕರಗ ನೃತ್ಯ ಧಾರ್ಮಿಕ ಪರಂಪರೆಯಲ್ಲಿ ಪಡ್ಕೊಂಡಿರುವ ಮಹತ್ವದ ಹಿನ್ನೆಲೆಯಲ್ಲಿ ಕರಗ ಎಷ್ಟೊಂದು ಸಂಗತಿಗಳನ್ನ ತನ್ನ ಒಳಗಡೆ ಒದಗಿಸ್ಕೊಂಡಿದೆ ಅನ್ನೋದನ್ನ ನಾನಿಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದ್ರ ಜೊತೆ ಹೋಗ್ತಾ ನನಗನ್ಸಿದ್ದೇನಂದ್ರೆ, ಎಷ್ಟೋ ವರ್ಷಗಳು ರಾತ್ರಿ ಎಲ್ಲ ಕರಗದ ಹಿಂದೆ ಸುತ್ತಿದಾಗ ನನಗೆ ಒಬ್ಬ ಮಹಿಳೆಯಾಗಿ ಬಹಳ ದೊಡ್ಡ ಸವಾಲಾಯ್ತು. ಯಾಕೆ ಅಂದ್ರೆ ಮಹಿಳೆಯರಿಗೆ ಅಲ್ಲಿ ನಿಷೇಧ, ನಾನು ಮಹಿಳೆ, ಈ ತರದ ಕೆಲವು ಸಮಸ್ಯೆಗಳ ಮಧ್ಯೆ ಆ ಕರಗದ ಕೆಲವು ರಹಸ್ಯ ವಿಚಾರಗಳನ್ನ ತಿಳಿಯೋದು ಬಹಳ ಪ್ರಯತ್ನ ಪಟ್ಟು ನಾನು ಪಡ್ಕೊಳಕ್ಕೆ ಸಾಧ್ಯ ಆಯ್ತು. ನಿಜವಾಗ್ಲೂ ಕಷ್ಟ ಅದು, ಕ್ಷೇತ್ರ ಕಾರ್ಯ ಅನ್ನೋದು ನಿಜವಾಗ್ಲೂ ಕಷ್ಟ. ಆದ್ರೆ ಮಾಡಿದಾಗ ಅದರಿಂದ ಆಚೆ ಬಂದಾಗ ಒಂದು ವಿಶಿಷ್ಟ ಅನುಭವ ಅಂತೂ ನನಗೆ ಆಯ್ತು. ಹೀಗಾಗಿ ಆ ಕರಗದ ಒಳಗಡೆ ಹೊಕ್ಕಿ ನೋಡಿದಾಗ ಅಲ್ಲಿ ಅನೇಕ ವಿಚಾರಗಳ ಗಂಟು ಕಂಡೆ ನಾನು. ಒಂದಕ್ಕೊಂದು ಹೊಸ ಗಂಟು ಹಾಕೊಂಡಿದೆ ಅಲ್ಲಿ. ಬರೀ ಭಕ್ತಿ ಇಲ್ಲ, ಅಲ್ಲಿ ನೃತ್ಯ ಇಲ್ಲ. ಅದರ ಜೊತೆಗೆ ಸಾಮಾಜಿಕ ದೃಷ್ಟಿಯಲ್ಲಿ ಇಡೀ ಸಮಾಜಕ್ಕೆ ಅದು ಭಕ್ತಿ ಪರಂಪರೆಯಲ್ಲಿ ಕಾಣಿಸಿಕೊಳ್ಳುವ ಕರಗದ ಒಳಗಡೆ ಅದು ಬೇರೆ ಬೇರೆ ಸಂಗತಿಗಳು ಹೇಗಿವೆ ಅನ್ನೋದನ್ನ ನಾನಿಲ್ಲಿ ಗುರುತಿಸೋ ಪ್ರಯತ್ನ ಮಾಡಿದೆ. ಮೊದಲನೇದಾಗಿ ಹೇಳೋದಾದ್ರೆ, ಈ ಕರಗ ಅಂದ್ರೆ ಏನು, ಕರಗ ನೃತ್ಯ ಯಾಕಷ್ಟು ಪ್ರಸಿದ್ಧವಾಯಿತು, ಮತ್ತೆ ಶಕ್ತಿ ದೇವತೆಯಾಗಿ ಕರಗ ಎಲ್ರಲ್ಲೂ ಯಾಕೆ ಗುರುತಿಸಲ್ಪಟ್ಟಿಲ್ಲ ಅನ್ನೋದು ನನಗೆ ಇಂಥ ಪ್ರಶ್ನೆಗಳು ಕಾಡೋಕೆ ಶುರು ಆಯ್ತು. ಈಗ ನೋಡಿ, ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರಗದ ಹಿನ್ನೆಲೆಯನ್ನ ನಾನು ಇಲ್ಲಿ ಸ್ವಲ್ಪ ವಿವರಿಸ್ಬಿಟ್ಟೆ, ಮುಂದಕ್ಕೆ ಹೋಗ್ತೇನೆ. ತುಂಬಾ ಜನ ಕರಗ ಅಂದ್ರೆ ನೋಡೋದಷ್ಟೇ, ಆದ್ರೆ ನಿಜವಾದ ಕರಗದ ಸಾಂಸ್ಕೃತಿಕ ವಿಷಯಗಳೇನು ಅನ್ನೋದು ಅನೇಕರಿಗಿಲ್ಲಿ ಗೊತ್ತಿಲ್ಲ. ಹೀಗಾಗಿ ಈ ಕರಗ ಮತ್ತು ಕರಗದ ಸಂಬಂಧದ ಕೆಲವು ವಿಷಯಗಳನ್ನ ಗಮನಿಸಿದಾಗ, ಸಾಮಾನ್ಯವಾಗಿ ಈ ವಿದ್ವಾಂಸರ ವಲಯದಲ್ಲೂ ಅಥವಾ ನಿಘಂಟುಗಳಲ್ಲೂ ಕರಗ ಅಂದ್ರೆ ಕಳಶ ಅಂತಕ್ಕಂತ ಸಾಮಾನ್ಯವಾದ ಅರ್ಥವನ್ನ ಕೊಟ್ಟಿದ್ದಾರೆ, ಅಥವಾ ಮಡಕೆ ಅಥವಾ ಕುಂಭ. ಸಂಸ್ಕೃತ ವಿಶ್ವ ಪದಕೋಶಗಳಲ್ಲಂತೂ ಆಲಿಕಲ್ಲು, ದಾಳಿಂಬೆ, ಫಲ ಈ ತರದ ಅರ್ಥಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈ ಆಚರಣೆಯಲ್ಲಿ ನಾನು ಒಂದು ವಿಷಯ ಸ್ಪಷ್ಟಪಡಿಸ್ಬಿಟ್ಟೆ, ಮುಂದಕ್ಕೆ ಹೋಗ್ತೀನಿ. ಅನೇಕ ಮಾದರಿಯ ಕರಗಗಳಿವೆ. ನಾನಿಲ್ಲಿ ಮಾತಾಡ್ತಾ ಇರೋದು ಒಂದು ಸಮುದಾಯಕ್ಕೆ ಬಹಳ ನಿರ್ದಿಷ್ಟವಾಗಿ ಅವರು ಒಪ್ಪಿಕೊಂಡು ಅದ್ರ ಜೊತೆ ಬದುಕ್ತಾ ಇರುವಂತ ಕರಗದ ಬಗ್ಗೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಬೇರೆ ಬೇರೆ ರೀತಿಯ ಕರಗಗಳಿವೆ. ಈಗ ತಮಿಳ್ನಾಡಿಗೆ ಹೋದ್ರೆ ಸಾಲ್ ಕರಗಂ, ಪೂ ಕರಗಂ, ಶಕ್ತಿ ಕರಗಂ ಅಂತ ಈ ತರ ಇದೆ. ಕರ್ನಾಟಕಕ್ಕೆ ಬಂದ ತಕ್ಷಣ ವನಕೆ ಕರಗ, ಮತ್ತೆ ಮಾರಮ್ಮ ಕರಗ, ಗಂಗಮ್ಮ ಕರಗ, ಹೀಗೆ ಬೇರೆ ಬೇರೆ ಗ್ರಾಮ ದೇವತೆಯ ಹೆಸರುಗಳಲ್ಲಿ ತಳಕಾಕೊಂಡಿರುವ ಕರಗ ಇದೆ. ಆದ್ರೆ ಇವತ್ತು ನಾನು ಮಾತಾಡ್ತಾ ಇರೋ ಕರಗ ಚಿತ್ರಗೋಪುರ ಕರಗ ಅಂತ. ಚಿತ್ರಗೋಪುರ ಕರಗ ಅನ್ನೋದು ಒಂದು ತಿಗಳ ಸಮುದಾಯ ಆಚರಿಸ್ತಕ್ಕಂಥ ಬಹಳ ಪ್ರಧಾನವಾದಂಥ ಹಬ್ಬ. ಅದು ಅವರು ಉತ್ಸವ ಅಂತ ಕರೀತಾರೆ. ಅದೊಂದು ಜಾತ್ರೆಯ ರೂಪದಲ್ಲಿ ಅನೇಕ ಕಡೆ ನಮ್ಮ ಕಣ್ಣಿಗೆ ಅದು ಕಾಣಿಸ್ಕೊಳ್ಳುತ್ತೆ. ಇದನ್ನೇ ಯಾಕೆ ನಾನು ಮುಖ್ಯವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈಗ ಬೇರೆ ಬೇರೆ ಕರಗಗಳಿಗೆ
ಈ ತರದ ಧಾರ್ಮಿಕ ಹಿನ್ನೆಲೆ ಉಳ್ಳ ಪುರಾಣಗಳಾಗ್ಲಿ ಅಥವಾ ನಿಷ್ಠೆ ಆಗ್ಲಿ ನಿಯಮಗಳಾಗ್ಲಿ ಯಾವುದೂ ಇಲ್ಲ. ಅವ್ರೊಂದಿನ ಎರಡು ದಿನ ಮಾಡ್ತಾರೆ ಮತ್ ಸುಮ್ಮನಾಗ್ತಾರೆ. ಆದ್ರೆ ತಿಗಳರು ಆಚರಿಸ್ತಕ್ಕಂತ ಈ ಕರಗ ನೃತ್ಯ ಅಥವಾ ಕರಗ ಸಂಪ್ರದಾಯ ಏನಿದೆ, ಇಲ್ಲಿ ಒಂದು ದೊಡ್ಡ ಜಗತ್ತಿದೆ. ದ್ರೌಪದಿಯ ರೂಪವನ್ನ ಕರಗ ಅಂತ ಭಾವಿಸುವ ತಿಗಳರಿಗೂ ಈ ದ್ರೌಪದಿಗೂ ಒಂದ್ ರೀತಿಯ ಸಂಬಂಧಗಳು ಇರುವಂತ ಅನೇಕ ಪುರಾಣಗಳನ್ನ ನಾನು ಕಲೆ ಹಾಕಿದೆ, ಗೀತೆಗಳನ್ನ ಕಲೆ ಹಾಕಿದೆ. ಒಂದು ಜಾನಪದ ಲೋಕಕ್ಕೆ ಹೋದ್ರಂತೂ ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಬಹುಶಃ ನಾನು ಅದ್ರ ಹಿಂದೆ ಕೆಲವರು ಕೆಲಸ ಮಾಡಿದ್ರು, ಅದೇ ಸಮುದಾಯದವರು ಒಬ್ರು ಒಂದು ಪುಸ್ತಕ ಕೂಡ ತಂದಿದ್ರು, ಆದ್ರೆ ಅಲ್ಲಿ ಹೆಚ್ಚಿನ ಮಾಹಿತಿ ಇರ್ಲಿಲ್ಲ, ಕೆಲವೇ ಪುಟಗಳ ಒಂದು ಪುಸ್ತಕ. ನಾನು ಸಂಶೋಧನೆ ಮಾಡೋ ಹೊತ್ತಲ್ಲಿ ಈ ತರದ ಗೀತೆಗಳ ಸಂಗ್ರಹಗಳಾಗ್ಲಿ, ನನಗೆ ಈ ಮಂತ್ರಗಳನ್ನು ಕೂಡ ನಾನು ಸಂಗ್ರಹಿಸುವಾಗ ಅದು ಅವ್ರಿಗೆ ರಹಸ್ಯ ಅಂತಂದ್ರು ನಾನು ತುಂಬಾ ಕಾಡಿಬೇಡಿ ಆ ಮಂತ್ರಗಳನ್ನು ಕೂಡ ತಿಳ್ಕೊಂಡೆ. ಕಾರಣ ಏನಂದ್ರೆ, ಮಂತ್ರಗಳು ಮತ್ತು ಹಾಡುಗಳಲ್ಲಿ ದ್ರೌಪದಿಗೂ ಮತ್ತೆ ಈ ಸಮುದಾಯಕ್ಕೂ ಸಂಬಂಧ ಇರೋದನ್ನ ನಾನು ಗ್ರಹಿಸಿದೆ. ಅದನ್ನ ನಾನು ಮುಂದೆ ನಿಮ್ಗೆ ವಿವರಿಸ್ತೀನಿ. ಹೀಗೆ ಕರಗ ಅಂದ್ರೆ ಸಾಮಾನ್ಯವಾದಂತ ಒಂದು ಅರ್ಥ ಮಡಕೆ ಕುಂಭ ಕಳಶ ಅಂತಕ್ಕಂತ ಅರ್ಥವನ್ನ ಕೊಡಲಾಗಿದೆ. ಜೊತೆಗೆ ಕನ್ನಡದ ಶಾಸನಗಳಲ್ಲೂ ಕೂಡ 9ನೇ ಶತಮಾನದಿಂದಲೇ ಕರಗ ಅಂತಕ್ಕಂತ ಶಬ್ದವನ್ನ ಬಳಕೆ ಮಾಡಿರೋದು ನಾವು ಗಮನಿಸಬಹುದು. ಅದು ನಾನು ನನ್ನ ಸಂಶೋಧನಾ ಕೃತಿಯಲ್ಲಿ ಅದನ್ನ ದಾಖಲಿಸಿದ್ದೇನೆ. ಜನಪದ ಸಾಹಿತ್ಯಕ್ಕೆ ಹೋದ್ರೆ ಅಂತೂ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಹೀಗೆ ಕರಗದ ವಿಧಗಳು ನಾನೀಗ ಹೇಳಿದ್ನಲ್ಲ ನಿಮ್ಗೆ, ಈ ಕರಗ ಅಂತಕ್ಕಂಥದ್ದು ತಮಿಳ್ನಾಡಿಂದ ಬಂತ ಕರ್ನಾಟಕದಿಂದ ಬಂತ ಅಂತ ಹುಡುಕಾಟ ಮಾಡುವಾಗ ಕರಗ ಅನ್ನುವಂತ ಒಂದು ಪದ್ಧತಿ ಮತ್ತು ಇವತ್ ಮಾಡ್ತಾ ಇರುವಂತ ತಿಗಳರ ಈ ಕರಗ ಸಂಪೂರ್ಣವಾಗಿ ತಮಿಳ್ನಾಡಿಂದ ಬಂದಿದೆ ಅನ್ನೋದಕ್ಕೆ ನಾವು ಸ್ಪಷ್ಟವಾಗಿ ದೃಢೀಕರಿಸ್ಬೋದು. ಅಷ್ಟೊಂದು ಮಾಹಿತಿಗಳು ನಮ್ಗೆ ಇಲ್ಲಿ ಸಿಗ್ತವೆ. ಕರ್ನಾಟಕದ ಭಕ್ತಿ ಪರಂಪರೆಯಲ್ಲಿ ತಮಿಳ್ನಾಡಿನ ಈ ಶಾಕ್ತ ಪರಂಪರೆಯ ಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂಥ ಕರಗ ನೃತ್ಯ ಸೇರ್ಕೊಂಡಿರೋದೇ ಒಂದು ಆಶ್ಚರ್ಯ. ಅದಕ್ಕೆ ಒಂದು ಚಾರಿತ್ರಿಕ ಹಿನ್ನೆಲೆಯೂ ಇದೆ. ಹೇಗ್ ಬಂತು ಅವರೇ ಹೇಳ್ತಾರೆ. ನಾನು ಸುಮಾರು ಸಾರಿ ಕ್ಷೇತ್ರ ಕಾರ್ಯ ಮಾಡಿದಾಗ ಅವರನ್ನ ಕೇಳಿದೆ, ನೀವೆಲ್ಲಿಂದ ಬಂದವರು ಏನು ಅಂದ್ರೆ, ಅವ್ರು ಕೆಲವರು ಸ್ವಲ್ಪ ಹಿನ್ನೆಲೆನ ಹೇಳಕ್ಕೆ ಅಯ್ಯೋ ನಾವ್ ಇಲ್ಲವರೇ ಅಂತ ಹೇಳ್ತಾರೆ. ಆದ್ರೆ ಅವರ ಸಾಂಸ್ಕೃತಿಕ ಚಹರೆಗಳನ್ನ ಗುರುತತ್ವವಾಗ, ಅವರು ಹೇಳುವ ಹಾಡುಗಳನ್ನ, ಅವರ ಬದುಕಿನ ಸಂಸ್ಕೃತಿಯನ್ನ ಅಧ್ಯಯನ ಮಾಡುವಾಗ ಇದು ಖಚಿತವಾಗಿ ತಮಿಳುನಾಡಿಂದ ಬಂದಿರತಕ್ಕಂತ ಒಂದು ವಿಶಿಷ್ಟ ಆಚರಣೆ ಅನ್ನೋದನ್ನ ಸ್ಪಷ್ಟವಾಗಿ ಕೆಲವು ಮಾಹಿತಿಗಳಿಂದ ನಾವು ದಾಖಲಿಸ್ಬೋದು. ಅವ್ರು ಹೇಳುವ ಭಾಷೆ, ಬಳಸಿರ್ತಕ್ಕಂಥ ಭಾಷೆ, ಅವರ ನಂಬಿಕೆಗಳು, ಅದಕ್ಕೆ ನಾನು ನಿಮ್ಗೆ ಆಮೇಲೆ ರೆಫರೆನ್ಸಸ್ ಅನ್ನು ಕೊಡ್ತೇನೆ. ಹೀಗೆ ಈ ನೃತ್ಯ ಮತ್ತು ಭಕ್ತಿಗೂ ಒಂದು ಅಗಾಧ ಸಂಬಂಧವನ್ನ ಕರಗ ನೃತ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂದ್ರೆ, ನೃತ್ಯ ಅಂದ್ರೆ ಅದು ಬರೀ ಕುಣಿತ ಅಲ್ಲ, ಕುಣಿತದೊಳಗಡೆ ಸಂಗೀತ ಇದೆ, ಅಭಿನಯ ಇದೆ, ಆಚರಣೆ ಇದೆ, ನಂಬಿಕೆ ಇದೆ, ಭಕ್ತಿ ಇದೆ, ಹಾಡಿದೆ, ಮತ್ತೆ ಪ್ರದರ್ಶನ ಇದೆ, ಪುರಾಣ ಇದೆ, ಐತಿಹ್ಯ ಇದೆ, ಕತೆ, ಕಾವ್ಯ, ಹೀಗೆ ವಿವಿಧ ಮಾದರಿಯ ಜನಪದ ರೂಪಗಳು ಅಲ್ಲಿ ಸೇರ್ಕೊಂಡ್ಬಿಟ್ಟಿವೆ. ಮತ್ತೆ ಪ್ರಕೃತಿ ದತ್ತವಾದ ಕೆಲವು ವಸ್ತುಗಳಿಗೂ ಈ ನೃತ್ಯದ ಒಳಗೆ ಒಂದು ಮಹತ್ವವನ್ನ ಕೊಡಲಾಗಿದೆ. ಇದೇ ಈ ರಹಸ್ಯ. ಆ ಕುಂಭದ ಮೇಲೆ ಹೂವನ್ನ ಧರಿಸ್ತಾರಲ್ಲ, ಆ ಕುಂಭದ ಒಳಗಿರುವಂತ ಕೆಲವು ವಿಷಯಗಳಲ್ಲಿ ಅವ್ರು ಇವತ್ತಿಗೂ ಹೇಳೋದಿಲ್ಲ. ಕಾರಣ ಏನಂದ್ರೆ, ನಮ್ಮ ವಂಶಕ್ಕೆ ತೊಂದರೆ ಆಗುತ್ತೆ ಅಂತಕ್ಕಂತ ಬಲವಾದ ನಂಬಿಕೆ ಅವರಲ್ಲಿ ಇದೆ. ಇದು ಒಂದು ಮೊದಲ ಭಾಗ. ಎರಡನೇ ದೃಷ್ಟಿಯಿಂದ ನೋಡಿದಾಗ ಇದು ಒಂದು ಶಾಕ್ತ ಪರಂಪರೆಯ ಎಲ್ಲ ಲಕ್ಷಣಗಳನ್ನ ಒಳಗೊಂಡಿರುವಂತ ಶಕ್ತಿ ದೇವತೆಯ ಹಬ್ಬ ಅಂತ ಕರಿಬಹುದು, ಅಥವಾ ಆಚರಣೆ ಅಂತ ಕರಿಬಹುದು, ಅಥವಾ ಸಂಪ್ರದಾಯ ಅಂತ ಕರಿಬಹುದು. ಇಲ್ಲಿ ಕುಂಭ ಅನ್ನೋದನ್ನ ಅನೇಕರು ಫಲ ಸಮೃದ್ಧಿಯ ಸಂಕೇತದ ಒಂದು ಪ್ರಯೋಗ ಅಂತ ಹೀಗೆಲ್ಲ ವಿವರಿಸಿದ್ದಾರೆ. ಬ್ರಿಫಾಲ್ಟ್ ಆಗ್ಬಹುದು ಅಥವಾ ಬೇರೆಯವರ ಕೊಸಂಬಿ ಆಗ್ಬಹುದು, ಇವರೆಲ್ಲ ವಿವರಿಸಿದ್ದಾರೆ. ಅಂದ್ರೆ ಒಂದು ಶಕ್ತಿ ದೇವತೆಗೂ ಕುಂಭಕ್ಕೂ ಇರುವ ಸಂಬಂಧ ಬಹಳ ಸ್ಪಷ್ಟವಾಗಿ ಗೋಚರ ಆಗೋದು ಈ ಕರಗ ನೃತ್ಯದಲ್ಲಿ. ಯಾಕೆಂದ್ರೆ ಕಳಶ ಎಲ್ಲಿಂದ ಬಂತು, ಯಾರು ಕೊಟ್ರು, ಯಾಕೆ ಇವ್ರು ಕರಗವನ್ನು ಹೊರ್ತಾರೆ, ಆ ಕಳಶಕ್ಕೂ ಇವ್ರಿಗೂ ಇರ್ತಕ್ಕಂಥ ಪೌರಾಣಿಕ ಸಂಬಂಧವೇನು, ಮತ್ತು ಇವರು ಕುಲ ಪುರಾಣಗಳನ್ನ ಕರಗದ ಮೂಲಕ ಯಾಕೆ ಸೃಷ್ಟಿ ಮಾಡ್ಕೊಳ್ತಾರೆ, ಹೀಗೆ ನಾವು ಹುಡುಕ್ತಾ ಹೋದಂತೆ ಇದೇ ಒಂದು
ಬೇರೆಯೇ ಜಗತ್ತನ್ನ ನನಗೆ ಪರಿಚಯ ಮಾಡಿಕೊಟ್ಬಿಡ್ತು. ಹೀಗಾಗಿ ದಕ್ಷಿಣ ಭಾರತದ ಶಾಕ್ತ ಪರಂಪರೆ ಏನಿದೆ ಆ ಪರಂಪರೆಗೂ ಈ ಕರಗ ನೃತ್ಯಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಈಗಾಗಲೇ ಶಾಕ್ತ ಅಂದ್ರೆ ನಮ್ಗೆ ಗೊತ್ತಿದೆ, ಇಡೀ ಭಾರತದಲ್ಲಿ ಬಹುಶಃ ಬಂಗಾಳ, ಅಸ್ಸಾಮು, ಈ ತರ ತಮಿಳ್ನಾಡು ಇಂಥ ಕಡೆ ಬಿಟ್ರೆ ದಕ್ಷಿಣ ಭಾಗಗಳಲ್ಲಿ ಕರ್ನಾಟಕ ಕೂಡ ಒಂದು. ಹೀಗೆ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಶಾಕ್ತ ದೈವಗಳ ಅನೇಕ ಚಹರೆಗಳನ್ನ ನಾವು ಅಲ್ಲಿ ನೋಡ್ಬೋದು. ಬೇರೆ ಬೇರೆ ಮಾದರಿಯ ಗ್ರಾಮ ದೇವತೆಗಳಲ್ಲೂ ಅದು ನಮ್ಗೆ ಕಾಣುತ್ತೆ. ಅವರು ಗ್ರಾಮ ದೇವತೆಗಳಿಗೆ ಕಲ್ಪಿಸ್ಕೊಂಡಿರ್ತಕ್ಕಂಥ ಆಯುಧಗಳಾಗ್ಬೋದು ಅಥವಾ ಆಹಾರ ಪದ್ಧತಿಗಳಾಗ್ಬೋದು, ಆ ಸಂಸ್ಕೃತಿಯ ಬೇರೆ ಬೇರೆ ವಿಷಯಗಳಾಗ್ಬೋದು, ಪಶುಪಾಲನೆ, ಬೇಟೆ ಅಥವಾ ಕೃಷಿ, ಹೀಗೆ ಅನೇಕ ದೇವತೆಗಳು ಕರ್ನಾಟಕದಲ್ಲಿ ಸ್ಥಳೀಯ ದೇವತೆಗಳು ಬಹುಶಃ ನೀವು ಗಮನಿಸಿರ್ಬೋದು, ಅದರ ಮೇಲೆ ಸಾಕಷ್ಟು ಸಂಶೋಧನೆ ಆಗಿದೆ. ಹೀಗೆ ಹೆಂಗೆ ಒಂದು ದೇವತೆ ರೂಪಾಂತರಗೊಳ್ತಕ್ಕಂತ ಈ ಕ್ರಿಯೆ ಆಗ್ಬೋದು, ಸಂಸ್ಕೃತೀಕರಣಗೊಳ್ಳುವಂಥದ್ದು ಅಥವಾ ಬ್ರಾಹ್ಮಣೀಕರಣಗೊಳ್ಳುವಂಥದ್ದು ಅಥವಾ ಶ್ರೇಣೀಕರಣ ವ್ಯವಸ್ಥೆಗೆ ಒಳಗಾಗುವಂಥದ್ದು ಅಥವಾ ಆಧುನೀಕರಣದ ಪ್ರಕ್ರಿಯೆಗೆ ಒಳಗಾಗುವಂಥದ್ದು, ಹೀಗೆ ಅನೇಕ ಆಯಾಮಗಳನ್ನ ಇಲ್ಲಿ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಶಾಕ್ತ ಪರಂಪರೆಯಲ್ಲಿ ಗ್ರಾಮ ದೇವತೆಗಳಲ್ಲಿ ಇರುವಂತ ಈ ಎಲ್ಲ ಲಕ್ಷಣಗಳು ಕರಗ ಸಂಪ್ರದಾಯ ಈ ಕರಗ ನೃತ್ಯಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಒಂದ್ ರೀತಿ ನಾವು ಬರೀ ಕರಗ ಅನ್ನೋದ್ ಮೇಲ್ನೋಟ ಕಾಣ್ತಾ ಇದೆ ಅಷ್ಟೇ, ನಾನ್ ಒಳಗಡೆ ಹೋದಾಗ ಇದೆಲ್ಲ ನನ್ಗೆ ಗೊತ್ತಾಯ್ತು. ಅವ್ರು ಬಳಸ್ತಕ್ಕಂಥ ವಿಶೇಷವಾದ ವಾದ್ಯ ಪರಿಕರಗಳಾಗ್ಬೋದು, ಹೇಳ್ತಕ್ಕಂಥ ಹಾಡಾಗ್ಬೋದು, ಬಳಸೋ ಭಾಷೆ ಆಗ್ಬೋದು, ಬಣ್ಣ ಆಗ್ಬೋದು, ಅವರು ಮಾಡ್ತಕ್ಕಂಥ ವಿಶಿಷ್ಟವಾದ ಪದ್ಧತಿಗಳಾಗ್ಬೋದು, ಎಲ್ಲ ಕೂಡ ಇಲ್ಲಿ ನನಗೆ ಶಾಕ್ತ ಪರಂಪರೆಯ ನೇರ ಸಂಬಂಧವನ್ನ ಹೊಂದಿದೆ ಅಂತ ಹೇಳಿ ಅನ್ನಿಸ್ತು. ಹೀಗಾಗಿ ಅಲ್ಲಿ ಆ ಸಂಪ್ರದಾಯದಲ್ಲಿ ಭಾಗವಹಿಸುವಂತ ಕೆಲವು ಪಾತ್ರಧಾರಿಗಳು, ಉದಾಹರಣೆ ಪೋತುರಾಜ ಗಾವು ಅಂತ ಬರುತ್ತೆ, ಅಲ್ಲಿ ಆ ಪೋತುರಾಜ ಯಾರು, ಅವ್ರಿಗೂ ಇವ್ರಿಗೆ ಏನ್ ಸಂಬಂಧ, ಹೀಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೆಲವು ಸಮುದಾಯಗಳು ತಮ್ಮ ಹಿನ್ನೆಲೆಯನ್ನ ಚಾರಿತ್ರಿಕವಾಗಿ, ಭೌಗೋಳಿಕವಾಗಿ ಅಥವಾ ಆರ್ಥಿಕ ಹಿನ್ನೆಲೆಯಲ್ಲಿ ಅಥವಾ ಪೌರಾಣಿಕವಾಗಿ, ಕುಲಮೂಲೀಯವಾಗಿ ಇಂಥ ಆಶಯಗಳನ್ನ ಇಂಥ ಪದ್ಧತಿಗಳ ಜೊತೆ ಥಳಕಾಕೊಂಡಿರೋದೇ ಇಲ್ಲಿ ವಿಶೇಷ. ಯಾಕೆ ನಾನು ಈ ಕರಗದ ಇಷ್ಟು ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದ್ರ ಮೂಲ ಹುಡುಕಿದ್ರೆ ಕರ್ನಾಟಕದಲ್ಲಿ ನಮ್ಗೆ ಹೆಚ್ಚು ಸಿಕ್ಕಲ್ಲ. ಇದ್ರ ಮೂಲ ಇರೋದೆಲ್ಲ ತಮಿಳ್ನಾಡಲ್ಲಿ. ತಮಿಳ್ನಾಡಿನಲ್ಲಿ ಬಹಳ ದೊಡ್ಡ ಒಂದು ಹಿನ್ನೆಲೆಯೇ ಅದಕ್ಕೆ ಇದೆ. ಏನಪ್ಪಾ ಅಂತಂದ್ರೆ, ಇಲ್ಲಿ ದಕ್ಷಿಣ ಭಾರತದಲ್ಲಿ ನಾನು ಶಾಕ್ತ ಪಂಥದ ಬಗ್ಗೆ ವಿವರಣೆ ಕೊಡ್ತಾ ಇರುವಾಗ ಪ್ರಾಚೀನ ತಮಿಳು ಗ್ರಂಥಗಳಲ್ಲಿ ಈ ಬಗ್ಗೆ ಉಲ್ಲೇಖಿಸಿರುತ್ತೆ. ಪ್ರಾಚೀನ ತಮಿಳು ಲೇಖಕರು ಕೊರವೈ ಮತ್ತು ಅಯ್ಯೈ ಅಂತಕ್ಕಂತ ಹೆಸರುಗಳಿಂದ ಮಾತೃದೇವತೆಗಳನ್ನ ಪೂಜಿಸ್ತಾ ಇದ್ರು ಅಂತ. ಹಾಗಾಗಿ ಅಲ್ಲಿ ಪ್ರಾಚೀನ ಯೋಧ ವರ್ಗಗಳಿದ್ವಂತೆ, ಏಯಿನಾರ್ ಮತ್ತು ಮರವರ್ಗಳ್ ಅಂತ. ಅವರು ಅವಳ ಆ ದೇವತೆಯನ್ನ ಆರಾಧನೆ ಮಾಡ್ತಾ ಇದ್ರು ಅಂತ ಒಂದು ಉಲ್ಲೇಖದಲ್ಲಿ ವಿವರಿಸಲಾಗಿದೆ. ಅದು ಹೇಗೆ ಆರಾಧನೆ ಮಾಡ್ತಾ ಇದ್ರು ಅಂದ್ರೆ, ಆಚರಣೆ, ಸಂಗೀತ, ಕುಣಿತ, ಈ ಮೂರು ನೋಡಿ ಅಲ್ಲಿ ಕ್ಲಬ್ ಆಗಿದೆ. ಹೀಗೆ ಮೂರು ವಿಷಯಗಳಿಂದ ಮಾನವ ಬಲಿಯನ್ನು ಕೊಟ್ಟು, ಪ್ರಾಣಿ ಬಲಿಯನ್ನ ಕೊಟ್ಟು ಅಲ್ಲಿ ಈ ಆರಾಧನೆಯನ್ನ ಕೊರವೈ ಮತ್ತು ಅಯ್ಯೈ ಹೆಸರಿನ ಮಾತೃದೇವತೆಯನ್ನ ಪೂಜಿಸ್ತಾ ಇದ್ರು ಅಂತಕ್ಕಂಥದ್ದು. ಹಾಗೆ ಮಾಡುವಾಗ ಅವರಿಗೆ ಒಂದು ನಂಬಿಕೆ, ಆ ಸಮುದಾಯದ ಅಥವಾ ಜನಾಂಗದ ಈ ಬಗ್ಗೆ ಏನಾದ್ರೂ ಕೇಡು ಉಂಟಾದಲ್ಲಿ ಈ ದೇವತೆಗಳಿಗೆ ಪ್ರಾಣಿ ಬಲಿಯನ್ನೋ ನರಬಲಿಯನ್ನೋ ಕೊಟ್ರೆ ಅವರು ಆ ಒಂದು ಆಕೆ ಸಂತೃಪ್ತಿಯಾಗಿ ಜನಾಂಗವನ್ನ ರಕ್ಷಣೆ ಮಾಡ್ತಾ ಇದ್ದು ಅವಳಿಂದ ಈ ಒಂದು ಅನಾಹುತವನ್ನ ತಪ್ಪಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಪದ್ಧತಿ ಅಂದ್ರೆ ಆಚರಣೆ, ಸಂಗೀತ, ನೃತ್ಯ, ಈ ಮಾದರಿಯ ಒಂದು ಭಕ್ತಿಯನ್ನ ಅವರಲ್ಲಿ ಸಲ್ಲಿಸ್ತಾ ಇದ್ರು ಅಂತೇಳಿ. ಅಷ್ಟೇ ಅಲ್ಲ, ತುನಂಗೈ ಅಂತ ಬರುತ್ತೆ. ತುನಂಗೈ ಅಂತಂದ್ರೆ ಈ ಹಳೆಯ ಜನಪದ ನೃತ್ಯದ ಮಾದರಿ ಇದು ನೋಡಿ. ಈ ನೃತ್ಯಕ್ಕೂ ಅದಕ್ಕೂ ಒಂದು ಲಿಂಕ್ ಇದೆ. ಇದು ಈ ತರದ ಒಂದು ಕುಣಿತ ಆಗಿರೋದ್ರಿಂದ ದೇವಿಗೆ ವಿಶೇಷವಾಗಿ ಅವರು ಇದನ್ನ ಪೂಜೆ ಮಾಡ್ಲಿಕ್ಕೆ ಅರ್ಪಿಸ್ತಾ ಇದ್ರು ಅಂತ, ಅಥವಾ ಆ ರೀತಿ ನರ್ತಿಸ್ತಾ ಇದ್ರು ಅಂತೇಳಿ. ಹೀಗೆ ಒಂದು ದೇವಿ ಯಾವ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ತಾ ಇದ್ರು, ತಮಿಳ್ನಾಡಿನ ಉದ್ದಕ್ಕೂ ನೀವು ಬಹುಪಾಲು ಗಮನಿಸೋದೇ ಆದ್ರೆ ಹಳದಿ ಬಣ್ಣಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ದ್ರೌಪದಿ ಈ ಕರಗ ಪಂಥದಲ್ಲೂ ಕೂಡ ಹಳದಿಕ್ಕೆ ತುಂಬಾ ಮಹತ್ವ ಇದೆ, ಯಾಕೆಂದ್ರೆ ಅದು ಅವಳ ಪಾತಿರ್ವತ್ಯ ಧರ್ಮವನ್ನ ಎತ್ತಿ ಹಿಡಿದ ಬಟ್ಟೆ ಅಂತ ಹೇಳಿ ನನಗೆ ತುಂಬಾ ವಿಚಿತ್ರ ಅನ್ನಿಸ್ತದೆ. ಅದಕ್ಕೆ ಅಲ್ಲಿ ಕರಗ ಬರುವ ವ್ಯಕ್ತಿಯಿಂದ ಹಿಡಿದು ವೀರಕುಮಾರರವರೆಗೆ ಹಳದಿ ಬಟ್ಟೆಯ ಬಣ್ಣವನ್ನ ಧರಿಸ್ತಾರೆ, ಅದು ಪಾತಿರ್ವತ್ಯದ ಸಂಕೇತ ಅಂತ ಹೇಳಿ.
ಹೀಗೆ ಈ ದೇವಿಯ ಒಂದು ನರ್ತನ ಏನಿತ್ತು ಅದನ್ನ ಈ ಯುದ್ಧದಿಂದ ಮರಳ್ತಾ ಇದ್ದಂತ ವೀರರು ಅವಳಿಗೆ ಪ್ರಣಾಮ ಸಲ್ಲಿಸ್ಲಿಕ್ಕೂ ಈ ತರದ ಒಂದು ನೃತ್ಯ ಮಾಡ್ತಾ ಇದ್ರು ಅಂತಕ್ಕಂತ ಒಂದು ಅಭಿಪ್ರಾಯನೂ ಇದೆ. ಮತ್ತೆ ಆ ವೀರ ಕುಮಾರರು ಆ ಭರ್ಜಿಗಳನ್ನ ಆಕೆಯ ಪಾದದಡಿಯಲ್ಲಿ ಇಡ್ತಾ ಇದ್ರು, ಆಕೆಗೆ ಶರಣಾಗ್ತಾ ಇದ್ರು ಅಂತಕ್ಕಂತ ಒಂದು ಮಾಹಿತಿ ಕೂಡ ಸಿಗುತ್ತೆ. ಮತ್ತೆ ತಮಿಳು ಪ್ರಾಚೀನ ಸಾಹಿತ್ಯ ಕೃತಿಗಳಲ್ಲಿ ಆರ್ಯ ಪೂರ್ವ ಮತ್ತು ಈ ಆರ್ಯ ಸಂಸ್ಕೃತಿಗಳ ಸಮನ್ವಯ ಹೇಗಾಗಿದೆ ಅಂತಕ್ಕಂತ ವಿಷಯಗಳು ಕೂಡ ನಮ್ಮಲ್ಲಿ ಕಾಣಿಸ್ತವೆ. ವೈದಿಕ ಆಗಮಿಕ ಭಾವನೆಗಳು ಈ ಮೊದಲ ಕ್ರಿಸ್ತಶಕ ಮೊದಲ ಶತಮಾನಗಳಲ್ಲಿ ಹೇಗೆ ಅದು ಕಂಡು ಬರುತ್ತೆ ಅಂತೇಳಿ ಆ ಮೊದಲನೇ ಶತಮಾನದಲ್ಲೇ ತಮಿಳುನಾಡಿನ ಈ ದೈವಿ ಪೂಜೆಯ ಒಂದು ವಿಷಯಗಳು ಅಥವಾ ಪೂಜಾ ವಿಧಾನಗಳು ಬದಲಾದವು ಅಂಥೇಳಿ ಅಲ್ಲಿ ಲೇಖಕರು ಉಲ್ಲೇಖ ಮಾಡ್ತಾರೆ. ಮತ್ತೆ ಕೊರವೈ ದುರ್ಗೆಯಾದದ್ದು ಇದು ಬಹಳ ಗಮನಿಸಲೇಬೇಕಾದಂತ ಒಂದು ವಿಷಯ. ಅಂದ್ರೆ ನೋಡಿ, ಇವತ್ತು ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದೆ ಇರ್ಬೋದು. ಆಲ್ಫ್ ಇಲ್ಟಿಬಿಟಲ್ ಅಂತೇಳಿ ಅವರು ಸುಮಾರು 16 ವರ್ಷಗಳ ಕಾಲ ಅಲ್ಲಿ ದ್ರೌಪದಿ ಪಂಥದ ಮೇಲೆ ಕೆಲಸ ಮಾಡಿ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಬರೀ ಧರ್ಮದ ಹಿನ್ನೆಲೆಯಲ್ಲಿಯೇ ಅದನ್ನ ವಿವರಿಸುವ ಪ್ರಯತ್ನ ಮಾಡಿದ್ದಾರೆ. ನಾನು ಕರ್ನಾಟಕಕ್ಕೆ ಬಂದಂತ ಈ ಆರಾಧನೆಯನ್ನ ಸಾಂಸ್ಕೃತಿಕ ನೆಲೆಯಲ್ಲಿ ನೋಡುವಾಗ ನನ್ಗೆ ಇಷ್ಟೆಲ್ಲ ಮಾಹಿತಿಗಳು ಸಿಕ್ಕವು. ಯುದ್ಧ ಮತ್ತು ವಿಜಯದ ತಮಿಳು ದೇವಿಯವಳು ಕೊರವೈ, ಅವಳು ಕಾಲಾನಂತರದಲ್ಲಿ ದುರ್ಗೆಯಾಗ್ತಾಳೆ. ಈ ದ್ರೌಪದಿಗೂ ಯುದ್ಧಕ್ಕೂ ಸಂಬಂಧ ಇದೆ, ದ್ರೌಪದಿಗೂ ವೀರಕುಮಾರರಿಗೂ ಸಂಬಂಧ ಇದೆ. ಎಷ್ಟು ವಿಚಿತ್ರ ಅಂತಂದ್ರೆ, ಸುಮಾರು 6ನೇ ಶತಮಾನ ಅನ್ಸುತ್ತೆ, ಅಲ್ಲಿ ಕೆಲವು ಬದಲಾವಣೆಗಳಾಗೋದನ್ನ ತಮಿಳು ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶಿಲಪದಿಕಾರಮ್ಮಲ್ಲಿ ಕೂಡ ಅವಳನ್ನ ವರ್ಣನೆ ಮಾಡಿದ್ದಾರೆ. ಹೇಗಿದ್ಲು ಅವಳು, ಅವಳು ಶಿವನ ಸತಿ, ಜೊತೆಗೆ ಅರ್ಧಚಂದ್ರಾಲಂಕೃತ ಕಿರೀಟ ಧಾರಣಿಯಾಗಿದ್ಲು, ಮತ್ತೆ ಸರ್ಪದ ವಡ್ಯಾಣವನ್ನ ಒಳಗೊಂಡಿದ್ಲು, ತ್ರಿಶೂಲ ಹಸ್ತೆ ಆಗಿದ್ಲು. ಇದನ್ನ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ದ್ರೌಪದಿ ಮತ್ತು ಕರಗ ಎರಡರಲ್ಲೂ ಇವೆಲ್ಲ ಇವೆ ನೋಡಿ. ತ್ರಿಶೂಲ ಇದೆ, ಮತ್ತೆ ಪಾದಗಳನ್ನ ಮಹಿಷಾಸುರನ ಒಂದು ಶಿರದ ಮೇಲೆ ಇಟ್ಟಿರ್ತಕ್ಕಂಥ ಚಿತ್ರ ಇಲ್ಲೂ ಕೂಡ ಕೆಲವು ಕಡೆ ನಾವು ಅದನ್ನ ಗುರುತಿಸಬಹುದು. ಮತ್ತೆ ದೇವತೆಗಳಿಂದಲೂ ಮುನಿಗಳಿಂದಲೂ ಸ್ತುತಿಸಿಕೊಂಡಿರ್ತಕ್ಕಂಥ ಶ್ಯಾಮವರ್ಣೆ. ದ್ರೌಪದಿ ಬಣ್ಣ ನಮಗ್ ಗೊತ್ತಿದೆ, ಕಪ್ಪು ವರ್ಣ ಕೃಷ್ಣೆ ಅವಳು, ಇಲ್ಲಿ ಬರುತ್ತೆ ನೋಡಿ ಅದು ಶ್ಯಾಮವರ್ಣೆಯಾಗಿದ್ದು, ಜೊತೆಗೆ ವಿಜಯ ಧರ್ಮ ಮತ್ತು ಜ್ಞಾನಗಳ ಮೂರ್ತ ರೂಪವನ್ನ ಹೊಂದಿದ್ಲು ಅಂತ. ನಿಮಗೆ ಶಿಷ್ಟ ಸಾಹಿತ್ಯಕ್ಕೆ ಬಂದ್ರು ಕುಮಾರವ್ಯಾಸ ಭಾರತದಲ್ಲಿ ಇರುವ ದ್ರೌಪದಿನ ಓದುವಾಗ ಗೊತ್ತಾಗುತ್ತೆ ಅವಳು ಎಷ್ಟು ಬುದ್ಧಿವಂತೆ ಅಂತ. ಕನ್ನಡದ ಎಲ್ಲ ಕವಿಗಳ ಮೇಲೂ ಜನಪದ ಮಹಾಭಾರತದ ಪ್ರಭಾವ ಸ್ಪಷ್ಟವಾಗಿರೋದನ್ನ ನಾವು ಗುರುತಿಸ್ಬಹುದು. ಅದೇ ಒಂದು ವಿಶೇಷವಾದ ಅಧ್ಯಯನ ಕೂಡ ಮಾಡ್ಬೋದು. ಹೀಗಾಗಿ ತಮಿಳಿನ ಮಹಾಕಾವ್ಯ ಮಣಿಮೇಖಲೆಯಲ್ಲಿ ಕೂಡ ಒಂದ್ ಮಾಹಿತಿ ಸಿಗತ್ತೆ. ಅರ್ಚಕರು ಭೈರವ ವೇಷಧಾರಿಗಳಾಗಿ ತಾಂತ್ರಿಕ ಮಂತ್ರಗಳನ್ನ ಉಚ್ಚರಿಸ್ತಾ ಇದ್ರು. ಹಾಗೆ ಉಚ್ಚರಿಸುವಾಗ ಅವಳ ಪೂಜಾ ವಿಧಿಗಳನ್ನ ರಹಸ್ಯವಾಗಿ ನಡೆಸ್ತಾ ಇದ್ರು ಅಂತೇಳಿ. ಹೀಗಾಗಿ ಒಂದು ದೃಷ್ಟಿಯಿಂದ ನೋಡುವಾಗ ತಮಿಳುನಾಡಿನ ಬಹಳ ಪ್ರಾಚೀನ ಕಾಲಘಟ್ಟದಲ್ಲಿ ಇಂಥ ಒಂದು ಆರಾಧನೆ ಇತ್ತು. ಆದ್ರೆ ಅದು ಕರ್ನಾಟಕಕ್ಕೆ ಯಾವಾಗ ಬಂತು, ಇಲ್ಲಿ ಬರುವಾಗ ಅಂತ ಎಲ್ಲ ಸಂಗತಿಗಳನ್ನು ಅದು ತೆಗೆದುಕೊಂಡು ಬಂದಿದೆಯೇ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ವಿಷಯ. ಚಾರಿತ್ರಿಕವಾಗಿ ಭೌಗೋಳಿಕವಾಗಿ ಕೂಡ ನಾವು ನೋಡುವಾಗ ಇಲ್ಲಿ ಕೆಲವು ಮಾಹಿತಿ ಕರ್ನಾಟಕಕ್ಕೆ ಒಂದು ಭಕ್ತಿ ಪರಂಪರೆ ಅಥವಾ ಸಮುದಾಯ ಹೇಗೆ ಬಂತು, ಹಾಗೆ ಬರುವಾಗ ಭಕ್ತಿಯ ಹಿನ್ನೆಲೆಯಲ್ಲಿ ಈ ಒಂದು ಆಚರಣೆ ಅಥವಾ ಸಂಪ್ರದಾಯವನ್ನ ಎಷ್ಟು ಬಲವಾಗಿ ಈ ಹೊತ್ತಿಗೂ ಹಿಡ್ಕೊಂಡು ಹೋಗ್ತಾ ಇದೆ ಅನ್ನೋದು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾಗತ್ತೆ. ಜೊತೆಗೆ ಮೇಲ್ನೋಟಕ್ಕೆ ನಾನು ಗಮನಿಸ್ದಂಗೆ ಈ ಕರಗ ಬಹಳ ಆಯಾಮಗಳನ್ನ ಅಧ್ಯಯನಕ್ಕೆ ಒಳಗೊಳಿಸ್ಕೊಂಡ್ಬಿಡತ್ತೆ. ಉದಾಹರಣೆ ಕೊಡೋದಾದ್ರೆ, ಕರಗ ನನ್ ಕಣ್ಣಿಗೆ ಕಾಣ್ತಿದೆ ಅಷ್ಟೇ, ಆದ್ರೆ ಅದನ್ನ ಸುಮ್ಮನೆ ಗಮನಿಸಿದ್ರೆ ನೀವು ಸಾಮಾಜಿಕ ನೆಲೆಯಲ್ಲಿ ಅದನ್ನ ಅಧ್ಯಯನ ಮಾಡಬಹುದು. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಜಾನಪದವಾಗಿ, ಜನಾಂಗೀಯವಾಗಿ, ಧಾರ್ಮಿಕವಾಗಿ, ಮನಃಶಾಸ್ತ್ರದ ನೆಲೆಯಲ್ಲಿ, ಮಾನವಶಾಸ್ತ್ರ, ಚಾರಿತ್ರಿಕ, ಭೌಗೋಳಿಕ ಮತ್ತು ಭಾಷಿಕ ನೆಲೆಯಲ್ಲಿ, ಮುಖ್ಯವಾಗಿ ಸ್ತ್ರೀವಾದದ ನೆಲೆಯಲ್ಲಿ,
ಕಲೆ ಮತ್ತು ವಾಸ್ತುಶಿಲ್ಪದ ನೆಲೆ ಹೀಗೆ ಬೇರೆ ಬೇರೆ ಮಾದರಿಯಲ್ಲಿ ಕರಗವನ್ನ ಅಧ್ಯಯನಕ್ಕೆ ಒಳಪಡಿಸುತ್ತೆ. ಒಂದು ನೃತ್ಯ ನಮ್ಗೆ ಇಷ್ಟೆಲ್ಲ ಮಾಹಿತಿಯನ್ನ ಕೊಡ್ತಾ ಇದೆ ಅಂದ್ರೆ ಅದರ ಎಷ್ಟು ಒಂದು ಶಕ್ತಿಯುತವಾದಂತ ಪಂಥವಾಗಿರ್ಬೇಕು ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನೀವು ಇಷ್ಟಕ್ಕೂ ನಮ್ಗೆ ಇಲ್ಲಿ ಮಾಹಿತಿ ಸಿಗತ್ತೆ ನೋಡಿ. ಅದು ಹೇಗೆ ಒಂದು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅದು ಅದ್ರ ಹಿನ್ನೆಲೆಯಿಂದ ನಾವು ಶೋಧಿಸ್ತಾ ಹೋದ್ರೆ ನಿಮ್ಗೆ ನಾನು ಈ ಮಾಹಿತಿ ಹೇಳಲೇಬೇಕು. ನಾನು ಇಷ್ಟು ದೃಷ್ಟಿಯಿಂದ ನೋಡುವ ಪ್ರಯತ್ನ ಮಾಡಿದಾಗ ಒಂದು ನನಗೆ ಮಾಹಿತಿ ಸಿಗ್ತಾನೆ ಹೋಗುದು. ನಾನು ಇವತ್ತಿಗೂ ಅದನ್ನ ಹುಡುಕಾಟದಲ್ಲೇ ಇದೀನಿ ಕೆಲವು ಸಂಗತಿಗಳನ್ನ ಪಡಿಬೇಕು ಅಂತ. ಆದ್ರೆ ಅದೆಲ್ಲೂ ಒಂದ್ ಕಡೆ ವಿಚಿತ್ರ ಅನ್ಸೋದು ಅದು ಎಲ್ಲೂ ನಮ್ಗೆ ನಿರ್ದಿಷ್ಟವಾಗಿ ಇದು ವೈದಿಕ ಧರ್ಮಕ್ಕೆ ಸೇರುತ್ತಾ ಅಥವಾ ವೈಷ್ಣವ ಪಂಥಕ್ಕೆ ಸೇರುತ್ತಾ ಇಲ್ಲ. ಯಾಕಂದ್ರೆ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆ ಮಾಡ್ತಾರೆ. ಕೃಷ್ಣನ್ಗೂ ದ್ರೌಪದಿಗೂ ತಳಕಾಕೊಂಡಿರುವಂತ ಅನೇಕ ಪುರಾಣಗಳು ಇಲ್ಲಿ ಸಿಗ್ತವೆ. ಇನ್ನೊಂದ್ ಕಡೆ ಅಲ್ಲಿ ಈಶ್ವರಿ ಅಂತ ಹಾಡ್ತಾರೆ, ಎಂತಾಯೇ ಈಶ್ವರಿಯೇ ಎಂತಾಯೇ ಕರಗದಮ್ಮ ಅಂತ ಹಾಡ್ತಾರೆ. ಅಲ್ಲಿ ಅದು ಶೈವ ಪಂಥಕ್ಕೆ ತಳಕಾಕೊಂಡಿದೀಯಾ? ಇನ್ನೊಂದ್ ಕಡೆ ನೋಡಿದ್ರೆ ಇದು ಶಕ್ತಿ ಪಂಥಕ್ಕೆ ತಳಕಾಕೊಂಡಿದೀಯಾ? ಬಹಳ ಈ ತರ ಒಂದೊಂದು ಪ್ರತ್ಯೇಕವಾದ ಅಧ್ಯಯನಕ್ಕೆ ಒಳಪಡಿಸ್ಬಿಟ್ರೆ ಬಹುಶಃ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕರಗ ಅನ್ನೋದು ಅಷ್ಟು ಸರಳವಾದದ್ದಲ್ಲ. ಅದು ದ್ರೌಪದಿ ಕರಗ ಅನ್ನೋದು ತಿಗಳರು ಮಾಡೋದಷ್ಟೇ. ಬೇರೆ ಬೇರೆ ಸಮುದಾಯಗಳಲ್ಲಿ ಬುಡಕಟ್ಟುಗಳಲ್ಲಿ ಭಾರತದ ಉದ್ದಗಲಕ್ಕೂ ದ್ರೌಪದಿಯನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಈ ತಿಗಳರು ಮಾಡ್ತಕ್ಕಂತ ಈ ಕರಗದ ಆಚರಣೆ ಒಳಗಡೆ ಇಷ್ಟೆಲ್ಲೋ ಸಂಗತಿಗಳು ಒಂಥರ ಸೇರ್ಕೊಂಡ್ಬಿಟ್ಟಿವೆ. ಬಿಡಿಸಿದ್ರೆ ಇನ್ನೊಂದ್ ಬಂದೇನೋ ಒಂದು ಹೊಸ ವಿಷಯ ಸೇರ್ಕೊಂಡಿದೆ. ಎಲ್ರೂ ಹೇಳ್ತಾ ಇದ್ರು ಏನಂದ್ರೆ ಮಾರಮ್ಮನೆ ತುಂಬಾ ಪವರ್ಫುಲ್ ಗಾಡೆಸಸ್ ಅಂತ, ಅಂದ್ರೆ ತುಂಬಾ ಶಕ್ತಿಶಾಲಿಯಾಗಿರುವಂತ ದೇವತೆ ಅಂತ. ನಾನು ದ್ರೌಪದಿಯನ್ನ ಅಧ್ಯಯನ ಮಾಡ್ತಾ ಮಾರಮ್ಮನ್ನು ಎಲ್ಲೋ ಒಂದ್ ಕಡೆ ಮೀರಿ ದ್ರೌಪದಿ ಬೆಳೆದು ಬಿಟ್ಟಿದ್ದಾರೆ. ಅಂದ್ರೆ ಮಹಾಕಾವ್ಯಗಳಲ್ಲ, ಇಡೀ ಜನಪದ ಜಗತ್ತಿನಲ್ಲಷ್ಟೇ ಅಲ್ಲ, ಸಾಮಾಜಿಕ ಜೀವನ ಸಾಂಸ್ಕೃತಿಕ ಜೀವನದಲ್ಲೂ ದ್ರೌಪದಿ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ ಅಂದ್ರೆ ದ್ರೌಪದಿಯ ಈ ಪಂಥ ಕೇವಲ ಕರ್ನಾಟಕದಲ್ಲಿ ಅಲ್ಲ. ಕರ್ನಾಟಕ ಅಂದ್ರೆ ನಿಮ್ಗೆ ಬೆಂಗಳೂರು, ತುಮಕೂರಿನ ಬಾರ್ಡ್ರು ಅಥವಾ ಕೋಲಾರ ಈ ಭಾಗಗಳಲ್ಲಿ ಈ ಸಮುದಾಯ ನೆಲೆಸಿದ್ದಾರೆ ದಟ್ಟವಾಗಿ. ಆ ಕಾರಣಕ್ಕಾಗಿ ಮಾಡ್ಬೋದು. ಬೆಂಗಳೂರಿನ ಕರಗ ಅಂದ ತಕ್ಷಣ ಅಂತಾರಾಷ್ಟ್ರೀಯ ನೆಲೆ ತುಂಬಾ ಪ್ರಸಿದ್ಧವಾದದ್ದು ಅಂತಾನೂ ಹೇಳ್ತಿದ್ದಾರೆ. ಆದ್ರೆ ತಮಿಳ್ನಾಡಿನ ಮೂಲಕ್ಕೆ ಹೋದಾಗ ಅದು ನಮ್ಗೆ ಎಷ್ಟು ಆಶ್ಚರ್ಯ ಆಗತ್ತೆ ಅಂತಂದ್ರೆ ಸುಮಾರು 500ಕ್ಕೂ ಹೆಚ್ಚು ದ್ರೌಪದಿ ದೇವಸ್ಥಾನಗಳಿವೆ. ಅಲ್ಲಿ ಅಲ್ಲೊಂದು ಸೆಂಜಿ ಫೋರ್ಟ್ ಅಂತಿದೆ. ಸೆಂಜಿ ಫೋರ್ಟ್ ಸೌತ್ ಆರ್ಕಾಟ್ ಡಿಸ್ಟ್ರಿಕ್ಟ್ ನಲ್ಲಿ ಇರತಕ್ಕಂಥದ್ದು. ಅದು ನಾರ್ತ್ ಆರ್ಕಾಟ್ ಸೌತ್ ಆರ್ಕಾಟ್ ಅಲ್ಲಿ ಹೆಚ್ಚು ದಟ್ಟವಾಗಿ ದೇವಸ್ಥಾನಗಳಿವೆ. ಮಾರಮ್ಮನಿಗಿಂತಲೂ ಹೆಚ್ಚಾಗಿ ದ್ರೌಪದಿಯಲ್ಲಿ ಕುಲದೇವತೆ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಮೂರು ಸಮುದಾಯಗಳು ಮುಖ್ಯವಾಗಿ ವೆಳ್ಳಾಳ್ ಮೊದಲಿಯಾರ್ ಮತ್ತು ವಹ್ನಿಯಾರ್ ಕೋಣಾರ್ ಈ ಮೂರು ಮನೆತನಗಳು ಅಲ್ಲಿ ದ್ರೌಪದಿಯನ್ನ ಆರಾಧನೆ ಮಾಡ್ತವೆ. ಅನಂತ ಕೋಣ ಅಂತಕ್ಕಂಥವನು ಸೆಂಜಿ ಫೋರ್ಟ್ ಅವನ ಕೈನಲ್ಲಿ ಇದ್ದಿದ್ರಿಂದ ಅಲ್ಲಿ ಅವನ ವ್ಯಾಪ್ತಿಯಲ್ಲಿ ದ್ರೌಪದಿ ದೇವಸ್ಥಾನಗಳು ಅವನ ಆಳ್ವಿಕೆಗೆ ಒಳಪಟ್ಟಿದ್ದು ಸುಮಾರು 16ನೇ ಶತಮಾನ ಅಂತ ಉಲ್ಲೇಖ ಸಿಗತ್ತೆ. ಆದ್ರೆ ವಹ್ನಿಯಾರರು ನನ್ನ ಜನಾಂಗ ಬಿಟ್ಟು ಕರ್ಗ ಮಾತಾಡೋಕ್ ಆಗೋದೇ ಇಲ್ಲ, ಅದಕ್ಕೆ ಈ ವಿಷಯ ತರ್ತಾ ಇದ್ದೀನಿ. ಅವರೇ ಇದನ್ನ ಇಷ್ಟೊಂದು ಭಾವುಕತೆಯಿಂದ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ವಹ್ನಿಯಾರರು ಬಹುಶಃ ಕೋಣಾರ್ನ ಬಿಟ್ರೆ ದ್ರೌಪದಿ ತುಂಬಾ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ ಅದನ್ನ, ತುಂಬಾ ಹತ್ತಿರದ ಸಂಬಂಧವನ್ನ ಹೊಂದಿರುವಂತವ್ರು ಈ ವಹ್ನಿಯಾರರು. ಇಲ್ಲಿ ಕರ್ನಾಟಕದಲ್ಲಿ ಅವರನ್ನ ವಹ್ನಿಕುಲ ಕ್ಷತ್ರಿಯ ಅಂತ ಕರೀತಾರೆ. ಆದ್ರೆ ತಿಗಳ ಅಂತಾರೆ. ತಿಗಳ ಅನ್ನೋದು ತಮಿಳ ಅನ್ನೋನೇ ಇಲ್ಲಿ ತಿಗಳ ಅದ ಅಂತಕ್ಕಂತ ವಾದ ಕೂಡ ಇದೆ ಅದು ಭಾಷಿಕವಾಗಿ. ಆದ್ರೆ ನಾನು ಕೇಳ್ಪಟ್ಟಾಗ ಅಲ್ಲಿ ಇರೋದು ಈ ಜಾತಿಗಳು. ವಹ್ನಿಕುಲ ಕ್ಷತ್ರಿಯ ಇದು ಒಂದು ಪಳ್ಳಿಗರು ನೋಡಿ, ಇದು ವಿಚಿತ್ರ. ಪಳ್ಳಿಗರು ಕೂಡ ಇವರೇ. ಇಲ್ಲಿ ನಿಮ್ಗೆಲ್ಲಾದ್ರೂ ಕೋಲಾರ ಕಡೆಗೆಲ್ಲ ಹೋದ್ರೆ ಪಳ್ಳಿಗರು ಅಂದ್ರೆ ತಿಗಳರನ್ನೇ ಪಳ್ಳಿಗರು ಅಂತಾರೆ. ವಹ್ನಿಕುಲ ಕ್ಷತ್ರಿಯ ಅಂತ ಅವ್ರು ಬ್ರಾಕೆಟ್ ನಲ್ಲಿ ಹಾಕೊಳ್ತಾರೆ. ಅಂದ್ರೆ ಈ ದ್ರೌಪದಿ ಪಂಥದ ಹಿನ್ನೆಲೆ ಒಳಗೆ ನೋಡಿದಾಗ ದ್ರೌಪದಿ ಪಂಥದ ಕರಗವನ್ನ ಬಹಳ ಭಕ್ತಿಯಿಂದ ಮಾಡ್ತಕ್ಕಂಥವ್ರು ಈ ವಹ್ನಿಯಾರರು. ವಹ್ನಿಕುಲ ಕ್ಷತ್ರಿಯ ಅಂತ ಹಾಕೊಂಡಿದ್ದಾರೆ. ರೆಫರೆನ್ಸಸ್ ಅಲ್ಲಿ ಕೆಲವು ಕಡೆ ಅವರು ಬ್ರಾಹ್ಮಣರು ಅಂತ ಗುರುತಿಸಲ್ಪಟ್ಟಿದ್ದಾರೆ ಅಂತೇನೋ ಅವಳು ಒಂದ್ ಕಡೆ ದಾಖಲಾಗಿದೆ. ಅದಕ್ಕೆ ಇವರು ಕೂಡ ಒಂದು ತಳ ಸಮುದಾಯದ ಹಿನ್ನೆಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಅಂತ ಅನೇಕ ವಿಚಾರಗಳನ್ನ ಇವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತಮಿಳ್ನಾಡು ಅಷ್ಟೇ ಅಲ್ಲ, ದಿಂಡಿಗಲ್, ತಮಿಳ್ನಾಡಿನ ಒಳಗೆ ದಿಂಡಿಗಲ್ಲು, ತಿರುಚಿನಪಳ್ಳಿ, ಅಲ್ಲೆಲ್ಲ ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿರ್ತಕ್ಕಂಥ ಅನೇಕ ಆಚರಣೆಗಳು ಕರ್ನಾಟಕದಲ್ಲಿ ಬಂದು ಸೇರ್ಕೊಂಡಿವೆ. ಮತ್ತೆ ಈ ದ್ರೌಪದಿ
ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೂ ಅವಳು ಒಂದು ಅವಳ ಕಥೆಗಳು ಪ್ರಯಾಣ ಬೆಳೆಸಿವೆ ಅನ್ನೋಕ್ಕಿಂತ ಭಾರತದ ಆಚೆ ಹೋಗಿ ಫಿಜಿ, ಸಿಂಗಾಪುರ್, ಮಲೇಷಿಯಾ, ಶ್ರೀಲಂಕಾ ಈ ಕಡೆಗೆಲ್ಲ ದ್ರೌಪದಿಯನ್ನು ಆರಾಧನೆ ಮಾಡತಕ್ಕಂಥ ಭಕ್ತ ಪರಂಪರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ. ಅಲ್ಲೆಲ್ಲ ದೇವತೆಗಳು ದೇವಾಲಯಗಳನ್ನ ಕಟ್ಕೊಂಡಿದ್ದಾರೆ. ಈ ತರದ ಕರಗದ ಕೆಲವು ವಿಚಾರಗಳನ್ನ ಇಟ್ಕೊಂಡು ಅವರು ಇವತ್ತಿಗೂ ಕೂಡ ಅದನ್ನ ಒಂದು ಸಂಪ್ರದಾಯವಾಗಿ ಅನುಸರಿಸ್ತಾ ಇದ್ದಾರೆ ಅನ್ನೋದನ್ನ ಆಲ್ಫ್ ದಾಖಲು ಮಾಡ್ತಾರೆ. ಆಲ್ಫ್ ಅವರು ಈ ಅವರ ರಿಸರ್ಚ್ನ ಈ ಮಾಹಿತಿ ತಗೊಂಡು ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ತಮಿಳುನಾಡಿನ ವಹಿನಿಯಾರರು ಏನಿದ್ದಾರೆ ಅವರು ಕರ್ನಾಟಕಕ್ಕೆ ಬಂದಂತ ಹೊತ್ತಲ್ಲಿ ಇರುವ ತಿಗಳ್ರೆ ಇಲ್ಲಿನ ಎಲ್ಲ ಪದ್ಧತಿಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ಕರಗ ನೃತ್ಯ ಒಂದು. ಈ ಕರಗ ನೃತ್ಯ ಅದೇ ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು ಎಷ್ಟು ಎಷ್ಟು ವಿಷಯಗಳಿವೆ ಅಂದ್ರೆ ಹಾಡು, ಕುಣಿತ, ಸಂಗೀತ ಎಲ್ಲಕ್ಕೂ ಒಂದೊಂದು ಪುರಾಣ ಇವರಲ್ಲೇ ಸಿಗೋದು. ಬೇರೆ ಯಾರಲ್ಲೂ ನಮ್ಗೆ ಅದು ಗುರುತಿಸಕ್ ಸಾಧ್ಯ ಇಲ್ಲ. ಈಗ ನಾನು ತುಂಬಾ ಕಡೆ ಅದು ಪ್ರಯತ್ನ ಮಾಡಿದ್ದೇನೆ. ಈಗ ಮಾರಮ್ಮನ್ ಕರ್ಗ ಅಂತಾರೆ, ಹೋಗಿ ಕೇಳಿದಾಗ ಸುಮ್ಮನೆ ನಾವು ಕರ್ಗ ಮಾಡ್ತೀವಿ ಅಷ್ಟೇ ಅಂತ ಹೇಳ್ತಾರೆ. ಯಾವುದೇ ಪುರಾಣ ಹಿನ್ನೆಲೆಗಳನ್ನ ಅವರು ಹೇಳೋದಿಲ್ಲ. ಗಂಗಮ್ಮನ್ ಕರ್ಗ ಅಂತಾರೆ, ಅಲ್ಲೂ ಕ್ಷೇತ್ರಕಾರಿಗೆ ಹೋಗಿದ್ದೆ. ಹೇಗ್ ಮಾಡ್ತೀರ ಅಂದ್ರೆ ನಾವು ಜಾತ್ರೆ ಮಾಡ್ತೀವಲ್ಲ ಅದಕ್ಕೆ ಕಳಶ ಹೊರ್ತೀವಿ, ಕರ್ಗ ಹೊರ್ತೀವಿ ಅಂತ. ಆದ್ರೆ ಇಲ್ಲಿ ಮಾಡುವುದು ಒಂದು ಸಂಪ್ರದಾಯಬದ್ಧವಾದ ನಿಷ್ಠೆಯನ್ನ ಭಕ್ತಿಯನ್ನ ಇಟ್ಕೊಂಡು ಅವರು ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಪೂರ್ಣವಾಗಿ ಅವರು ಆ ದ್ರೌಪದಿಯ ಸೇವೆಗಂತಲೇ ತಮ್ಮನ್ನ ಮೀಸಲಾಗಿರಿಸ್ಕೊಳ್ತಕ್ಕಂಥದ್ದು. ತಮ್ಮ ಇಡೀ ಬದುಕೇನೆ ಸಾರ್ಥಕವಾಗೋದು ಈ ದೇವಿಯ ಒಂದು ಆರಾಧನೆ ಮತ್ತು ಆಚರಣೆಯನ್ನ ಸರಿಯಾಗಿ ಮಾಡಿದಾಗ ಸಾಧ್ಯ ಆಗುತ್ತೆ ಅಂತಕ್ಕಂತ ಒಂದು ಭಾವನೆ ಅವರಲ್ಲಿ ಇದೆ ಅಂತೇಳಿ. ಈಗ ನಾನು ಸುಮ್ಮನೆ ನಿಮ್ಗೆ ಕೆಲವು ಎಕ್ಸಾಂಪಲ್ಸ್ ಅನ್ನ ಕೊಡ್ಬಹುದು ಅನ್ಕೊಂಡಿದ್ದೀನಿ. ಈಗ ಸಾಂಸ್ಕೃತಿಕ ದೃಷ್ಟಿಯಿಂದ ಅಧ್ಯಯನ ಮಾಡೋದಾದ್ರೆ ಈ ಕರಗ ನೃತ್ಯವನ್ನ ಅಲ್ಲಿ ದ್ರೌಪದಿ ಕರಗ ಈ ಸಂಬಂಧದ ಕಥೆಗಳು ಸಿಗ್ತವೆ. ಯಾಕೆ ದ್ರೌಪದಿ ರೂಪವನ್ನ ಪುರುಷ ಧರಿಸ್ತಾ ಇದ್ದಾನೆ, ಹಾಗೆ ಮಾತೃ ಪ್ರಧಾನ ವ್ಯವಸ್ಥೆಯಲ್ಲಿ ರೂಪುಗೊಂಡಂತ ಈ ಕುಂಭದ ಆರಾಧನೆ ಪುರುಷ ವೇಷಧಾರಿ ಆಗಿ ಆಗ್ಲಿಕ್ಕೆ ಕಾರಣಗಳೇನು ಅಂತ ಶೋಧಿಸ್ಕೊಳ್ಳುವಾಗ ಅನೇಕ ಪುರಾಣಗಳು ಅದನ್ನ ಸಮರ್ಥನೆ ಮಾಡ್ಕೊಳ್ತವೆ. ಅವನು ಕೈಗೆ ಬಳೆ ಹಾಕೊಳ್ಳೋದಾಗ್ಬೋದು, ತಾಳಿ ಹಾಕೊಳ್ಳೋದಾಗ್ಬೋದು, ಸೀರೆ ಉಡುವಂಥದ್ದಾಗ್ಬೋದು, ರವಿಕೆ ಹಾಕೊಳ್ಳುವಂಥದ್ದಾಗ್ಬೋದು, ಅಥವಾ ಎಲ್ಲ ಮಂಗಳ ಸೂತ್ರದ ಒಂದು ಆಚರಣೆ ಕೂಡ ನಡೆಯುತ್ತೆ. ಕಲ್ಯಾಣೋತ್ಸವ ಮಾಡ್ತಾರೆ, ಅರ್ಜುನನ ಜೊತೆಗೆ ದ್ರೌಪದಿಯ ವಿವಾಹ ಕೂಡ ನಡೆಯುತ್ತೆ. ಮತ್ತೆ ಒಂದು ಕುಟುಂಬ ದೃಷ್ಟಿಯಿಂದ ಪಂಚಪತಿತ್ವ ಅಂತಕ್ಕಂತ ದ್ರೌಪದಿ ಐದು ಜನ ಗಂಡಂದ್ರನ್ನ ಯಾಕೆ ಕಟ್ಕೊಂಡ್ಲು ಅಂತಕ್ಕಂತ ಹಿನ್ನೆಲೆಯು ಕೂಡ ಇಲ್ಲಿ ನಮ್ಗೆ ಸಿಗುತ್ತೆ. ಧರ್ಮದ ದೃಷ್ಟಿಯಿಂದ ನೋಡ್ಬೋದು, ವಿವಾಹದ ದೃಷ್ಟಿಯಿಂದ, ಹೀಗೆ ಬೇರೆ ಬೇರೆ ದೃಷ್ಟಿಯಿಂದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಒಳಪಡಿಸಿದ್ರೆ ಅನೇಕ ವಿಚಾರಗಳು ನಮ್ಗಲ್ಲಿ ಸಿಗ್ತವೆ. ಇನ್ನು ಜನಾಂಗೀಯ ಅಧ್ಯಯನ ನಾನು ಈಗಷ್ಟೇ ವಿವರಿಸಿದೆ. ಒಂದು ಸಮುದಾಯ ಮತ್ತು ಈ ಕರಗ ನೃತ್ಯ ಎರಡನ್ನು ಜೊತೆಗಿಟ್ಕೊಂಡು ಹೋದಾಗ ಮಾತ್ರ ನಾವು ಕೆಲವು ವಿಷಯಗಳಿಗೆ ಉತ್ತರ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ದ್ರೌಪದಿ ಕರಗವನ್ನ ಕೇವಲ ಈ ಸಮುದಾಯದ ನಿರ್ದಿಷ್ಟ ಮನೆತನದವರು ಮಾತ್ರ ಹೊರ್ತಾರೆ. ಅದು ಈ ಜನಾಂಗಕ್ಕೆ ಬಂದಂತ ಹಕ್ಕು ಅಂತ. ಅದಕ್ಕೆ ಕಾರಣಗಳೇನಂದ್ರೆ ಅನೇಕ ಪುರಾಣಗಳು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಇವರು. ಯಾಕೆ ನೀವೇ ಕರಗ ಹೊರೋದು ಅಂದ್ರೆ ಕರ್ನಾಟಕದಲ್ಲಿ ಸಿಕ್ಕಿರ್ತಕ್ಕಂತ ಮಾಹಿತಿ ಪ್ರಕಾರ ಇವರು ನೇರವಾಗಿ ದ್ರೌಪದಿ ಸಂತತಿ ಅಲ್ಲ, ಅಥವಾ ಪಾಂಡವರ ಕುಲಕ್ಕೆ ಸೇರಿದವರು ಅಲ್ಲ. ಆದ್ರೆ ಇವ್ರು ಕೊಡೋ ಜನಪದ ಪುರಾಣಗಳು ಏನ್ ಸಮರ್ಥಿಸ್ತವೆ ಅಂದ್ರೆ ಇವರು ಒಂದು ವನವಾಸದ ಸಂದರ್ಭದಲ್ಲಿ ಪಾಂಡವರನ್ನ ಭೇಟಿ ಆಗ್ತಾರೆ. ಅದು ಬೇರೆ ಬೇರೆ ಕಥೆಗಳು ಬರ್ತವೆ, ನಾನು ಅದನ್ನ ಸಂಗ್ರಹ ಮಾಡ್ಕೊಂಡಿದ್ದೀನಿ. ಆ ಕಥೆ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಕೃಷಿ ಸಂಸ್ಕೃತಿಗೂ ಈ ದ್ರೌಪದಿಗೂ ಮತ್ತು ಈ ಸಮುದಾಯಕ್ಕೂ ಒಂದು ಸಂಬಂಧ ಇದೆ. ಇವರು ಕೃಷಿ ಕೆಲಸ ಮಾಡುವಂತ ಹೊತ್ತಲ್ಲಿ ಹಸಿದು ಬಂದಂತ ಪಾಂಡವರು ಒಂದು ತೋಟ ನಾಶ ಮಾಡಿದ ಕಾರಣ ದ್ರೌಪದಿ ಆ ಹೊತ್ತಿನಲ್ಲಿ ಇವರಿಗೆ ಕಳಶವನ್ನ ಕೊಡ್ತಾಳೆ. ಆ ಕಳಶದ ಪ್ರತೀಕವಾಗಿ ಇವರು ಅವಳು ಹೇಳ್ತಾಳಂತೆ, ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ, ನೀವು ಈ ಕರಗವನ್ನ ಇನ್ ಮುಂದೆ ನಮ್ಮ ಜನಾಂಗ ಅಂತ ಹೇಳಿ ನೀವು ಆಚರಣೆ ಮಾಡ್ಕೊಂಡು ಹೋಗಿ ಅಂತೇಳಿ ಅವಳು ಹೇಳಿದ ಕಾರಣದಿಂದ ಆವತ್ತಿನಿಂದ ಇವರು ಕರಗ ಬರುವ ಪದ್ಧತಿ ಬಂತು ಅಂತೇಳಿ ಅಲಿಖಿತ ದಾಖಲೆಗಳು ಹೇಳ್ತವೆ.
ಅಂದ್ರೆ ಈಗಲೂ ಕೂಡ ಇದು ಮೌಖಿಕ ಪರಂಪರೆಯಲ್ಲಿ ಈ ಕಥೆಗಳು ಉಳ್ಕೊಂಡಿವೆ. ಅದಕ್ಕೆ ನಾನು ಹೇಳಿದ್ದು ಜನಾಂಗೀಯ ಅಧ್ಯಯನ ಮಾಡಿದ್ರೆ ಇದೊಂದು ದೊಡ್ಡ ಮಾಹಿತಿಯನ್ನ ನಮ್ಗೆ ಕೊಡುತ್ತೆ. ಒಂದ್ ಕಡೆ ತಿಗಳ, ಒಂದ್ ಕಡೆ ವಕ್ಷಿಕುಲ ಕ್ಷತ್ರಿಯ, ಒಂದ್ ಕಡೆ ಕೋಣಾರ್, ಒಂದ್ ಕಡೆ ವೆಳ್ಳಾಳ್ ಮೊದಲಿಯಾರ್, ಗೌಂಡರ್, ಹಿಂಗೆ ಬೇರೆ ಬೇರೆ ಲಿಂಕ್ಗಳಲ್ಲಿ ಇದು ನಮ್ಗೆ ಸಿಗ್ತಾ ಹೋಗ್ತವೆ. ಕರ್ನಾಟಕಕ್ಕೆ ಬಂದಂತ ಹೊತ್ತಲ್ಲಿ ಈ ಕರಗ ನೃತ್ಯಕ್ಕೆ ತಿಗಳರು ಯಾರು, ಅವ್ರು ಎಲ್ಲಿಂದ ಬಂದ್ರು, ಅವರು ಇಲ್ಲಿ ಬಂದು ನೆಲೆಸಲಿಕ್ಕೆ ಕಾರಣಗಳೇನು, ಇವೆಲ್ಲ ಕೂಡ ವಿವರ ಸಿಗತ್ತೆ. ಆದ್ರೆ ಸೆಂಜಿ ಫೋರ್ಟ್ ಅಲ್ಲಿ ಇವ್ರಿಗೆ ಒಂದ್ ರೀತಿ ಹಿಂಸೆ ಶುರು ಆಗ್ಬಿಡತ್ತೆ ಅಲ್ಲಿನ ತಮಿಳರಿಗೆ. ಆ ಹೊತ್ತಿನಲ್ಲಿ 16ನೇ ಶತಮಾನದಲ್ಲಿ ಸಾಕಷ್ಟು ಇವ್ರ ಮೇಲೆ ಒಂದ್ ರೀತಿ ಕಬ್ಬಿಣದ ಸರಪಳಿಯಿಂದ ಇವ್ರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಹಿಂಸೆ ಕೊಡ್ತಾ ಇದ್ರು ಅನ್ನೋ ದಾಖಲೆಗಳಿವೆ. ಆ ಕಾರಣಕ್ಕಾಗಿ ಅವರು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಪ್ರಸರಣಗೊಳ್ತಾರೆ. ನೋಡಿ, ಇವ್ರು ಇನ್ನು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಇಲ್ಲ. ನಾನು ಹೋಗಿ ಮಾಹಿತಿ ಕೇಳಿದಾಗ ಅವ್ರು ಹೇಳಿದ್ದೇನೆಂದ್ರೆ, ಈಗಷ್ಟೇ ನಾವು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಅಲ್ಲೊಬ್ರು ಇಲ್ಲೊಬ್ರು ಹೋಗಿದ್ದೀವಿ, ಆದ್ರೆ ನಾವು ಫಾರಿನ್ ಅಲ್ಲಿದ್ರು ಕೂಡ ಕರ್ಗ ಮಾಡಿದಾಗ ಬಂದ್ಬಿಡ್ತೀವಿ ನಾವು, ನಮ್ಮ ಕುಲದೇವತೆ, ಆ ಕಾರಣಕ್ಕಾಗಿ ನಾವು ಇಲ್ಲಿಗೆ ಬರ್ತೀವಿ ಅಂತ ಅದು ಸತ್ಯ ಕೂಡ. ಎಲ್ಲೇ ಇದ್ರು ಕೂಡ ಅವರೆಲ್ಲ ಒಂದ್ ಕಡೆ ಸಾಂಸ್ಕೃತಿಕವಾಗಿ ಒಂದ್ ಕಡೆ ಒಂದಾಗ್ತಾರೆ. ಅಂದ್ರೆ ಕರಗ ನೃತ್ಯ ಅನ್ನೋದು ಇಲ್ಲಿ ಒಂದು ಸಮುದಾಯದ ಐಡೆಂಟಿಟಿ. ಒಂದು ಸಮುದಾಯ ಸಂಘಟನೆ ಆಗಬೇಕಾದ್ರೆ ಅಥವಾ ಹಾಗೆ ಬದುಕಬೇಕಾದ್ರೆ ಒಂದ್ ಬೇರೆ ರಾಜ್ಯಕ್ಕೆ ಬಂದು ಇಲ್ಲಿ ಇವರಿಗೆ ಇರ್ತಕ್ಕಂತ ಒಂದು ಬಹಳ ದೊಡ್ಡ ಸಂಕೇತವೇ ಕರಗ. ಹೀಗೆ ಈ ಕರಗದ ಒಂದು ಹಿನ್ನೆಲೆ ಒಳಗಡೆ ಈ ತರದ ಎಷ್ಟೊಂದು ವಿಶಿಷ್ಟವಾದ ಪುರಾಣಗಳು ನನಗೆ ಸಿಕ್ಕಿವೆ ಅಂದ್ರೆ ನನಗನ್ನಿಸ್ತು ಇದನ್ನ ಇನ್ನೂ ಏನಾದ್ರೂ ಶೋಧನೆ ಮಾಡ್ತಾವ. ಯಾಕೆಂದ್ರೆ ಈ ತರದ ಕತೆ ಪುರಾಣಗಳು ತಮಿಳ್ನಾಡಲ್ಲಿ ಸಿಗಲ್ಲ. ತಮಿಳ್ನಾಡಿಂದನೇ ಬಂದಿರುವಂತ ಒಂದು ಕರಗ ರಿಚುವಲ್ ಇದು. ಆದ್ರೆ ಇಲ್ಲಿರುವಂತ ಕತೆಗಳು ಅಲ್ಲಿಲ್ಲ. ಯಾಕಿಲ್ಲ ಅಂತಂದ್ರೆ, ಬಹುಶಃ ಆಲ್ಫ್ ಎಲ್ಲ ಕಡೆ ಸರ್ವೆ ಮಾಡಿ ಅವ್ರು ಕೊಡೋದೇನೆ ಜನಪದ ಮಹಾಭಾರತ ಅಲ್ಲ, ಅದು ಶಿಷ್ಟ ಮಹಾಭಾರತದ ಕತೆಗಳ ಆಧಾರದಲ್ಲಿ ಅಲ್ಲಿ ಈ ಸಂಪ್ರದಾಯ ನಡೆಯುತ್ತೆ ಅಂತೇಳಿ ದಾಖಲ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬರುವಂತ ಪ್ರತಿಯೊಂದು ಪ್ರಸಂಗಕ್ಕೂ ದ್ರೌಪದಿಗೂ ಸಂಬಂಧ ಇದೆ. ಅಲ್ಲಿ ತಮಿಳ್ನಾಡಲ್ಲಿ ಒಂದ್ ತಿಂಗಳಿಗೂ ಹೆಚ್ಚು ಕಾಲ ದ್ರೌಪದಿ ಉತ್ಸವ ಮಾಡ್ತಾರೆ, ಒಂದು ತಿಂಗಳಿಗೂ. ಇನ್ನೂ ಕೆಲವು ಕಡೆ 18 ದಿನಗಳ ಯುದ್ಧದ ಸಂಗತಿಗಳನ್ನ ಪುನರ್ ನೆನಪಿಸ್ಕೊಳ್ತಕ್ಕಂಥದ್ದು. ಅದಕ್ಕೆ ನನಗೆ ಇದು ಬರೀ ನೃತ್ಯವಾಗಿ ಕಾಣ್ತಾ ಇಲ್ಲ, ಒಂದು ಸಮುದಾಯದ ಸಾಂಸ್ಕೃತಿಕ ನೆನಪಿನ ಚರಿತ್ರೆ, ಒಂದು ಸಮುದಾಯದ ಸಾಂಸ್ಕೃತಿಕ ಒಂದು ಅಭಿನಯ. ಇದು ನೆನಪುಗಳನ್ನ ಪುನರಾಭಿನಯಗೊಳಿಸ್ಕೊಳ್ತಕ್ಕಂಥದ್ದು. ಈ ಕುಣಿಯೋದೇನೆ ನೆನಪು, ಅವರಿಗೆ ಹಾಡೋದು ಒಂದು ನೆನಪು, ತಮ್ಮ ಹಿಂದಿನ ಪರಂಪರೆಯ ಅನೇಕ ವಿಷಯಗಳನ್ನ ಇಲ್ಲಿ ಹಾಡ್ತಾ ಹಾಡ್ತಾ ಬರ್ತಾ ಇರ್ತಾರೆ. ಇದು ನಾನು ಇಲ್ಲಿ ಗಮನಿಸಿದ್ದು. ನಂದು ತುಂಬಾ ಇನ್ನೂ ಏನಾದ್ರೂ ಹುಡುಕಿದ್ರೆ ಸಿಗ್ಬೋದಾ ಅಂತಕ್ಕಂಥ ಒಂದು ಕುತೂಹಲ. ಹೀಗಾಗಿ ಕರಗದ ಜೊತೆ ಥಳಕಾಕ್ಕೊಂಡಿರುವ ಇಷ್ಟೂ ವಿಷಯಗಳು ಮತ್ತೆ ಬಳಸ್ತಕ್ಕಂಥ ವಸ್ತುಗಳಿಗೂ ಸಂಬಂಧ ಇದೆ, ಪುರಾಣ ಸಂಬಂಧ. ಅಲ್ಲಿನ ಹಾಡ್ ತಗೊಳ್ತೀರಾ, ದ್ರೌಪದಿ ತಿಗಳರಿಗೂ ಸಂಬಂಧ ಇದೆ. ಅಲ್ಲಿನ ಡಾನ್ಸ್ ತಗೊಳ್ತೀರಾ, ದ್ರೌಪದಿಗೂ ತಿಗಳರಿಗೂ ಸಂಬಂಧ ಇದೆ. ಅಲ್ಲಿನ ಪದ್ಧತಿಗಳು, ಆಚರಣೆಗಳು ತಗೊಳ್ತೀರಾ, ಅಲ್ಲಿಗೂ ದ್ರೌಪದಿಗೂ ಸಂಬಂಧ ಇದೆ. ಭಾಷೆ ತಗೊಳ್ತೀರಾ, ಅಲ್ಲಿಗೂ ದ್ರೌಪದಿಗೂ ಸಂಬಂಧ ಇದೆ. ಗೀತೆಗಳಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಕೋರೆ ಪಳ್ಳಿಗೆ ಒಂದ್ ಮಂತ್ರ ಬರುತ್ತೆ, ಮಂತ್ರ ನಾನ್ ಕಲ್ತ್ಕೊಂಡೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅವ್ರು ಆ ಮಂತ್ರದಲ್ಲಿ ನಾನು ಹುಡ್ಕೊಳಕ್ ಸಾಧ್ಯ ಆಗಿದ್ದು. ಆದಿಯಾನ ಮರಿಮರುಪ್ಪು ಮಂದಿಕ್ಕಿ ಮಾರಿಯಾನೆ ಎಲ್ಲಕ್ಕೂ ದಾರಿಯಾನೆ ದಿಕ್ಕಳಾಂಕ ಆದಿಶಕ್ತಿ ಕಾಂಜ ಮಳಗಂಡ ಬಳಭದ್ರ ಕಾಳಿಯಮ್ಮ ಜೈ ಪರಮೇಶ್ವರಿ. ಅವ್ರ ಸಾಂಗ್ಸ್ ಎಲ್ಲ ಪರಮೇಶ್ವರಿ ಈಶ್ವರಿ. ದ್ರೌಪದಿ ಮೂಲತಃ ಈಶ್ವರಿ, ದುರ್ಗೆ ಹೆಂಗಾದ್ಲು ಅನ್ನೋದು ನನ್ನ ಹಿನ್ನೆಲೆ ಕೊಪ್ಪಲ್ಲ, ಆ ಹಿನ್ನೆಲೆಯಲ್ಲಿ ರೂಪುಗೊಂಡಂತ ಒಂದು ಶಕ್ತಿ ದೇವತೆ. ಅದಿನ್ನು ಮುಂದೆ ಆ ಮಂತ್ರದ ಮುಂದಿನ ಸಾಲುಗಳು ನೋಡಿದಾಗ ಪೋರೆ ಪಳ್ಳಿಗಳು ಪಳ್ಳಿಗಂ ಅಂತ ಒಂದು ಬರುತ್ತೆ. ಅಲ್ಲಿ ಪಳ್ಳಿಗರು ಇದ್ದಾರೆ. ಕೋಟಿ ಕೋಟಿ ಅನಾಥನಾಥ ಭೂತಂಗಳೇ ಅಮ್ಮ ತಾಯಿನಿ ಸಾಮ್ರಾಜ್ಞಿ ಒಡೆಯಾರ್ ಕಾಪಾಡು ಅಂತ ಹೇಳ್ತಾರೆ. ಈ ಗೀತೆಗಳಲ್ಲಿ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹುಡುಕಕ್ಕೆ ಸಾಧ್ಯ ಇದೆ ಅಂತ. ಆಮೇಲೆ ಇನ್ನೊಂದು ಗೀತೆಯಲ್ಲಿ ಬರುತ್ತೆ, ತೆನೆದಂಡಿನ ತೆನೆದಂಡಿನ ತೆನೆ ತೆನ್ನಾದಿ ನಾದಂಡಿನ ತೆನ್ನೆ ನಾನೇ ನನ್ನೆ ಅಂತ ಒಂದು ಜನಪದ ರೂಪ ಅದು. ಕುನುಗುಮಲೆ ಜಾಜಿಮಲೆ ಎಂಗಳೊಳ ದೇಶ
ಎಂಗಳಕ್ಕೂ ನಾಂಗೊಳೆಯೇ ಅಧಿಕ ಮಾನೆ ರಾಜಾಕುಲಂ ನಾಂಗೊಳೊಡೆಯಮ್ಮೆ ಅಂದ್ರೆ ಅಲ್ಲಿ ನಾವು ರಾಜಾಕುಲದವ್ರು ವಶ್ನಿಕುಲ ಕ್ಷತ್ರಿಯ ವಂಶಕ್ಕೆ ಸೇರಿರ್ತಕ್ಕಂಥವ್ರು ಇವರು ಅಂತ ಹೇಳಿ ದ್ರೌಪದಿ ಯಾವ ಪುಲುಗುಮಲೆ ಜಾಜಿಮಲೆ ಎಂಗಳೊಡ ದೇಶ ಅವ್ರ ಹಿನ್ನೆಲೆಯನ್ನು ಕೂಡ ಇಲ್ಲಿ ಹೇಳ್ಕೊಳ್ತಾರೆ. ಇದು ಈ ಜನಪದ ಸಾಹಿತ್ಯದ ಅಧ್ಯಯನ ಯಾಕೆ ಮಾಡಬೇಕು ಅಂದ್ರೆ ಇಲ್ಲಿ ನಮ್ಗೆ ಒಂದು ಸಾಂಸ್ಕೃತಿಕವಾಗಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಕೆಲವು ವಿಷಯಗಳೆಲ್ಲ ಸಿಗ್ತವೆ. ಹೀಗೆ ಕರಗದ ಈ ಗೀತೆಗಳು ಪುರಾಣ ಮತ್ತೆ ಭಾಷೆ ನೋಡಿ ಅವರು ಕರಗದಲ್ಲಿ ಅದು ನಾನು ವಿಡಿಯೋ ತೋರಿಸಿದ್ರೇನೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಆ ಕರಗದ ಮಂತ್ರಗಳನ್ನ ಹೇಳುವಾಗ ಅವರು ಆ ಕಡೆ ಸಂಪೂರ್ಣ ತಮಿಳು ಅಲ್ಲ, ಈ ಕಡೆ ನಾವು ಕನ್ನಡವೂ ಅಲ್ಲ, ಅವರು ಕರ್ನಾಟಕದಲ್ಲಿ ಇದ್ರು ಕೂಡ ಅರವು ಭಾಷೆ ಅಂತ ಅವ್ರು ಹೇಳ್ಕೊಳ್ತಾರೆ. ಅವ್ರು ಹೇಳ್ತಾ ಇರೋದು, ನನಗದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅವರು ಪ್ಯೂರ್ ತಮಿಳ್ ತರ ಮಾತಾಡಲ್ಲ ಅವರು. ಅವ್ರು ಬಳಸೋ ತಮಿಳಿನ ಭಾಷೆಯನ್ನ ನೋಡಿದ್ರೆ ಅದೇ ಒಂದು ದೊಡ್ಡ ಭಾಷಿಕ ಅಧ್ಯಯನ ಆಗ್ಬಿಡತ್ತೆ. ಆಮೇಲೆ ನಾನು ಹೇಳಿದೆ ಐತಿಹ್ಯಗಳು, ದ್ರೌಪದಿಗೆ ಸಂಬಂಧಪಟ್ಟಂತ ಐತಿಹ್ಯಗಳನ್ನ ಹುಡುಕ್ತಾ ಹೋದ್ರೆ ನಿಮ್ಗೆ ಅದೊಂದು ದೊಡ್ಡ ಪ್ರಯಾಣ. ದಕ್ಷಿಣ ಆರ್ಕಾಟಲ್ಲಿ ಇರ್ತಕ್ಕಂಥ ಸೆಂಜಿ ಕೋಟೆ ಅಂತಂದ್ರೆ ಅದು ದ್ರೌಪದಿಯ ಅವತಾರ ಅಂತಲೇ ಭಾವಿಸೋದು. ಅಲ್ಲಿ ನಡೆಯುವಷ್ಟು ವಿಶಿಷ್ಟವಾಗಿ ದ್ರೌಪದಿ ಆರಾಧನೆ ಎಲ್ಲೂ ನಡೆಯೋದಿಲ್ಲ. ಆದ್ರೆ ಕರ್ನಾಟಕಕ್ಕೆ ಬರುವಾಗ ಇಲ್ಲಿ ಏನು ಕರಗ ಅಂದ್ರೆ ಒಂದು ಮಲ್ಲಿಗೆ ಹೂವಿನ ಗೋಪುರ ಚಿತ್ರ ಗೋಪುರದ ಆಕರ್ಷಣೆ ಇದೆಯೋ ಆ ತಮಿಳ್ನಾಡಲ್ಲಿಲ್ಲ. ಎಷ್ಟು ವಿಚಿತ್ರ ನೋಡಿ, ತಮಿಳ್ನಾಡಲ್ಲಿ ಓಪನ್ ಕರ್ಗ ಕಳಶ ಕಾಣುತ್ತೆ, ಅಲ್ಲಿ ಗಿಳಿ ಇಟ್ಕೊಂಡಿರುವಂತ ದ್ರೌಪದಿ, ಇಲ್ಲೂ ಗಿಳಿ ಇದೆ, ಎಲ್ಲ ದೇವಸ್ಥಾನಗಳಲ್ಲೂ ದ್ರೌಪದಿ ಗಿಳಿ ಇದೆ, ತ್ರಿಶೂಲ ಇದೆ, ಓಪನ್ ಕರ್ಗ ಅಲ್ಲಿ ಹಿಂಗ್ ಹಿಡ್ಕೊಂಡು ಹೋಗ್ತಾರಷ್ಟೇ, ಯಾವುದೇ ಅಲಂಕಾರ ಇಲ್ಲ, ಬಾಕುವಿನಿಂದ ಅದು ಇದ್ ಮಾಡಿರ್ತಾರೆ, ಚಾಕು ಇದ್ ಮಾಡಿ. ಆದ್ರೆ ಇಲ್ಲಿ ಅದು ಕ್ಲೋಸ್ ಆಗತ್ತೆ ಕರ್ನಾಟಕಕ್ಕೆ ಬಂದ ತಕ್ಷಣ, ಇಲ್ಲಿ ಇದು ರಹಸ್ಯವಾಗತ್ತೆ. ಹೀಗೆ ಅವ್ರು ಅದನ್ನೇ ಹೇಳೋದು, ನಾವಿದು ನಮ್ಮ ಕುಲಕ್ಕೆ ಬಂದಿರೋದು, ಈ ರಹಸ್ಯವನ್ನ ಭೇದಿಸಿದ್ರೆ ನಮ್ಮ ತಲೆ ಒಡೆದೋಗ್ಬಿಡುತ್ತೆ. ಈ ತರ ಕರಗದ ಬಗ್ಗೆ ದಂತ ಕೆಲವು ಕಥೆಗಳು ಆ ಟೀಕೆ ಮಾಡಿದಕ್ಕೆ ಯಾರೋ ಒಬ್ಬ ಬ್ರಿಟಿಷ್ ಅವನಿಗೆ ಕಣ್ಣು ಕಳ್ಕೊಂಡ್ಬಿಟ್ಟ, ಈ ತರದ ಕಥೆಗಳು ಬೆಂಗಳೂರಿನ ಕತೆ ಬಗ್ಗೆನೇ ಸಾಕಷ್ಟು ಕರಗದ ಮೇಲೆ ಇಂಥ ಕಥೆಗಳು ಸೃಷ್ಟಿಯಾಗಿವೆ. ಇವೆಲ್ಲವೂ ಭಕ್ತಿಯ ಹಿನ್ನೆಲೆಯಲ್ಲಿ ಸೃಷ್ಟಿಯಾದ ವಿಷಯಗಳು. ಅಂದ್ರೆ ಇದು ಕೇವಲ ಭಕ್ತಿ ಅಲ್ಲ, ಭಕ್ತಿ ಒಳಗಡೆ ಅಡಗಿರುವ ಇಷ್ಟು ಸಂಗತಿಗಳು ಮಾಡ್ತಕ್ಕಂತ ನೀವು ಆಚರಣೆಗಳು. ಈಗ ಕತೆ ಕೂಡ ಅಲ್ಲಿದೆ ನೋಡಿ, ಐತಿಹ್ಯ ಇದೆ. ಜಾನಪದದ ದೃಷ್ಟಿಯಿಂದ ನೋಡಿದಾಗ ಕತೆಗಳಿವೆ, ಪುರಾಣಗಳಿವೆ, ಐತಿಹ್ಯಗಳಿವೆ, ಮಹಾಕಾವ್ಯಗಳಿವೆ, ಕಥನ ಕಾವ್ಯಗಳಿವೆ, ಗೀತೆಗಳಿವೆ, ಎಷ್ಟು ಹುಡುಕಿ ಹುಡುಕಿ ಎಲ್ಲದರಲ್ಲೂ ದ್ರೌಪದಿ ಇವ್ರು ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲೆಲ್ಲ ಕಾಣೋದೇನಂದ್ರೆ ಈ ಸಮುದಾಯಕ್ಕೂ ಅವ್ರಿ ಜನಪದ ಮಹಾಭಾರತದಲ್ಲಿ ಉಲ್ಲೇಖ ಇದೆ ನೋಡಿ. ನೀವು ವಹಿನಿಯರಾಗಿ ಬಾಳಿ ಅಂತೇಳಿ ದ್ರೌಪದಿ ಆಶೀರ್ವಾದ ಮಾಡ್ತಕ್ಕಂಥದ್ದು. ಅದಕ್ಕೆ ಈ ಪುರಾಣಗಳಿಗೂ ಕರಗಕ್ಕೂ ದ್ರೌಪದಿಗೂ ಈ ವಶ್ನಿಕುಲ ಕ್ಷತ್ರಿಯ ಅಂತ ಗುರುತಿಸಲ್ಪಡುವಂಥ ತಿಗಳರಿಗೂ ನೇರವಾದ ಸಂಬಂಧಗಳನ್ನ ಈ ಜನಪದ ಸಾಹಿತ್ಯದ ಒಳಗೆ ಅಥವಾ ಆಚರಣೆಗಳೊಳಗೆ ನಾವು ಸ್ಪಷ್ಟಪಡಿಸ್ಬಿಡ್ಬಹುದು. ಅಲ್ಲಿನ ಆಚರಣೆಗಳು ಬರೋದೇನೆ ನಿಮ್ಗೆ ಬೆಂಗಳೂರು ಕರಗ ಅಂದ ತಕ್ಷಣ ನಿಮ್ಗೆ ಅದು ಮುಖ್ಯವಾಗಿ ಕರಗ ಮಾತ್ರ ತೋರಿಸ್ತಾರೆ. ಆದ್ರೆ ಅಲ್ಲಿ ಧ್ವಜಾರೋಹಣದಿಂದ ಶುರು ಆಗುವಂಥದ್ದು, ಮಡಿವಂತಿಕೆ, ಪುಣ್ಯ ಸ್ನಾನ, ಆರತಿ ಬರೋದು, ಹಸಿ ಕರಗ ಮಾಡೋದು, ಮತ್ತೆ ಪೊಂಗಲ್ ಸೇವೆ ಮಾಡ್ತಕ್ಕಂಥದ್ದು, ಹೂ ಕರಗ ಅದು ಲಾ ಕೊನೆಯ ಹಂತ, ಹೂ ಕರಗ, ವಸಂತೋತ್ಸವ, ಕೋತುರಾಜನ್ ಗಾವು ಸೇವೆ ಮಾಡುವಂಥದ್ದು, ಧ್ವಜಾರೋಹಣದಿಂದ ಶುರುವಾದ ಇವ್ರ ಕಾರ್ಯಕ್ರಮ ಧ್ವಜ ಅವರೋಹಣದೊಂದಿಗೆ ಮುಗಿಯುತ್ತೆ. ನೋಡಿ ಬೆಂಗಳೂರು ಕರಗ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದು ಫೇಮಸ್. ಈ ವಿಷಯ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಯಾಕೆಂದ್ರೆ ದ್ರೌಪದಿಯ ಪಂಥ ಎಲ್ಲಾ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಭಾರತದ ಆಚೆ ದ್ರೌಪದಿ ಇಷ್ಟು ಶಕ್ತಿಯುತವಾದ ದೇವತೆಯಾಗಿ ನೆಲೆಸಿದ್ದಾಳೆ ಅಂದ್ರೆ ಅದು ನಾವು ಬಹಳ ಮುಖ್ಯವಾಗಿ ಗಮನಿಸುವಂತ ಒಂದು ವಿಷಯ ಅಂತ. ಹೀಗಾಗಿ ಕರ್ನಾಟಕಕ್ಕೆ ಬಂದ ತಕ್ಷಣ ಬೆಂಗಳೂರು ಕರ್ಗ ಅನ್ನೋದು ಎಲ್ಲರೂ ಕೇಳ್ತಾರೆ. ಆದ್ರೆ ಬೆಂಗಳೂರಿನ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶಗಳಲ್ಲಿ ನಡೀತಕ್ಕಂಥ ಕರಗ ಪದ್ಧತಿಯನ್ನ ನೋಡಿದಾಗ ಬೆಂಗಳೂರು ಕರ್ಗಕ್ಕೂ ಆ ಪದ್ಧತಿಗಳಿಗೂ ಆಚರಣೆಗಳಲ್ಲಿ ಕೆಲವು ವ್ಯತ್ಯಾಸ ಇದೆ. ಸಮುದಾಯ ಒಂದೇ, ಇವರು ತಿಗಳ್ರೆ ಅವರು ತಿಗಳ್ರೆ. ಯಾಕಂದ್ರೆ ಮಾಲೂರು ಕರ್ಗನ ಫೋಕಸ್ ಮಾಡುವ ಸ್ಟಡಿ ಮಾಡುವಾಗ ನನಗನ್ಸಿದ್ರು ಇವ್ರ ಕೊಡುಕೊಳಗೆ ಇದೆ ಸಂಬಂಧಗಳಲ್ಲಾಗ್ಲಿ,
ಅಥವಾ ಬೇರೆ ವಿಚಾರಗಳಲ್ಲಾಗ್ಲಿ ಜಾತಿಯನ್ನ ಹೇಳ್ಕೊಳ್ಳುವಾಗ ಇವರು ನಾವು ತಿಳ್ರು ಅಂತಾರೆ ಅವರು ತಿಳ್ರು ಸಂಬಂಧಗಳಿವೆ ಇವತ್ತಿಗೂ ಮದುವೆ ಶಾಸ್ತ್ರಗಳ ಮದುವೆ ಸಂಬಂಧಗಳಲ್ಲಿ ಇದೆ. ಆದ್ರೆ ಕರಗ ಪದ್ಧತಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆ, ಕರಗ ಬರುವ ಪದ್ಧತಿ ಅಲ್ಲಿನ ಆಚರಣೆಗಳಲ್ಲಿ ವ್ಯತ್ಯಾಸಗಳು. ಆದ್ರೆ ಎಲ್ಲೇ ಮಾಡಿದ್ರು ಕೂಡ ಕೆಲವು ಕಾಮನ್ ಸಾಮಾನ್ಯವಾದಂತ ಆಚರಣೆಗಳು ಇಲ್ಲಿ ನಾನು ಗಮನಿಸಿದ್ದೇನೆ. ಈಗ ಧ್ವಜಾರೋಹಣದ ವಿಚಾರ ಆಗ್ಬೋದು ಅಥವಾ ಹಸಿ ಕರಗದ ವಿಚಾರ ಆಗ್ಬೋದು. ಮಾಲೂರು ಕರಗಕ್ಕೆ ಬಂದ್ರೆ ಅಂತೂ ಅಲ್ಲಿ ಇನ್ನು ಸಾಂಪ್ರದಾಯಿಕತೆಯನ್ನ ಇನ್ನು ಹತ್ತತ್ರ ಉಳಿಸ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ದ್ರೌಪದಿ ಕಲ್ಯಾಣ ಮಾಡ್ತಾರೆ, ದ್ರೌಪದಿ ಕಲ್ಯಾಣ ಏನ್ ಮಾಡ್ತಾರೆ ಅಂದ್ರೆ ಕರಗ ಬರುವ ವ್ಯಕ್ತಿಯನ್ನ ಸ್ತ್ರೀ ವೇಷಧಾರಿಯಾಗಿ ನಿಜವಾಗ್ಲೂ ಮದ್ವೆ ತರನೇ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ದ್ರೌಪದಿಗೆ ಪುರೋಹಿತರಿಂದ ತಾಳಿ ಕಟ್ಟಿಸುವ ಶಾಸ್ತ್ರ ನಡೆಯುತ್ತೆ. ಆ ಸಮುದಾಯದವರೆಲ್ಲ ಮದುವೆಗೆ ಹಾಜರಾಗ್ತಾರೆ. ಇದು ಇದು ಅನುಕರಣೆ ನೋಡಿ, ಕರಗ ನೃತ್ಯವೂ ಅನುಕರಣೆ, ಇಲ್ಲಿ ಮಾಡುವ ಪ್ರತಿಯೊಂದು ಆಚರಣೆಯೂ ಅನುಕರಣೆ. ಪುರಾಣದ ಪುನರಾಭಿನಯ, ಪೋತರಾಜ ಗಾವು ಮಾಡ್ತಾರೆ, ಗಾವು ಸಿಗಿತಾನೆ, ಅದು ಆಕ್ಟಿಂಗ್ ಮಾಡೋದು. ಮತ್ತೆ ಹಸಿ ಕರಗ ಹೊರುವಂತ ಪದ್ಧತಿ, ಹಸಿ ಕರಗ ಹೊತ್ತು ನಂತರ ಹೂ ಕರಗ ಹೊರುವಂತ ಪದ್ಧತಿ. ಪೋತುರಾಜ ಇಲ್ಲಿ ಯಾಕೆ ಕಾಣಿಸ್ಕೊಳ್ತಾನೆ ಅಂದ್ರೆ ತಮಿಳುನಾಡಿನ ಎಲ್ಲ ದ್ರೌಪದಿ ದೇವಸ್ಥಾನಗಳಲ್ಲಿ ದ್ರೌಪದಿಗೂ ಮೊದಲು ಪೋತುರಾಜನ್ ಪೂಜೆ ನಡೀತು. ಇಲ್ಲೂ ಕೂಡ ಕೆಲವು ಗ್ರಾಮ ದೇವತೆಯಲ್ಲಿ ಪೋತುರಾಜ ಇದ್ದಾನೆ, ಆ ಪೋತುರಾಜ ಬೇರೆ ಈ ಪೋತುರಾಜ ಬೇರೆ, ಹೆಸರು ಒಂದೇ. ಆದ್ರೆ ಈ ಪೋತುರಾಜನಿಗೂ ಮಹಾಭಾರತದ ಕೆಲವು ಪಾತ್ರಗಳಿಗೂ ಸಂಬಂಧವಿದೆ. ಆ ಸಂಬಂಧದ ಹಿನ್ನೆಲೆಯಲ್ಲಿ ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಪೋತುರಾಜ ಗಾವು ಅನ್ನೋದು ಕಡ್ಡಾಯವಾಗಿರುತ್ತೆ ಕರಗ ನೃತ್ಯದಲ್ಲಿ. ಆ ಉತ್ಸವದಲ್ಲಿ ಗಾವು ಸಿಗಿಯೋದು ಅಂದ್ರೆ ಒಂದು ಕುರಿಯನ್ನು, ಅವನು ಪೋತುರಾಜನ ನಟನೆಯನ್ನ ಮಾಡಿ ಬಾಯಿಂದ ಕುರಿಯನ್ನ ಕಚ್ತಾನೆ, ರಕ್ತ ರಕ್ತ ಅಲ್ಲಿವರೆಗೂ ಇವರು ಮಾಂಸವನ್ನ ಮುಟ್ಟಲ್ಲ. ಅದಕ್ಕೆ ನಾನು ಹೇಳಿದ್ದು ಒಂದ್ ಕಡೆ ಶೈವ, ಒಂದ್ ಕಡೆ ವೈಷ್ಣವ, ಒಂದ್ ಕಡೆ ಶಾಕ್ತ, ಎಲ್ಲ ಇಲ್ಲಿ ಸೇರ್ಕೊಂಡಿದೆ. ನಾವು ಬಿಡಿಸ್ಕೋಬೇಕಷ್ಟೇನೆ. ಹೀಗಾಗಿ ಜನಪದಿಯ ನೆಲೆಯಲ್ಲಿಯೂ ಕೂಡ ಒಂದು ದೊಡ್ಡ ಅಧ್ಯಯನಕ್ಕೆ ಇದು ಅವಕಾಶ ಇದೆ. ಮಂತ್ರಗಳು, ರಹಸ್ಯ ಮಂತ್ರಗಳು, ಆಮೇಲೆ ಕರಗ ಬರುವ ಒಂದು ಟೆಕ್ನಿಕ್, ಅದು ಎಲ್ರಿಗೂ ಸಾಧ್ಯ ಇಲ್ಲ. ಸುಮಾರು ಒಂದು 30-35 ಕೆಜಿ ಮಲ್ಲಿಗೆ ಹೂವು, ಮಲ್ಲಿಗೆ ಹೂವನ್ನೇ ನಿರ್ದಿಷ್ಟವಾಗಿ ಯಾಕೆ ಬಳಸ್ತಾರೆ ಅನ್ನೋಕೆ ಒಂದು ಪುರಾಣ ಹೇಳ್ತಾರೆ. ಮಹಾಭಾರತದ ಸೌಗಂಧಿಕ ಪುಷ್ಪವನ್ನ ದ್ರೌಪದಿ ತಂದಿದ್ರ ಉಲ್ಲೇಖ ಇಟ್ಕೊಂಡು ದ್ರೌಪದಿ ಈ ಸೌಗಂಧಿಕ ಪುಷ್ಪ ಕಲಿಯುಗದಲ್ಲಿ ಮಲ್ಲಿಗೆ ಹೂವಾಗಿ ಪ್ರಸಿದ್ಧಿಯಾಗಲಿ ಅಂತ ಅವಳು ಈ ಸಮುದಾಯಕ್ಕೆ ಹೇಳಿದ್ರಿಂದ ಅವರು ಕರಗಕ್ಕೆ ಮಲ್ಲಿಗೆ ಹೂವನ್ನೇ ಪ್ರತ್ಯೇಕವಾಗಿ ಬಳಸ್ತಾರೆ, ನಿರ್ದಿಷ್ಟವಾಗಿ ಬಳಸ್ತಾರೆ. ಮಲ್ಲಿಗೆ ಹೂ ಬಿಟ್ಟು ಬೇರೆ ಹೂವನ್ನ ಬಳಸಲ್ಲ. ಆದ್ರೆ ಬೇರೆ ಕರಗಗಳಲ್ಲಿ ಅವರು ಕಾಕಡ ಹೂವ ಆತರ ಬೇರೆ ಹೂವನ್ನ ಯೂಶಲಿ ಮಲ್ಲಿಗೆ ಸಿಕ್ಕರೆ ಮಲ್ಲಿಗೆ ಬಳಸ್ತಾರೆ, ಇಲ್ಲದಿದ್ರೆ ಕಾಕಡ ಹೂವು. ಆದ್ರೆ ಇವ್ರು ಹಂಗಲ್ಲ, ಮಲ್ಲಿಗೆಗೂ ದ್ರೌಪದಿಗೂ ಸಂಬಂಧ ಇದೆ ಅಂತೇಳಿ ಮಲ್ಲಿಗೆ ಹೂವನ್ನೇ ಅವರು ಬಳಸುವಂತ ಒಂದು ಇದನ್ನ ನಾವು ನೋಡ್ಬಹುದು ಅಲ್ಲಿ. ಸೊ ಹೀಗೆ ಸ್ತ್ರೀವಾದದ ನೆಲೆಯಲ್ಲಿ ಕೂಡ ಇದನ್ನ ಹೆಚ್ಚು ಶೋಧಿಸ್ಕೋಬಹುದು ಅಂತ ನಾನು ಅದನ್ನ ಒಂದ್ ಸಣ್ಣ ಪ್ರಯತ್ನ ಮಾಡಿದ್ದೆ. ಇಡೀ ಆಚರಣೆ ಶಕ್ತಿ ದೇವತೆದು, ಅಂದ್ರೆ ದ್ರೌಪದಿಯ ಅವತಾರದಲ್ಲಿ ಪುರುಷನೊಬ್ಬ ಈ ವೇಷವನ್ನ ಧರಿಸಿ ದ್ರೌಪದಿ ಅಗ್ನಿಕುಂಡವನ್ನ ಆಯೋಧ್ಯ ಯಾಕೆ ಅಂತಂದ್ರೆ ಪಾತಿರ್ವತ್ಯ ಧರ್ಮ, ಕರಗ ಹೊರೋದೇನೆ ಪಾತಿರ್ವತ್ಯ ಒಂದು ನಿರೂಪಣೆಗಾಗಿ. ನಿಮ್ಗೆ ವಿಚಿತ್ರ ಅನ್ಸ್ಬೋದು, ಇಂಥ ನೂರಾರು ಕಥೆಗಳು ಭಾರತದ ಉದ್ದಗಲಕ್ಕೂ ಸಿಗ್ತವೆ. ಇನ್ ಪಾತಿರ್ವತ್ಯ ಇವರೇ ತಾನೇ ನಿರೂಪಿಸ್ಬೇಕು, ಸೀತೆಯಿಂದ ದ್ರೌಪದಿಯವರೆಗೆ ಪಾತಿರ್ವತ್ಯ ನಿರೂಪದ ಕಥೆಗಳು. ಅಗ್ನಿಕುಂಡ ಆಯುವ ಉದ್ದೇಶ ಇವಳ ಪಾತಿರ್ವತ್ಯ ಪರೀಕ್ಷೆಗಾಗಿ. ಅದಕ್ಕೆ ಅವಳು ಇಡೀ ರಾತ್ರಿ ಎಲ್ಲ ಕರಗ ಹೊತ್ತು ನರ್ತನ ಮಾಡುವುದು, ಹಾಗೆ ಮಾಡಿ ಅದೇನಾದ್ರೂ ಅಪಶಕುನ ಆಗಿದ್ರೆ ಆ ಕರಗ ಕಳಚಿ ಬೀಳುತ್ತೆ. ಅಲ್ಲೇ ಅವನನ್ನ ಹಿಂದೆ ಎಲ್ಲ ಹೇಳ್ತಾ ಇದ್ರು, ಅಲ್ಲೇ ವೀರಕುಮಾರರು ಕತ್ತಿಯಲ್ಲಿ ತಲೆ ಕಡ್ದಾಕ್ತಾ ಇದ್ರು ಅಂತ. ಬೆಂಗಳೂರು ಕರಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಉದಾಹರಣೆಗಳನ್ನ ಎಲ್ಲೋ ಕೆಲವರು ಹೇಳಿದ್ದು, ನನಗೆ ಅದು ಸರಿಯಾದ ದಾಖಲೆ ಇಲ್ಲ. ಹಾಗೆ ವೀರಕುಮಾರ್ ಯಾರು ಅಂದ್ರೆ ಯುದ್ಧದಲ್ಲಿ ಏನು ತಮಿಳ್ನಾಡಲ್ಲಿ ಶರಣಾಗ್ತಾ ಇದ್ರಲ್ಲ ದ್ರೌಪದಿಯ ಮಕ್ಕಳು,
ಅವಳು ಸೃಷ್ಟಿ ಮಾಡಿದ್ದಂತ ವೀರಪುತ್ರರು. ಹಾಗಾಗಿ ಆ ಕರಗದ ಹಿಂದೆ ವೀರಕುಮಾರರೆಲ್ಲ ಹಿಂದೆ ಓಡ್ತಾರೆ. ಹೀಗೆ ಓಡುವಾಗ ಸ್ವಲ್ಪ ಏನಾದರೂ ಕರಗ ಬರುವ ವ್ಯಕ್ತಿ ಭಕ್ತಿ ಅವನಿಗಿರ್ಬೋದು, ಆದ್ರೆ ನಿಷ್ಠೆಯಲ್ಲಿ ಅಪಚಾರ ಮಾಡಿದ ಅಂದ್ರೆ ಆ ಕರಗ ಒಂದ್ ತಲೆ ಮೇಲೆ ಕೂತ್ಕೊಳ್ಳಲ್ಲ ಅಂತಕ್ಕಂತ ಒಂದು ನಂಬಿಕೆ. ಆ ನಂಬಿಕೆಯ ಕಾರಣದಿಂದಲೇ ಸುತ್ತಲೂ ವೀರಕು ಕರಗ ಬರುವ ವ್ಯಕ್ತಿ ಎಷ್ಟು ನಿಷ್ಠೆಯಿಂದ ಇರ್ತಾರೆ ಅಂದ್ರೆ ಮನೆಗೆ ಹೋಗಲ್ಲ, ಅವ್ರ ಪ್ರತ್ಯೇಕ ದೇವಸ್ಥಾನದಲ್ಲಿ ನೆಲೆಸ್ತಾರೆ, ಬ್ರಹ್ಮಚರ್ಯ ವ್ರತವನ್ನ ಕೈಗೊಳ್ತಾರೆ. ಮತ್ತೆ ನಾನು ಹೇಳದ್ನಲ್ಲ, ಇದೊಂಥರ ಸಂಸ್ಕೃತೀಕರಣ ಬ್ರಾಹ್ಮಣೀಕರಣ ಅಂತ. ಹಾಗೆ ಜನಿವಾರ ಧರಿಸ್ಕೊಳ್ತಾರೆ, ಮಹಿಳೆಯರ ಜೊತೆ ಮಾತಾಡಲ್ಲ, ಮದ್ಯ ಸೇವಿಸಲ್ಲ, ಒಂದು ಪ್ರತ್ಯೇಕವಾಗಿ ಅವರೇ ವಾಸ ಮಾಡಿ ಅವರೇ ಅಡಿಗೆ ಬೇಯಿಸ್ಕೊಂಡು ಒಂದು ನಿಷ್ಠೆಯನ್ನ ಕೈಗೊಂಡು ಬಿಡ್ತಾರೆ. ಅವ್ರಿಗೆ ತರಬೇತಿನೂ ಕೊಡ್ಲಾಗತ್ತೆ, ಅಂದ್ರೆ ನಿರ್ದಿಷ್ಟ ಮನೆತಂದವ್ರು ಮಾತ್ರ ಇಲ್ಲಿ ಕರಗ ಬರ್ಬೋದು. ನೃತ್ಯವನ್ನ ಮಾಡುವಂತ ಒಂದು ಶಕ್ತಿ ಇರುವಂತವ್ರು, ಅವರು ಯೋಗ್ಯರಾಗಿರ್ಬೇಕು, ಆ ಸಮುದಾಯದಲ್ಲಿ ಗುರುತಿಸ್ತಾರೆ, ಗುರುತಿಸಿರುವಂತ ವ್ಯಕ್ತಿ ಮಾತ್ರ ಕರಗ ಬರೋಕೆ ಸಾಧ್ಯ. ನಿಜವಾಗ್ಲೂ ಆಶ್ಚರ್ಯ, ಇಡೀ ರಾತ್ರಿ ಎಲ್ಲ ಕುಂಭದ ಮೇಲಿರುವ ಅಷ್ಟು ಭಾರದ ಹೂವನ್ನ ಇಡೀ ರಾತ್ರಿ ಬರೋದು ಅಂದ್ರೆ ಇದನ್ನೇ ಅವರು ಪವಾಡ ಅಂತ ಹೇಳ್ತಾರೆ. ಜನ ಸಾಮಾನ್ಯರಿಗೆ ಇದು ಸಾಧ್ಯ ಇಲ್ಲ, ಆದ್ರೆ ಇಡೀ ರಾತ್ರಿ ಬೀದಿ ಬೀದಿ ಸುತ್ತಿ ಇಡೀ ಊರನ್ನ ಸುತ್ತಿ, ಆದ್ರೆ ಕೊನೆಯಲ್ಲಿ ಅಗ್ನಿ ಪರೀಕ್ಷೆ, ಅಗ್ನಿಯನ್ನ ದಾಟಿ ಬಂದು ದೇವಸ್ಥಾನ ಪ್ರವೇಶಿಸಿದ್ರೆ ದ್ರೌಪದಿ ಅದನ್ನ ಮಾಡೋದು ಕೂಡ ಅದು ಆಕ್ಟಿಂಗ್. ಅದನ್ನೇ ನಾನು ಪುನರಾಭಿನಯ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅದು ದ್ರೌಪದಿ ಆವತ್ತಿನ ದಿನದಲ್ಲಿ ಪಾತಿರ್ವತ್ಯವನ್ನ ಸಾಬೀತು ಮಾಡಿಕೊಂಡ ಕಾರಣ ಅಗ್ನಿಕುಂಡದಲ್ಲಿ ಹಾದು ಬಂದದ್ದರ ಕಥೆಯ ಅಭಿನಯ ಇದು. ವಿಚಿತ್ರ, ಅದಕ್ಕೆ ನಾನು ಹೇಳಿದ್ದು ಸ್ತ್ರೀವಾದ ಇಡೀ ಈ ಪಂಥದ ಪದ್ಧತಿಯಲ್ಲಿ ಪುರುಷರೇ ಹೆಚ್ಚು ಭಾಗವಹಿಸಿರೋದು, ಮಹಿಳೆ ಪ್ರೇಕ್ಷಕಳಾಗ್ಬೋದು ಭಕ್ತಳಾಗ್ಬೋದು ಅಷ್ಟೇ, ಆದ್ರೆ ಯಾವುದೇ ನೇರವಾದ ಆಚರಣೆಗಳಲ್ಲಿ ಅವಳು ಭಾಗವಹಿಸೋಂಗಿಲ್ಲ. ಆರತಿ ಹೊತ್ಕೊಂಡ್ಬರ್ಬೋದು ಅವಳು, ತಂಬಿಟ್ ಮಾಡ್ಬೋದು, ಭಕ್ತಿ ಎಷ್ಟಾದ್ರೂ ಭಕ್ತಿ ಪ್ರಕಟ ಮಾಡ್ಕೋಬಹುದು, ಆದ್ರೆ ಅವಳು ಪುರುಷ ಈ ವೀರಕುಮಾರರ ಜೊತೆಗಾಗ್ಲಿ ಈ ಕರಗ ಬರುವ ವ್ಯಕ್ತಿಯಾಗ್ಲಿ ಅವರಲ್ಲಿ ಒಬ್ಬ ಕುಲ ಪುರೋಹಿತ ಇರ್ತಾನೆ, ಅವ್ರನ್ನಾಗ್ಲಿ ಮಾತನಾಡೋಂಗಿಲ್ಲ. ಇದನ್ನೇ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ. ಅಂದ್ರೆ ಸ್ತ್ರೀವಾದದ ಆಚರಣೆ, ಸ್ತ್ರೀ ಪ್ರಧಾನವಾದ ಒಂದು ಆಚರಣೆ ಇದು, ಆದ್ರೆ ಸ್ತ್ರೀಯರಿಗೆ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ನಿಷೇಧ ಇದೆ. ಅದಕ್ಕೆ ನಾನು ಇದು ಒಂದು ವಿಡಂಬನೆಯೂ ಹೌದು ಅಂತ ಬರ್ದಿದ್ದೀನಿ. ಯಾಕೆಂದ್ರೆ ಇಡೀ ಕರಗ ಅದು ಒಂದು ಹೇಳೋದೇನೆ ಶಕ್ತಿ ಆರಾಧನೆ, ಅದಕ್ಕೆ ಅವರು ಕರಗ ಶಕ್ತಿಯೋತ್ಸವ ಅಂತಲೇ ಕಾಂಪ್ಲೇಟ್ ಹೇಳಿಬಿಡಿಸ್ತಾರೆ. ಶಕ್ತಿ ಆರಾಧನೆಯ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಜಗತ್ತು ಅಡಗಿದೆ ಅಂದ್ರೆ ಇದೊಂದು ಬಹುಶಃ ನಾನು ಬೇರೆ ದೇವತೆಗಳಲ್ಲಿ ಬೇರೆ ಬೇರೆ ತರದ ಪದ್ಧತಿಗಳು ನಾನು ನೋಡಿದ್ದೀನಿ, ಆದ್ರೆ ದ್ರೌಪದಿ ತುಂಬಾ ಶಕ್ತಿಶಾಲಿಯಾದಂತಹ ಸ್ತ್ರೀ ದೇವತೆ. ಆ ಕಾರಣಕ್ಕಾಗಿ ಅವಳು ಸಮುದಾಯಗಳು ಎಲ್ಲೆಲ್ಲೆಲ್ಲೆಲ್ಲಿ ಹೋಗಿ ನೆಲೆಸಿದ್ದಾರೆ, ಅಲ್ಲೆಲ್ಲ ಕರಗ ನೃತ್ಯ ಭಕ್ತಿಯ ನೆಲೆಯಲ್ಲಿ ಆರಂಭಗೊಂಡಿದೆ. ಭಕ್ತಿಯ ಒಂದು ಪ್ರದರ್ಶನ ಇಲ್ಲಿ ನಮ್ಗೆ ಕಾಣುತ್ತೆ. ಆ ಪ್ರದರ್ಶನದ ಒಳಗಡೆ ಶಾಕ್ತ ಪಂಥ ಭಕ್ತಿಯ ಲಕ್ಷಣಗಳು ಸ್ಪಷ್ಟವಾಗ್ತವೆ. ಬಲಿ ಕೊಡೋದು, ರಾತ್ರಿಯ ವೇಳೆ ಆಚರಣೆಗಳು ಮಾಡೋದು, ಅಂದ್ರೆ ಕರಗ ಬರೋದು ರಾತ್ರಿ ವೇಳೆ, ಆಮೇಲೆ ಹುಣ್ಣಿಮೆ ಮತ್ತು ಹೆಣ್ಣಿನ ವೇಷ ಧರಿಸೋದು, ಅರ್ಚಕರಾಗೋದು, ಇದು ಬೇಕಾದಷ್ಟು ಅಲ್ಲಿ. ಮತ್ತೆ ಒಂದು ಮಂಟಪ ಸೃಷ್ಟಿ ಮಾಡೋದು, ಗಾವ್ ಸಿಗಿಯೋದು, ಸಿಡಿ ಆಡಿಸೋದು, ತಂಬಿಟ್ಟು ಬರೋದು, ಮತ್ತೆ ಅಗ್ನಿ ಮಂಟಪ ಸಿದ್ಧ ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ಇವೆಲ್ಲ ಸಂಗತಿಗಳು ಶಕ್ತ ಪರಂಪರೆಯ ಶಕ್ತಿ ಆರಾಧನೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಈ ಆಚರಣೆಗಳೆಲ್ಲವೂ ಭಕ್ತಿಯ ಹಿನ್ನೆಲೆಯಲ್ಲಿಯೇ ಪ್ರಕಟವಾಗ, ಅಂದ್ರೆ ಭಕ್ತಿ ಇಲ್ಲದಿದ್ರೆ ಇವೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ, ಅದಕ್ಕಾಗಿ ಅರ್ಕೆ ಬರ್ತಾರೆ. ನಿಷೇಧಗಳು ಇವೆ. ನಿಮ್ಗೆ ಒಂದು ಬೆಂಗಳೂರಿನಲ್ಲಿ, ನಾನು ಅದಕ್ಕೆ ಹೇಳಿದ್ದು, ಬೇರೆ ಬೇರೆ ಪ್ರದೇಶಗಳಿಗೆ ಹೋದ್ರೆ
ದ್ರೌಪದಿಯೇ ಕರಗವೇ ಅದೇ ಸಮುದಾಯವೇ, ಒಂದೊಂದು ಸ್ವಲ್ಪ ಸ್ವಲ್ಪ ದೂರಕ್ಕೂ ವ್ಯತ್ಯಾಸ ಕಾಣುತ್ತೆ. ತಮಿಳ್ನಾಡಲ್ಲೂ ಹಾಗೆ ಆಗಿದೆ. ತಮಿಳ್ನಾಡಲ್ಲಿ ಓಪನ್ ಕರಗ, ಕರ್ನಾಟಕಕ್ಕೆ ಬಂದ ತಕ್ಷಣ ಸಾಂಸ್ಕೃತಿಕವಾಗಿ ಅದಕ್ಕೊಂದು ಕತೆ ಸೃಷ್ಟಿ ಆಗ್ಬಿಡುತ್ತೆ. ಮಲ್ಲಿಗೆ ಹೂವ, ಪುರಾಣಗಳು, ನಂಬಿಕೆಗಳು, ಕಳಶ, ಆ ಕಳಶದ ಒಳಗೆ ಆಗ್ತಕ್ಕಂಥ ಮಂಗಲ ದ್ರವ್ಯಗಳು, ಹೀಗೆ ನಾವು ನೋಡ್ತಾ ಹೋದಂತೆ ಮೇಲ್ನೋಟಕ್ಕೆ ಬರೀ ನೃತ್ಯವಾಗಿ ಭಕ್ತಿಯಾಗಿ ಕಾಣಿಸ್ಕೊಳ್ತಕ್ಕಂಥ ಕರಗದೊಳಗೆ ಒಂದು ಆರ್ಯ ದ್ರಾವಿಡ ಸಂಸ್ಕೃತಿ, ಅದರ ಸಂಘರ್ಷಗಳು, ಜಟಿಲತೆಗಳು, ಇವೆಲ್ಲವೂ ಕೂಡ ನಮಗೆ ಕಾಣಿಸ್ತವೆ. ಮಹಾಭಾರತದ ಕಾಲಘಟ್ಟವನ್ನ ವಿದ್ವಾಂಸರು ಒಂದು ಕ್ರಿಸ್ತಪೂರ್ವ 400 ಕ್ರಿಸ್ತಶಕ 400 ಒಳಗೆ ಅಂತ ಗುರುತಿಸಲ್ಪಟ್ಟಿರೋದ್ರಿಂದ ಆವತ್ತಿನಿಂದ ಬಹಳ ವಿಚಿತ್ರ ಗುರುತಿಸಿದ್ದಾರೆ ಅಂತ ಸುತ್ತನ್ಕರ್ ಬೇರೆ ಬೇರೆ ಅವ್ರ ವಿಷಯಗಳನ್ನ ನಾವು ತೆಗೆದುಕೊಂಡಾಗ, ಆದ್ರೆ ಆವತ್ತಿನಿಂದ ದ್ರೌಪದಿ ಪಂಥ ಸ್ಪಷ್ಟವಾಗಿ ಎಲ್ಲಿ ಶುರುವಾಯಿತು ಅನ್ನೋಕೆ ನಾನು ಕಂಡ್ಕೊಂಡಿರೋ ಒಂದು ಕಾರಣ ತಮಿಳ್ನಾಡಿಂದ ಬಂದದ್ದು ಅನ್ನೋದು ಸ್ಪಷ್ಟ. ಆದ್ರೆ ತಮಿಳ್ನಾಡಲ್ಲಿ ಎಲ್ಲಿ ಶುರುವಾಯಿತು ಅಂತ ಹುಡುಕ್ತಾ ಹೋದ್ರೆ ಪ್ರಾಚೀನ ಶಾಸನಗಳಲ್ಲಿ ದುರ್ಗಾದೇವಿಯ ಆರಾಧನೆ ಅಥವಾ ಕೊರವೈ ಆರಾಧನೆ ಏನಿದೆ, ಆ ಆರಾಧನೆಯ ಹಿನ್ನೆಲೆಯಲ್ಲಿಯೇ ಆ ವಿದ್ವಾಂಸರು ಒಂದು ಕಿರಿಯ ಶಕ್ತಿಪಂಥ ದೇವತೆಗಳು ಅಂತ ಗುರುತಿಸ್ಕೊಳ್ಳುವಾಗ ಅಲ್ಲಿ ದ್ರೌಪದಿಯ ಜೊತೆ ಇಂಥ ಅನೇಕ ವಿಷಯಗಳು ಸಪ್ತ ಮಾತೃಕೆಯರ ಸಂಗತಿಯಲ್ಲಿ ಬರುತ್ತೆ. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಮಹೇಂದ್ರಿ, ಚಾಮುಂಡಿ, ಹೀಗೆ ಅಲ್ಲಿರೋ ಈ ಸಪ್ತ ಮಾತೃಕೆಯ ಹಿನ್ನೆಲೆಯಲ್ಲಿ ಆ ದೇವತೆಗಳ ಕೈಯಲ್ಲಿ ಕಾಗೆ ಇರ್ತಾ ಇತ್ತು ಅಂತ. ಕಾಗೆ ಅನ್ನೋದು ಒಂದು ಅಪಶಕುನ, ಆದ್ರೆ ಇಲ್ಲಿ ಗಿಳಿ ಬಂದಿದೆ ದ್ರೌಪದಿಯ ಕೈಗೆ. ಅಲ್ಲಿ ಕಾಗೆ ಇದ್ದದ್ದು ಇಲ್ಲಿ ಗಿಳಿ ಆಗ್ಬಹುದು. ಹೀಗಾಗಿ ವಿದ್ವಾಂಸರು ಹೇಳೋದು 11ನೇ ಶತಮಾನದಷ್ಟಿಗೆ ಈ ಪಂಥಗಳು ಕಣ್ಮರೆ ಆಗ್ಬಿಟ್ಟವು ಅಂತ ಹೇಳ್ತಾರೆ. ಹಾಗೆ ಕಣ್ಮರೆಯಾದ ಹೊತ್ತಿನಲ್ಲಿ ನನಗನ್ಸೋದು ಪಾಟರ್ ಹೇಳುವ ಹಾಗೆ, ಫೋಕ್ಲೋರ್ ಇಸ್ ಎ ಲೈವ್ಲಿ ಫಾಸಿಲ್ಸ್ ವಿಚ್ ರೆಫ್ಯೂಸಸ್ ಟು ಡೈ ಅಂತ ಏನ್ ಹೇಳ್ತಾನೆ, ಹಂಗೆ ಜಾನಪದದ ಅನೇಕ ವಿಷಯಗಳು ಅದು ಬದಲಾಗಿ ಹೊಸ ರೂಪದಲ್ಲಿ ಖಂಡಿತವಾಗ್ಲೂ ಕಾಣಿಸ್ಕೊಂಡ್ಬಿಡುತ್ತೆ. ದ್ರೌಪದಿ ಪಂಥ ಹೀಗೆ ಒಂದೊಂದು ಕರ್ನಾಟಕಕ್ಕೆ ಬಂದಾಗಲೇ ಇಷ್ಟೆಲ್ಲ ಚೇಂಜಸ್ ಇದೆ ನೋಡಿ. ಅಲ್ಲಿ ತಿಂಡಿವನಂನ ಅನೇಕ ಲಕ್ಷಣಗಳಲ್ಲಿ 18 ದಿನ, ಒಂದಿನ ದ್ರೌಪದಿ ಕೀಚಕ, ದ್ರೌಪದಿ ದುರ್ಯೋಧನ, ದ್ರೌಪದಿ ದುಶ್ಯಾಸನ, ಆ ಮಹಾಭಾರತದ 18 ದಿನಗಳ ಯುದ್ಧಗಳಲ್ಲಿ ಯಾರ್ಯಾರು ಏನೇನಾದ್ರು ಆ ಥರದ ಒಂದು ಪ್ರತಿಮೆಗಳನ್ನ ದ್ರೌಪದಿ ಕಡ್ಡಾಯ ದ್ರೌಪದಿಯ ಜೊತೆ ಅವ್ರನ್ನೆಲ್ಲ ನಿಲ್ಲಿಸಿ ಅವರು ಪ್ರದರ್ಶನಕ್ಕೂ ಮಹತ್ವ ಕೊಡ್ತಾರೆ. ಆಮೇಲೆ ತೆರು ಕೂತು ಕೂತು ಆಟ ಕೂತು ಆಟ ಆಡ್ತಕ್ಕಂಥದ್ದು ಇಲ್ಲಿ ನಮ್ಮಲ್ಲಿ ಯಕ್ಷಗಾನ ಬಯಲಾಟ ಪರಂಪರೆ ಏನಿದೆ ಅಲ್ಲಿ ಕೂತು ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಪ್ರತಿ ದಿನ ಯುದ್ಧದ ಸಂಗತಿಗಳನ್ನ ಪ್ರದರ್ಶನ ಮಾಡ್ತಾರೆ. ಹೀಗೆ ತುಂಬಾ ವ್ಯಾಪಕವಾಗಿ ತಮಿಳ್ನಾಡಿನಲ್ಲಿ ಹರಡ್ಕೊಂಡಿರುವ ದ್ರೌಪದಿ ಪಂಥ ಭಕ್ತಿಯ ಒಂದು ನೆಪದಲ್ಲಿ ಆ ಸಮುದಾಯ ಕಾರಣಾಂತರಗಳಿಂದ ನಮ್ಮಲ್ಲಿ ರೆಫರೆನ್ಸ್ ಕೊಡೋದೇನಂದ್ರೆ ಟಿಪ್ಪು ಬಂದಾಗ ಅಲ್ಲಿನ ಇವ್ರಿಗೆ ಇವರು ಕೃಷಿ ಚೆನ್ನಾಗಿ ಮಾಡ್ತಾ ಇದ್ರು, ತೋಟಗಾರಿಕೆ ಚೆನ್ನಾಗಿ ಮಾಡ್ತಾ ಇದ್ರು ಅಂತೇಳಿ ಇವರನ್ನ ಕರ್ಕೊಂಡು ಬಂದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ನಿರ್ಮಿಸಿದ್ರು ಅಂತಕ್ಕಂತ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಇದೆ. ಹೈದರಾಲಿನೂ ಕರ್ಕೊಂಡು ಬಂದ ಅಂತ ಡಾಕ್ಯುಮೆಂಟ್ ಇದೆ. ಆದ್ರೆ ಅದಕ್ಕಿಂತ ಮೊದಲೇ ನಮ್ಗೆ ರನ್ನನ ಗದಾಯುಧದಲ್ಲಿ ಯುದ್ಧಕ್ಕೆ ಕರಗಂಪೊತ್ತಂತೆ ಅಂತ 10ನೇ ಶತಮಾನದಲ್ಲಿ ಸಿಗತ್ತೆ. ಆದ್ರೆ ಅದಕ್ಕೆ ಪೂರ್ವದಲ್ಲಿ ಹೋದಾಗ ಈ ತರ ಶಾಕ್ತ ಪರಂಪರೆಯ ಅನೇಕ ದೇವತೆಗಳು ರೂಪಾಂತರಗೊಂಡಿರೋದನ್ನ ನಾವಿಲ್ಲಿ ಗುರುತಿಸ್ಬೋದು. ಆ ತರದ ಒಂದು ಬಗೆಯ ವಿಶಿಷ್ಟ ಶಕ್ತಿ ದೇವತೆ ದ್ರೌಪದಿ. ಅದಕ್ಕೆ ತುಂಬಾ ಇವಳ ದೇವಸ್ಥಾನಗಳು ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಸಿಗ್ತವೆ, ಹರಡ್ಕೊಂಡ್ಬಿಟ್ಟಿದ್ದಾಳೆ. ಹರಡ್ಕೊಂಡಿರುವ ಹಿನ್ನೆಲೆಯಲ್ಲಿ ಭಕ್ತಿ ಪರಂಪರೆ ಹೇಗೆ ಅಲ್ಲಿಂದ ಇಲ್ಲಿ ಬರುವಾಗ ಪ್ರಧಾನವಾದರೂ ಕೂಡ ಬದಲಾವಣೆಗಳು ಸಾಂಸ್ಕೃತಿಕವಾಗಿ ಆಗಿರೋದನ್ನ ಇಂಥ ಅನೇಕ ವಿಷಯಗಳಿಂದ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ತಾಂತ್ರಿಕ ಪೂಜೆಗಳು ನಾನು ಹೇಳಿದೆ, ಮಂತ್ರ ಅವರು ಮಂತ್ರ ಹೇಳುವಂಥದ್ದು ಬಹಳ ಆ ಸಮುದಾಯದ ಕೆಲವೇ ಕೆಲವರಿಗೆ ಅದ್ರ ಬಗ್ಗೆ
ಗೊತ್ತು. ಈಗ ಅದು ನಾನು ಅವತ್ತು ದಾಖಲೆ ಮಾಡಿದ್ದು ಬಿಟ್ಟರೆ ಈಗ ಅದು ಕೆಲವರು ಮರ್ತೋಗ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಅವರಿಗೆ. ಅದು ಕೆಲವು ಕಡೆ ಮಾತ್ರ ಇದೆ, ಸ್ವಲ್ಪ ಏನಾದರೂ ಹುಡುಕಾಟ ಮಾಡಿದ್ರೆ ಸಿಗಬಹುದು. ಏನಾದರೂ ಸಂಗೀತ ಅಥವಾ ಜನಪದ ಗೀತೆಯ ದೃಷ್ಟಿಯಿಂದ ಅಧ್ಯಯನ ಮಾಡೋರಂತೂ ಈ ಸಾಂಪ್ರದಾಯಿಕ ದ್ರೌಪದಿಯ ಗೀತೆಗಳನ್ನೇ ಒಂದಷ್ಟು ಹುಡುಕ್ಬೋದೇನೋ ಅಂತೇಳಿ. ಅದಕ್ಕೆ ಒಂದ್ ಕಡೆ ಅವ್ರು ಹೇಳ್ತಾರೆ ಪದ್ಯದಲ್ಲಿ, ಇಳಕಿರಿ ಕಿಟ್ಟಂ ಧರಿತುಕೊಂಡವನ್ ಸೆರಿಗೆ ಚೆಲ್ಲಾಂ ಮೇಲ್ಪೋಟು ಆಳೋಳ್ ಅಳಗಂ ಧರ್ಮಾರಾಯರ್ ವರುವರ್ ಎಂಗಳೋಡಿ ಕುಮ್ಮಿಯೋಡಿ ದೀಪಗಳು ಕುಮ್ಮಿಯೋಡಿ ವರ ಪದಲ್ ಕಣವು ಕುಮ್ಮಿಯೋಡಿ ನಂಬಯಾರ ವೇಲ್ಮುರುಗನ್ ಅಡಿಗುಮಿಯೋಡಿ ಎಂಗಳೋಡಿ ಅಂತೇಳಿ ಅದೊಂದು ಕುಮ್ಮಿ ತಾಳ, ಕುಮ್ಮಿ ತಾಳದ ಗೀತೆಯನ್ನ ಅವ್ರು ಹೇಳ್ತಾರೆ. ವಜ್ರ ಕಿರೀಟಂ ಧರಿತಿಕೊಂಡವನ್ ನೆತ್ತಿಲೆಗಾವು ನೈನಿಗೊಂಡು ಆಳೊಳಗಂ ಭೀಮಾರಾಯರ್ ವರುವರ್ ಎಂಗಳೋಡಿ. ಅಂದ್ರೆ ಈ ಪಂಚಪಾಂಡವರು ಎಲ್ಲರ ಬಗ್ಗೆನೂ ಇಲ್ಲಿ ಹಾಡ್ನಲ್ಲಿ ಈ ಹಾಡ್ನಲ್ಲಿ ಅವರು ಹೇಳ್ಕೊಂಡ್ರು. ಕೊನೆಗೆ ದ್ರೌಪದಿ ಮೇಲೆ ಹೇಳ್ತಾರೆ, ಮಂಜಾಪೂ ಮೇಲೆ ಸಾಲೆ ಕಟ್ಟವಳು ಮಾದಳ ಪೂ ಮೇಲೆ ರವಿಕೆ ತೊಟ್ಟು ಆಳೊಳಗಂ ದ್ರೌಪದಿ ದೇವಿ ವರುವರಾಡಿ ಎಂಗಳ ಮೈಯಳಿ ಎಂಗಳೋಡಿ ಅಂತೇಳಿ. ಹೀಗಾಗಿ ಆ ಗೀತೆಗಳನ್ನ ಬಹುಶಃ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆ ಮಂತ್ರದಲ್ಲೂ ಹೇಳ್ತಾರೆ, ಅಮ್ಮ ಕೈಯಿಲೆ ತ್ರಿಶೂಲಮು ಎಂತಾಯಿ ಈಶ್ವರಿಯೇ ಎಂತಾಯೇ ನಡೆ ಅಳಗೆ ಎಂತ ಕೈಯಿಲೆ ವೇಪ್ಪಲೆಯು ಎಂತಾಯೇ ನಡೆ ಅಳಗೆ ಆಡಿ ನನ್ನ ವಾರು ಅಮ್ಮ ಅಂತೇಳಿ ಅಲ್ಲೂ ಬರುತ್ತೆ ಅದು ರೆಫರೆನ್ಸು. ಮತ್ತೆ ಅಮ್ಮ ಪೂನಾಳೆ ಕರಗದಮ್ಮ, ಪೂನಾಳೆ ಕರಗದಮ್ಮ ಎಂತಾಯೇ ಈಶ್ವರಿ ಅಂತ ಅವ್ರು ಆಡ್ತಾರೆ. ಅಂದ್ರೆ ಡಾನ್ಸ್ ಜೊತೆಗೆ ಈ ಗೀತೆ ಮಿಕ್ಸ್, ಇಲ್ಲಿ ಈಗ ನಾನು ಎಲ್ಲ ಉಲ್ಲೇಖ ಮಾಡಿರುವ ಹಾಡುಗಳು ಸೇರ್ಕೊಂಡ್ಬಿಡ್ತವೆ. ಸೇರ್ಕೊಂಡ್ರೆ ನಮ್ಗೆ ಇನ್ನೂ ಸ್ಪಷ್ಟವಾಗುತ್ತೆ. ಆ ನೃತ್ಯ ಕೇವಲ ನೃತ್ಯ ಅಲ್ಲ, ಮಂತ್ರ ಇದೆ, ತಂತ್ರ ಇದೆ, ಗೀತೆ ಇದೆ, ಕಥನ ಇದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಸಂಸ್ಕೃತಿ ಇದೆ, ಎಲ್ಲವೂ ಅಲ್ಲಿ ಸಿಗ್ಬಿಡು. ಒಂದು ನೃತ್ಯದಲ್ಲಿ ಇಷ್ಟೆಲ್ಲ ಮಾಹಿತಿ ನಮ್ಗೆ ಸಿಗುತ್ತೆ ಅನ್ನೋದಾದ್ರೆ ಎಷ್ಟು ಪವರ್ಫುಲ್ ದೇವತೆ ದ್ರೌಪದಿ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಸರ್, ವಿಡಿಯೋ ಏನಾದ್ರೂ ನೋಡ್ಬೋದಾ? ಹೌದಾ ಸರ್, ನೋಡ್ಬೋದು. ಸಮಯ ಏನೋ ಆಗ್ತಿದ್ಯಾ? ಅದ್ ನೋಡಿದ್ರೇನೆ ಅವ್ರಿಗೆ ಸ್ಪಷ್ಟವಾಗತ್ತೆ. ಅದು ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ವಾಯ್ಸ್ ಕೇಳಿಸ್ತಿಲ್ಲ. ಸೌಂಡ್ ಇಲ್ವಾ? ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಸೌಂಡ್ ಸರ್, ಇದು ನೋಡಿ, ಧ್ವಜಾರೋಹಣ ಆರಂಭದಲ್ಲಿ ಕರ್ಗ ಬರೋ ವ್ಯಕ್ತಿನ ಕರ್ಕೊಂಡ್ಬಂದು ಹೀಗೆ ಮಾಡ್ತಾರೆ. ದೇವಸ್ಥಾನದ ಒಳಗಡೆ ಬಂದು ಧ್ವಜ ಕಂಬ ನೆಡುವಂತದ್ದು, ಇದು ಶಾಕ್ತ ಪರಂಪರೆಯಲ್ಲಿ ಬರುವಂತ ಒಂದು ಪದ್ಧತಿ. ಯಾವ ದೇವಸ್ಥಾನ ಮೇಡಮ್ ಇದು? ಇದು ಧರ್ಮರಾಯರ ದೇವಸ್ಥಾನ ಅಂತ ಆಗಿದೆ ಸರ್. ದ್ರೌಪದಿನೇ ಇಲ್ಲಿ, ಅದನ್ನ ಹೇಳಿದ್ನಲ್ಲ, ಸ್ತ್ರೀವಾದದ ನೆಲೆಯಲ್ಲಿ ಹೋದ್ರೆ ಕರ್ನಾಟಕದಲ್ಲಿ ಎಲ್ಲ ಚೇಂಜ್ ಆಗೋಗಿದೆ. ಧರ್ಮರಾಯರ ದೇವಸ್ಥಾನ ಎಲ್ಲಾ ಕಡೆ ಧರ್ಮರಾಯರ ದೇವಸ್ಥಾನ ಅಂತಾನೆ ಇರೋದು, ಬಟ್ ತಮಿಳ್ನಾಡಲ್ಲಿ ಎಲ್ಲ ದ್ರೌಪದಿ ದೇವಸ್ಥಾನ ಅಂತ ಇದೆ. ಆ ಕರ್ಗ ಬರುವ ವ್ಯಕ್ತಿ ಮನೆಯಿಂದ ಕರ್ಕೊಂಡು ಬರ್ತಾರೆ ಸರ್. ಇವರು ಕರಗ ಬರೋರು. ಇವ್ರೇನಂದ್ರೆ ಅವತ್ ಮನೆಯಿಂದ ಬಂದ್ಮೇಲೆ ಮತ್ ಮನೆಗೆ ಹೋಗಲ್ಲ ಅವರು, ಇದೆಲ್ಲ ಸಕ್ಸಸ್ಫುಲ್ ಆದ್ಮೇಲೆ ಮನೆಗೆ ಹೋಗ್ತಾರೆ. ಇವರೆಲ್ಲ ಕುಲ ಪುರೋಹಿತರು, ಅವರಲ್ಲೇನೆ ಬ್ರಾಹ್ಮಣ ಪುರೋಹಿತರು ಇರ್ತಾರೆ. ಕುಲದ ಮುಖಂಡರು ಅಲ್ಲಿ ದೇವಸ್ಥಾನದಲ್ಲಿ ಸೇರಿ ಪೂಜೆ ಮಾಡ್ತಾರೆ. ಹೌದು ಸರ್, ಇವರೆಲ್ಲರೂ ತಿಗಳ್ರೆ, ಬೇರೆಯವ್ರು ಇಲ್ಲ ಅಲ್ಲಿ. ಅದರಲ್ಲಿ ಬ್ರಾಹ್ಮಣರು ಇರ್ತಾರ? ಬ್ರಾಹ್ಮಣರನ್ನ ಮಾತ್ರ ಕರೆಸ್ತಾರೆ ಪೂಜೆ ಮಾಡಕ್ಕೆ. ಆ ದ್ರೌಪದಿಗೆ ತಾಳಿ ಕಟ್ಟೋದು ಆ ಸಂದರ್ಭದಲ್ಲಿ ಅವರೇ ಪ್ರಧಾನ ಪಾತ್ರ.
ಸೊ ಮುಂದಕ್ಕೆ ಹೋಗ್ಲಿ ಸರ್ ಅದು. ನೆಕ್ಸ್ಟ್ ಇದ್ರಲ್ಲಿ ಅಸೀಕರಿಗೆ ಅದು ಇಂಪಾರ್ಟೆಂಟ್, ಅದು ನೋಡ್ಬೇಕು. ಅದೇ ರಹಸ್ಯ ಇಲ್ಲಿ, ಇದು ಬಹಳ ಚೆನ್ನಾಗಿ ಕಾಣುತ್ತೆ ಇಲ್ಲಿ. ಇದು ಅಸೀಕರ್ಗ ಸರ್? ಅದೇ ಅಲ್ಲಲ್ಲಿ ಸ್ಪೀಡ್ ಆಗಿ ಮಾಡಿ. ವೀರ್ ಕುಮಾರರು ಹಿಂದೆ ಬರೋರು. ಈ ಅಸೀಕರ್ಗ ಅಂದ್ರೆ ಅದು ಒಂದು ರಹಸ್ಯ ಪದ್ಧತಿ ಅವ್ರಿಗೆ. ಇಲ್ಲಿಂದ ಒಂದು ಕುಂಭ ತಗೊಂಡು ಹೋಗ್ತಾರೆ ಕೆರೆನಲ್ಲಿ, ಆ ಕುಂಭದ ಮೇಲೇನೆ ಅವ್ರ ಕರ್ಗ ಬರೋದು. ನೋಡಿ ಹಳದಿ ಬಣ್ಣದ ಬಟ್ಟೆ ಅವೆಲ್ಲ ಇಂಪಾರ್ಟೆಂಟ್ ಅವ್ರಿಗೆ. ಅದು ಏನಂದ್ರೆ ಸರ್, ಇದೊಂದು ಪವಾಡ ಅವ್ರಿಗೆ. ಆ ಕರ್ಪೂರ ಹೋಗಿ ಅಲ್ಲಿ ಎಲ್ಲಿ ನಿಲ್ಲುತ್ತೆ ಅಲ್ಲಿ ಅವ್ರಿಗೆ ತಾಯಿ ಸಿಗ್ತಾಳೆ ಅಂತ, ಕರ್ಗ ಸಿಗುತ್ತೆ ಅಂತ ನಂಬಿಕೆ ಅವ್ರಿಗೆ. ಮಂತ್ರ ಹೇಳ್ತಿದ್ದಾರೆ ನೋಡಿ ಸರ್, ಇವ್ನು ಭಾರತ್ ಪೂಜಾರಿ ಅಂತ ಕರೀತಾರೆ ಇವನನ್ನ. ವಾಯ್ಸ್ ಬರ್ತಿಲ್ಲಲ್ಲ ಸರ್, ಸೌಂಡ್ ಬರ್ತಾ ಇಲ್ಲ, ಕೇಳ್ತೀನಿ. ಅದೇ ಅದೇ ಸೌಂಡ್ ಬರ್ತಿಲ್ಲ. ಅದು ಮಂತ್ರ ತಮಿಳಲ್ಲಿ ಇದೆ, ತಮಿಳ್ ಮಿಕ್ಸ್, ಅದು ಕೇಳ್ಬಹುದು. ಅದು ಮೈದುಂಬಿರೋದು, ದೇವಿ ಮೈದುಂಬಿರೋದು. ಆ ಕರ್ಗೋ ಬರೋ ವ್ಯಕ್ತಿಗೆ ಮೈದುಂಬೆ ಮೂರ್ ಜನ ಹೋಗ್ತಾರೆ ಸರ್ ಅಲ್ಲಿ. ಬಟ್ ಬೆಂಗಳೂರಲ್ಲಿ ಹಂಗಿಲ್ಲ, ಬೆಂಗಳೂರಲ್ಲಿ ಒಬ್ಬರೇ ಅದು ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ಈಗ ಕುಂಭ ಸಿಗುತ್ತೆ ಅವ್ರಿಗೆ, ಇದು ದ್ರೌಪದಿ ತಾಯಿ ಸಿಕ್ಕಿದ್ಲು ಅಂತ. ಸೊ ಆ ಕುಂಭ ತಗೊಂಡೋಗಿ ಅವ್ರು ಅದಕ್ಕೆ ಒಂದ್ ಸಣ್ಣ ಅಲಂಕಾರ ಮಾಡ್ತಾರೆ ಕರ್ಗದ ತರ. ನೋಡಿ ಮಂತ್ರ ಹೇಳ್ತಿದ್ದಾನೆ, ಅದು ವಾಯ್ಸ್ ಬಂದಿದ್ರೆ ಚೆನ್ನಾಗಿತ್ತು, ಕ್ಲಿಯರ್ ಆಗುತ್ತೆ. ತೇಜಸ್ ಸೌಂಡ್ ಇಲ್ವಾ?
ಇಲ್ಲಿ ಮುಪ್ಪಾಡೋಟ ವಯಸ್ಸೆ ಬರ್ತಾ ಇಲ್ಲ ಅಲ್ಲಿ ಇದರಲ್ಲಿ ಸರ್ ಹೇಳಿ ನಾನು ಮ್ಯೂಟ್ ಮಾಡ್ಕೋಬೇಕಂತ ಸರ್ ಓಕೆ 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 ಸರ್ ಅದೊಂಚೂರು ಮ್ಯೂಟ್ ಮಾಡ್ಕೊ ಸರ್ ಇದು ಹಸಿ ಕರ್ಗ ವಿಡಿಯೋನೇ ಕಾಣಿಸ್ತಿಲ್ವಲ್ಲ ತೋರ್ಸಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಕಡೆಯಿಂದನಾ ಅವ್ರ ಕಡೆಯಿಂದನಾ ಸರ್ ಹೇಳಿ ಹೌದಾ ಓಕೆ ಸರಿ ಸರ್ ಹೇಳಿ ಇಲ್ಲಿ ಓಕೆ ಏನೋ ಪ್ರಾಬ್ಲಮ್ ಆಗಿದೆಯಂತ
ಬರ್ತಾ ಇಲ್ಲ. ಮ್ಯೂಸಿಕ್ ಎಲ್ಲ ಹೇಳ. ಅವ್ರ ಮಾತಾಡೋದಕ್ಕೆ ನನಗೆ ಕೇಳಿಸ್ತಾ ಇಲ್ಲ ಇಲ್ಲಿ. ಅಲ್ಲ ಇವ್ರ ಮಾತಾಡೋದು ನನಗ್ ಬರ್ತಾರೆ. ಇವ್ರ ಕಡೆ ಯಾರು ಮಾತಾಡೋದು ಬರ್ತೀನಿ ಕೇಳ್ತಾ ಕೂತಿದ್ದೆ ತಗಬೇಡ ಅಂತ. ಅದಕ್ಕೆ ನಿಮ್ಗೆ ಹೇಳಿದಲ್ಲ ಇಲ್ಲ ಸಿಸ್ಟಮ್ ಅಲ್ಲ ಲ್ಯಾಪ್ಟಾಪ್ ಎಲ್ಲ ಮಾಡ್ಬಿಡೋದಲ್ಲ. ಏನ್ ಮಾಡೋದಿಲ್ಲ ಫೋನ್ ಮಾಡೋ ಸರ್ ಪಾಸ್ ಮಾಡಿ ಟೂ ಮಿನಿಟ್ಸ್ ಮತ್ತೆ ರೀಪ್ಲೈ ಮಾಡಿದ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ರೀಕನೆಕ್ಟ್ ಮಾಡ್ಕೋಣ. ಅಲಂಕೃತವಾದ ಹಿಟ್ಟಿನ ದೀಪಗಳು ನೋಡಲು ಊರೂರ ಅಂಗಡಿಯರು ವಿವಿಧ ವರ್ಣಗಳ ಹೊಸ ಬಟ್ಟೆಗಳನ್ನುಟ್ಟು ಹಿಟ್ಟಿನ ದೀಪಗಳನ್ನು ಹೊತ್ತು ನಡೆಯುವ ಸಂಪಿನ ವರ್ಣ ಸಂಯೋಜನೆ ಬಿಲ್ಲಿನಂತೆ ಸರ್ ನಾಳೆ ಎಕ್ಸ್ಪ್ಲೈನ್ ಮಾಡ್ಲ ಇವರೆಲ್ಲ ತಿಳ ಮಹಿಳೆಯರು ತಿಳ ಸಮುದಾಯದ ಮ್ಯೂಸಿಕ್ ಎಲ್ಲ ಕೇಳಿದ್ರೇನೆ ಇಂಟ್ರೆಸ್ಟ್. ನೀವೆಂಟ್ರಿ ಮಾಡಿಲ್ಲಪ್ಪ ನಮ್ಮನ್ನು ಮಾಡಿದ್ರೆ ಆಗತ್ತಾ? ಅದು ಸಾಂಗ್ ಕೇಳಿಸ್ತಾ ಇದೆ.
ಶಕ್ತಿ ಸ್ವರೂಪಿಣಿಯಾಗಿ ಅವತರಿಸಿದ ತಾಯಿ ದ್ರೌಪದಿಯ ಸ್ವಯಂವರದಲ್ಲಿ ದೈತ್ಯವಾದ ಮತ್ಸ್ಯ ಯಂತ್ರವನ್ನು ಭೇದಿಸಿದ ನರ ನಾರಾಯಣನೆಂದೆನಿಸಿದ ಧನಂಜಯನೊಂದಿಗೆ ಭಾರತೀಯ ಸಾಂಪ್ರದಾಯಿಕ ಕಲ್ಯಾಣೋತ್ಸವ ಐತಿಹಾಸಿಕವ ಶಾಸ್ತ್ರ ವಿಧಿಗಳಂತೆ ನಡೆಯುವ ಈ ವರ್ಣರಂಜಿತ ಕಲ್ಯಾಣೋತ್ಸವ ಕಾಮ್ಯ ಕಾಮಣೀಯ ನಡೆಸುವ ಎದೆ ಜಲ್ಲೆನಿಸುವ ಹಡಗು ಸೇವೆ ರುದ್ರ ಭೀಕರ
ಹೇಳಿ ನಾ ಸರ್. ಹಲೋ ಸರ್ ಸರ್ ಹೇಳಿ ಮೇಡಮ್ ಹೇಳಿ. ಹಾ, ಇದು ಹೂವಿನ ಕರ್ಗ ಸರ್. ಇದಕ್ಕೂ ಮೊದಲು ದ್ರೌಪದಿ ಕಲ್ಯಾಣೋತ್ಸವ ಅಂತ ಮಾಡಿ ನಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಇರುತ್ತೆ, ಅದಾದ್ಮೇಲೆ ಹೂವಿನ ಟೊಪ್ಪಿಗೆ ಹಾಕಿ ಕರ್ಗ ಹೋಗೋ ದಿನ ಸಾಯಂಕಾಲ ಬಳೆ ಶಾಸ್ತ್ರ ಮಾಡ್ತಾರೆ, ಮತ್ತೆ ಬಳೆ ಹಾಕೋನ್ನ ಕರ್ಕೊಂಡ್ ಬಂದು ಇವ್ರಿಗೆ ಕಪ್ಪು ಮತ್ತೆ ಹಸಿರು ಬಳೆಗಳನ್ನ ಹಾಕಿಸ್ತಾರೆ. ಆಮೇಲೆ ಇದು ರಹಸ್ಯವಾಗಿ ಹೂ ಜೋಡಿಸ್ತಾರೆ, ಆ ಹಸಿ ಕರ್ಗದಿಂದ ತಂದಿದ್ದ ಕುಂಭದ ಮೇಲೆ ಈ ಹೂವನ್ನ ಜೋಡಿಸಿ ಇವರು ತಲೆ ಮೇಲೆ ಕರ್ಗ ಹೊರ್ತಾರೆ ಸರ್. ಇದು ಡಾನ್ಸ್ ಕರ್ಗದ್ದು ನೋಡಿ, ಅದು ಕರ್ಗದ್ದು ಶೇಪ್ ಇದೆಯಲ್ಲ ಅದು ತಮಿಳ್ನಾಡಲ್ಲಿ ಇಲ್ಲ, ಹಿಂಗೆ ಕರ್ನಾಟಕಕ್ಕೆ ಬಂದಾಗ ಇದು ಕುಂಭ ಕ್ಲೋಸ್ ಆಗುತ್ತೆ ಹೂವಿನಿಂದ, ಅದು ಪೂರ್ತಿ ಅಲಂಕಾರ ಆಗ್ಬಿಡುತ್ತೆ. ಅದು ಸರಿಯಾಗಿ ಡಿಸ್ಪ್ಲೇ ಆಗ್ತಿಲ್ಲ ಸರ್, ಅದು ನೀಟಾಗಿ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಅದು. ಆಮೇಲೆ ಅಲ್ಲಿ ಮಂತ್ರಗಳು ಹೇಳ್ತಾ ಇದಾರೆ, ಅದು ಕೂಡ ಇಲ್ಲಿ ಕೇಳಿಸ್ತಿಲ್ಲ. ನೋಡಿ ಅಷ್ಟು ಫುಲ್ ಹೂವಿನ ಜೋಡಿಸ್ತಾರೆ ಕರಗದ, ಇದು ಅದಕ್ಕೆ ಒಂದು ಡಿಫ್ರೆಂಟ್ ಮ್ಯೂಸಿಕ್ ಇರುತ್ತೆ ಸರ್ ಅದು, ಮತ್ತೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಅದಕ್ಕೆ ವಿಶೇಷವಾಗಿ ಬಳಸ್ತಾರೆ. ಇದು ಅಗ್ನಿಕುಂಡ ಆಯೋದು, ರಾತ್ರಿ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ಅಗ್ನಿಕುಂಡದಲ್ಲಿ ಆದ ಬರ್ಬೇಕು ಕರ್ಗ. ಸೊ ಅಗ್ನಿಕುಂಡಕ್ಕೂ ಪಾತಿರ್ವತ್ಯ ಇದಕ್ಕೂ ಸಂಬಂಧ ಇದೆ ಸರ್. ಯಾಕೆ ಅಂತಂದ್ರೆ ಇವಳು ಅಗ್ನಿಕುಂಡದಲ್ಲಿ ಹುಟ್ಟಿದವಳು ಅಂತ ದ್ರೌಪದಿ, ಜೊತೆಗೆ ಅವಳು ಅಗ್ನಿಪುತ್ರಿ ಅಂತಾನು ಇರೋದ್ರಿಂದ ಈ ಅಗ್ನಿಗೂ ದ್ರೌಪದಿಗೂ ಸಂಬಂಧನ ಪುರಾಣಗಳಲ್ಲಿ ಇವ್ರು ಕಲ್ಪಿಸ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಹಾಡಲ್ಲಿ ಹೇಳ್ತಾರೆ, ಅಗ್ನಿಲೆ ಪೆರೆಂದೆಯಮ್ಮ ಎಂತಾಯಿ ಈಶ್ವರಿಯೇ ಅಂತ, ಅಂದ್ರೆ ಅಗ್ನಿಯಲ್ಲಿ ಜನ್ಮಿಸಿದವಳೆ ಅಂತೇಳಿ. ತಮಿಳು ಮಿಶ್ರಿತ ಭಾಷೆ ಅದು. ಈ ಕುರುಕ್ಷೇತ್ರ ಯುದ್ಧ ಎಲ್ಲ ಆದ್ಮೇಲೆ ಪಾಂಡವರು ದ್ರೌಪದಿಯ ಶೀಲನ ಶಂಕೆ ಮಾಡ್ತಾರೆ ಸರ್, ಅವಳನ್ನ ಮತ್ತೆ ಒಪ್ಪಬೇಕಾದ್ರೆ ಅವ್ರು ನಿರಾಕರಣೆ ಮಾಡ್ತಾರೆ. ಅದಕ್ಕೆ ಭೀಮ ಕೇಳ್ತಾನೆ, ದ್ರೌಪದಿ ಕೇಳ್ತಾನೆ, ನೀನು ಪರಪುರುಷರಾದಂತ ಕೀಚಕ ಸೈಂಧವ ದುಶ್ಯಾಸನ ನಿನ್ನನ್ನ ಮುಟ್ಟಿದ್ದಾರೆ, ನೀನ್ ಇದರಿಂದ ಪಾತಿರ್ವತ್ಯ ಕಳ್ಕೊಂಡಿರೋಂತ ಹೆಣ್ಣಾಗಿದೀಯ, ನೀನ್ ನಮ್ ಜೊತೆ ಬದುಕಕ್ಕೆ ಯೋಗ್ಯಳಾಗಿಲ್ಲ ಅಂತೇಳಿ ಅವನು ನಿಂದಿಸ್ತಾನೆ ದ್ರೌಪದಿಯನ್ನ. ಆಗ ಭೀಮನ ಮಾತಿಗೆ ಅರ್ಜುನನು ಧ್ವನಿಗೂಡಿಸಿ ಹೌದೌದು ಅಂತ ಹೇಳಿದಾಗ, ನಿನ್ನಲ್ಲಿ ಏನಾದ್ರೂ ಪಾತಿರ್ವತ್ಯ ಮಹಿಮೆ ಇದ್ರೆ ಈ ಧರ್ಮರಾಯನ್ ಕಿರೀಟನ್ ಒತ್ಕೊಂಡು ಇಡೀ ಹಸ್ತಿನಾಪುರ ಸುತ್ತಕೊಂಡು ಬಾ ಅಂತ. ಆ ಕಿರೀಟನೇ ಕರ್ಗ ಅನ್ನೋ ಅಂತ ಒಂದು ಕಥೆಯೂ ಇದೆ. ಆಗ ದ್ರೌಪದಿ ಎದ್ರುಕೊಳ್ತಾಳಂತೆ, ನಾನು ಹೆಂಗ್ ಇದನ್ನ ಹೊತ್ಕೊಂಡು ಹೋಗ್ಲಿ ಅಂತೇಳಿ. ಯಾಕೆ ಅಂತಂದ್ರೆ ಧರ್ಮರಾಯ ಒಂದ್ ರೀತಿ ಸತ್ಯಸಂಧ, ಅವನು ಕಿರೀಟ ಬೆಂಕಿ ಇದ್ದಂಗೆ, ಅದನ್ನೇನಾದ್ರೂ ನೀನು ಹೊತ್ಕೊಂಡು ಬಂದಿದ್ದೆ ಆದ್ರೆ ದೇವಾನು ದೇವತೆಗಳು ಮುಟ್ಟದೇ ಇರುವಂತ ಕಿರೀಟ ನೀನ್ ಹೊತ್ಕೊಂಡು ಬಂದಿದ್ದೆ ಆದ್ರೆ ನಾನು ನಿನ್ನನ್ನ ಒಪ್ಕೊಳ್ತೀವಿ ನಾವುಗಳು, ನೀನು ಇಲ್ಲ ಅಂದ್ರೆ ಅಗ್ನಿಕುಂಡದಲ್ಲಿ ಬಿದ್ದು ಪ್ರಾಣ ಕಳ್ಕೋಬೇಕು ಅಂತೇಳಿ ಅವರು ಈಕೆಗೆ ಆ ನಿರ್ಬಂಧ ಏರ್ತಾರೆ ಸರ್. ಆಗ ಅವಳು ಊರೆಲ್ಲ ಸುತ್ಕೊಂಡ್ಬಂದು ಹಸ್ತಿನಾಪುರ ಅನ್ನೋ ಕಲ್ಪನೆಯಲ್ಲಿ ಇಡೀ ಯಾವ ಊರಲ್ಲಿ ಕರ್ಗ ಆಗುತ್ತೆ ಆ ಊರೆಲ್ಲ ಸುತ್ಕೊಂಡು ಆ ಅಗ್ನಿಯನ್ನ ದಾಟಿ ಬಂದು ಅವಳು ಪಾತಿರ್ವತ್ಯವನ್ನ ಅವಳು ತೋರಿಸುವಂತದ್ದು, ನಾನು ಪತಿರ್ವತೆಯಾಗಿದ್ದೇನೆ ಅಂತೇಳಿ. ಹೀಗಾಗಿ ಹಾಗೆ ಅಗ್ನಿಕುಂಡದಲ್ಲಿ ಹಾದು ಬರುವಾಗ ಆ ದ್ರೌಪದಿಯ ಬೆವರಿನಿಂದ ಹುಟ್ಟಿದವರೇ ವೀರ್ ಕುಮಾರ್ ಅಂತ ಒಂದು ಕತೆ ಕೂಡ ಅಲ್ಲಿ ಸೃಷ್ಟಿಯಾಗುತ್ತೆ. ಆ ಹಾಡಲ್ಲಿ ವೀರ್ ಕುಮಾರ್ ಹೇಳ್ತಾರೆ, ಅಮ್ಮ ನಾವು ನಿನ್ನ ಸಹಾಯಕರಾಗಿದ್ದೀವಿ, ನಿನಗೋಸ್ಕರ ನಾವು ಪ್ರಾಣ ಬೇಕಾದ್ರೂ ಬಿಡ್ತೀವಿ, ನಿನ್ನ ರಕ್ಷಕರಾಗಿ ನಾವು ಹಿಂದೆ ಬರ್ತೀವಿ ಅಂತೇಳಿ ಈ ಅನುಗು ಸೇವೆಯನ್ನ ಮಾಡೋದವ್ರು. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ಬೇಡ ಬೇಡ ನೀವು ಮಕ್ಕಳು ನೀವು ಸಾಯಬಾರ್ದಪ್ಪ, ನಾನೇ ಈ ಅಗ್ನಿಕುಂಡವನ್ನ ಹಾದು ಬರ್ತೀನಿ ಅಂತೇಳಿ ಈ ಅಗ್ನಿಕುಂಡವನ್ನ ಹಾದು ಬಂದಿದ್ರ ಕತೆ
ಈ ಕರಗಕ್ಕೂ ಒಂದು ಈ ಸಂಬಂಧವನ್ನ ಕಲ್ಪಿಸ್ಕೊಳ್ಳಲಾಗಿದೆ ಸರ್. ಬಹುಶಃ ಸೀತೆ ಅಗ್ನಿಕುಂಡ ಅಗ್ನಿ ಪ್ರವೇಶ ಮಾಡಿದ್ರು ಕತೆ ಇದಕ್ಕೆ ತಳ್ಕಾಕೊಂಡಿದೆಯೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಇದು ಇಡೀ ಭಾರತದ ಉದ್ದಗಲಕ್ಕೂ ಕೆಲವು ಗ್ರಾಮ ದೇವತೆಗಳ ಆಚರಣೆಗಳಲ್ಲಿ ಇಂಥ ಕಥೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಪಾತಿವ್ರತ್ಯ ಪರೀಕ್ಷೆಯ ಸಲುವಾಗಿಯೇ ಕರಗ ನಡೆಯೋದು ಸರ್. ಅದು ಅದಕ್ಕೆ ನಾನು ಸ್ತ್ರೀವಾದದ ನೆಲೆಯಲ್ಲಿ ಯಾಕೆ ನೋಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ ಇನ್ನು ಬೇರೆ ಬೇರೆ ತರದ ಕಥೆಗಳು ಬರ್ತವೆ. ಸುಮ್ನೆ ನಿಮ್ಗೆ ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇನೆ. ಹಾಗಾಗಿ ಆ ಕರಗ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಜಂಬು ನೇರಳೆ ಫಲದ ಒಂದು ಕತೆ ಬರುತ್ತೆ. ಭೀಮ ಅದನ್ನ ಕಿತ್ಕೊಂಡ್ ಬಂದಾಗ ಮತ್ತೆ ಒಬ್ಬ ಋಷಿ ವರ್ಷಕ್ಕೊಂದ್ಸರಿ ಬಿಡ್ತಾ ಇದ್ದಂತ ಆ ಜಂಬು ಫಲವನ್ನ ಸ್ವೀಕರಿಸುವಂತ ಹೊತ್ತಲ್ಲಿ ಆ ಭೀಮ ಕಿತ್ಕೊಂಡ್ ಬಂದಿದ್ರಿಂದ ಕೃಷ್ಣ ಹೇಳ್ತಾನೆ ಅವನ ಕೋಪಕ್ಕೆ ನೀವು ಗುರಿಯಾಗ್ಬೇಕಾಗತ್ತೆ ಅಂದಾಗ ಮತ್ತೆ ಆ ಮರಕ್ಕೆ ಅದನ್ನ ಅಂಟಿಸ್ಬೇಕು ಅನ್ನುವಂತ ಹೊತ್ತಲ್ಲಿ ಮತ್ತೆ ಪಾತಿರ್ವತ್ಯ ಪರೀಕ್ಷೆಯ ದ್ರೌಪದಿ ಕತೆ ಬರುತ್ತೆ. ಇದು ಜನಪದ ಮಹಾಭಾರತದಲ್ಲಿ ಬಂದಿದೆ. ಶಿಷ್ಟ ಕಾವ್ಯಗಳಲ್ಲೆಲ್ಲ ಒಂದು ಉಲ್ಲೇಖ ನಾನು ನೋಡಿದ್ದು ನೆನಪು ಸರ್. ಜಂಬೂಫಲ ಕುಮಾರವ್ಯಾಸ ಅಂತೂ ಈ ಜನಪದ ದ್ರೌಪದಿಯ ಪುರಾಣಗಳಿಂದ ತುಂಬಾ ಪ್ರಭಾವಿತನಾಗಿದ್ದಾನೆ. ಕುಮಾರವ್ಯಾಸ ಭಾರತ ಓದ್ದಾಗ ನಮ್ಗಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಈ ಸಮುದಾಯದ ಕೆಲವು ನಂಬಿಕೆಗಳು ಮತ್ತು ಆಚರಣೆಗಳು ಕಾಲಘಟ್ಟದ ದೃಷ್ಟಿಯಿಂದ ಚಾರಿತ್ರಿಕವಾಗಿ ಗಮನಿಸುವಾಗ ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದಾನೆ ಕುಮಾರವ್ಯಾಸ. ಕುಮಾರವ್ಯಾಸನ ದ್ರೌಪದಿ ಕಾಣದೆ ನಮ್ಗೆ ಬೇರೆ ತರ. ಸೊ ಇದು ಕರಗ ಇಲ್ಲ ಅಂದ್ಮೇಲೆ ದ್ರೌಪದಿಯನ್ನ ಮತ್ತೆ ನೋಡಿ ಸರ್ ಕರಗ ಇಳಿಸ್ಬಿಟ್ಟು ದೇವಸ್ಥಾನದಲ್ಲಿ ಅದು ಸಂಪೂರ್ಣ ಯಶಸ್ವಿ ಆಯ್ತು ಅಂತ ಹೇಳಿ. ಸೊ ಈ ಕರಗದಲ್ಲಿ ಮಂತ್ರ ಇದೆ ಮತ್ತೆ ಹಾಡುಗಳಿವೆ ಕತೆ ಇದೆ. ಐದು ದಿನಗಳು ಕಳೆದು ಆರನೇ ದಿನಕ್ಕೆ ಇವನು ಪೋತರಾಜ ಅಂತ ಇವನೇನಂದ್ರೆ ದ್ರೌಪದಿ ಒಂದು ಕಲ್ಟ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಅವನಿಗೆ. ಮಹಾಭಾರತದಲ್ಲಿ ಇವನ್ ಕತೆ ಎಲ್ಲೂ ಕಾಣಲ್ಲ ಆದ್ರೆ ಜನಪದ ಪುರಾಣಗಳಲ್ಲಿ ಇವನು ದ್ರೌಪದಿಗೆ ಸಂಬಂಧದ ಇದು ನೋಡ್ತೀವಿ ಸರ್ ನಾವು. ಹೀಗೆ ಬಹಳ ಬೇರೆ ಬೇರೆ ಬಗೆಯ ಪುರಾಣಗಳು ಇಲ್ಲಿ ನಮ್ಗೆ ಎಲ್ಲವೂ ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಕಾಣಿಸುತ್ತೆ. ಡೌನ್ಲೋಡ್ ಮಾಡಿ ಆಮೇಲೆ ಯೂಟ್ಯೂಬ್ ಹಾಕ್ತಾರಂತೆ. ಇನ್ನು ಹೇಳಿಕ್ಕಿದ್ರೆ ಹೇಳಿ ಮೇಡಮ್. ಇನ್ನೇನಿಲ್ಲ ಸರ್ ಸಮಯ ಮುಗಿದಿದೆ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಒಂದು ಬಹಳ ವರ್ಷಗಳ ಹಿಂದೆ ಅಧ್ಯಯನ ಮಾಡಿ ಮಧ್ಯೆ ಮಧ್ಯೆ ಆಗ ಗಮನಿಸ್ತಾ ಇದ್ದೆ ನೀವು ಒಂದು ಒಳ್ಳೆ ಅವಕಾಶವನ್ನ ಕಲ್ಪಿಸಿಕೊಟ್ರಿ ಅದೆಲ್ಲೋ ಈ ಕಾರಣದಿಂದ ನಾನು ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ನಿಮಗೆ ವಿಶೇಷವಾಗಿ ಸರ್ ಧನ್ಯವಾದ ಈ ಅವಕಾಶ ಕೊಟ್ಟಿದ್ದಕ್ಕೆ. ಸಂಸ್ಥೆಯ ಎಲ್ಲಾ ತಾಂತ್ರಿಕ ವರ್ಗದವರು ಮುಖ್ಯಸ್ಥರು ಮತ್ತೆ ನನ್ನನ್ನ ಪರಿಚಯ ಮಾಡಿಸಿದ ರಾಧಾಮಣಿಯವರಿಗೆ ಮತ್ತು ನನ್ನ ಈ ಗೋಷ್ಠಿಯಲ್ಲಿ ಭಾಗವಹಿಸಿ ಉಪನ್ಯಾಸ ಕೇಳಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಸರ್. ನಮಸ್ಕಾರ. ಪ್ರಶ್ನೆಗಳಿದ್ರೆ ಮೇಡಮ್ ಹೇಳಿ. ಮೇಡಮ್ ಟಿ ಎನ್ ಖಂಡಿಗೆ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ನೃತ್ಯವನ್ನು ಆಚರಿಸುವ ಸಂದರ್ಭದಲ್ಲಿ ಮೂಲದಲ್ಲಿ ಇದ್ದ ವಿಧಿ ನಿಷೇಧಗಳಲ್ಲಿ ಈಗ ಬದಲಾವಣೆ ಆಗಿದೆಯೇ ಮೇಡಮ್? ಮೇಡಮ್ ರಿಪೀಟ್ ಮಾಡಿ. ಕರಗ ನೃತ್ಯವನ್ನು ಆಚರಿಸುವ ಸಂದರ್ಭದಲ್ಲಿ ಮೂಲದಲ್ಲಿ ಇದ್ದ ವಿಧಿ ನಿಷೇಧಗಳು ಈಗ ಬದಲಾವಣೆ ಆಗಿದೆಯೇ ಅಂತ ಕೇಳ್ತಾರೆ. ಬದಲಾವಣೆ ಆಗಿದೆ ಅಂದ್ರೆ ಕೆಲವು ಕಾರಣಗಳಲ್ಲಿ ಕೆಲವು ವಿಷಯಗಳಲ್ಲಿ ಬದಲಾವಣೆ ಆಗಿದೆ. ಒಂದೇನಂದ್ರೆ ಜಾತಿ ಪದ್ಧತಿ ಸ್ವಲ್ಪ ಸಡಿಲವಾಗಿದೆ. ಬೆಂಗಳೂರಲ್ಲಿ ಬಿಟ್ರೆ ಬೇರೆ ಕಡೆ ಮಾಡುವಂತ ಎಲ್ಲ ಕರಗಗಳಲ್ಲಿ ಇಡೀ ಬೇರೆ ಬೇರೆ ಸಮುದಾಯದವರನ್ನ ಇಲ್ಲಿ ಸೇರಿಸ್ಕೊಳ್ತಾರೆ. ಉದಾಹರಣೆಗೆ ಇಲ್ಲಿ ಸಾರು ಅಂತ ವ್ಯಕ್ತಿ ಒಬ್ಬ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿರ್ತಾನೆ, ಮತ್ತೆ ಮಡಿವಾಳ ಅಲ್ಲಿ ಬಟ್ಟೆ ಹಾಸ್ತಾನೆ ಕರಗಕ್ಕೆ, ಬಳೆಗಾರ ಆ ಸಮುದಾಯದ ಎಲ್ಲ ಇಲ್ಲಿ ಬೇರೆ ಬೇರೆ ಬೆಂಗಳೂರಿನಿಂದ ಆಚೆ ಹೋದ ತಕ್ಷಣ ಎಲ್ಲ ಕಮ್ಯುನಿಟೀಸ್ ಆರ್ಗನೈಸ್ ಆಗ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಇದು ಜಾತ್ರೆಯಾಗಿ ಕಾಣ್ತಾ ಇಲ್ಲ, ಭಕ್ತಿಯಾಗಿ ಕಾಣ್ತಾ ಇಲ್ಲ, ಇದು ಉತ್ಸವ ಕಾಣ್ತಾ ಇಲ್ಲ, ಇದೊಂಥರ ಸಂಘಟನೆ ಒಂದು ಊರಿನ ಸೌಹಾರ್ದತೆಯ ವೇದಿಕೆ ಆಗ್ಬಿಡುತ್ತೆ. ಮತ್ತೆ ಅಲ್ಲಿನ ಭಕ್ತರು ಎಲ್ಲ ಸಮುದಾಯಕ್ಕೂ ಸೇರಿರುವಂತವ್ರು. ಎರಡನೇದು ಮಹಿಳೆ ಯುವತಿಗೂ ಕೂಡ ನಿಷೇಧ.
ಅಲ್ಲಿ ಅವಳಿಗೆ ಯಾವ್ದೇ ರಿಲ್ಯಾಕ್ಸೇಷನ್ ಇಲ್ಲ. ಭಕ್ತಿ ಆಗ್ಬಹುದು, ತಂಬಿಟ್ಟು ಮಾಡ್ಕೊಂಡು ಒತ್ಕೊಂಡು ಪೊಂಗಲ್ ಸೇವೆ ಮಾಡ್ಬೋದು, ಬಟ್ ಅವಳು ಡೈರೆಕ್ಟ್ ಆಗಿ ಅಲ್ಲಿ ಪಾರ್ಟಿಸಿಪೇಟ್ ಭಕ್ತಳಾಗಿ ಹೊರತು ಬೇರೆ ಯಾವ್ದನ್ನು ಮುಟ್ಟುವಾಗಿಲ್ಲ. ಅವ್ರ ಬಾವಿಗಳಲ್ಲಿ ವನವಾಸ ಹತ್ರ ಅವರು ಸ್ನಾನ ಮಾಡ್ಲಿಕ್ಕೆ ಕೆಲವು ಬಾವಿಗಳನ್ನ ಹುಡ್ಕೊಂಡಿರ್ತಾರೆ, ಅಲ್ಲೋಗಿ ಸ್ನಾನ ಮಾಡಕ್ ಹೋಗ್ತಾರೆ. ಹಾಗಾಗಿ ಮಹಿಳೆ ವಿಚಾರದಲ್ಲಿ ಸಂಪೂರ್ಣ ನಿರ್ಬಂಧ ಇದೆ. ಮತ್ತೆ ಇನ್ನೊಂದು ಕ್ವಶನ್ ಏನಾದ್ರು ಹೇಳಿ ಮೇಡಮ್. ಹಲ್ಮಿಡಿ ಶಾಸನದಲ್ಲಿ ಬರುವ ಬಾಳ್ ಕಚ್ಚು ದುರ್ಗಾ ಆರಾಧನೆಯ ಒಂದು ಮಾದರಿ, ಇದಕ್ಕೂ ಕರಗ ಉತ್ಸವಕ್ಕೂ ಹತ್ತಿರದ ಸಂಬಂಧ ಇದೆಯೇ? ಅಲ್ಲ ಇರ್ಬಹುದು, ನಾನು ಅದನ್ನೇ ತಮಿಳುನಾಡಿನ ಉದಾಹರಣೆ ಕೊಟ್ಟಿದ್ದು. ಅದಕ್ಕೆ ತಮಿಳು ದಕ್ಷಿಣ ಭಾರತದ ಹಿನ್ನೆಲೆಯಲ್ಲಿ ನೋಡುವಾಗ ಪ್ರಾಚೀನ ಗ್ರಂಥಗಳಲ್ಲಿ ಈ ಬಗ್ಗೆ ಉಲ್ಲೇಖ ನಾನು ಹೇಳಿದೆ ನೋಡಿ, ಕಾಗೆ ಹೋಗಿ ಗಿಳಿ ಆಯ್ತು. ಸೊ ಈ ತರದ ಆಯುಧಗಳು ಬದಲಾಗಿರುವ ಸಾಧ್ಯತೆಗಳಿವೆ. ದುರ್ಗೆ ಅಂದ ತಕ್ಷಣ ಆ ದುರ್ಗೆಯ ಆಯುಧಗಳೇ ಬೇರೆ, ಗ್ರಾಮ ದೇವತೆಯ ಆಯುಧಗಳೇ ಬೇರೆ, ಪ್ರಾಣಿಗಳೇ ಬೇರೆ, ಸಂಕೇತಗಳು ಬೇರೆ ಬೇರೆ ರೀತಿಯಲ್ಲಿವೆ. ಇದನ್ನ ನಾವು ಗುರುತಿಸ್ಬಹುದು ಅನ್ಸುತ್ತೆ. ಮೇಡಮ್ ಮತ್ತೊಂದು ಪ್ರಶ್ನೆ ಹೇಳಿ ಮೇಡಮ್. ಎಂ ಭೈರಪ್ಪ ಅನ್ನುವರು, ದ್ರೌಪದಿ ಎಂಬ ಸ್ತ್ರೀ ಕುರಿತ ಸಂಕಥನವುಳ್ಳ ಕರಗವನ್ನು ಸ್ತ್ರೀಯರು ಮತ್ತ ಸಾಕ್ಷಿಗಳಿವೆಯೇ, ಅಥವಾ ಸ್ತ್ರೀಯರು ಕರಗವರಲು ಪುರುಷಾಧಿಕಾರವು ಅವಕಾಶ ನೀಡಿಲ್ಲವೆ? ಅವ್ರದೇ ಮುಂದುವರೆದ ಇನ್ನೊಂದು ಕ್ವಶನ್ ಇದೆ, ಅಥವಾ ಕರಗವರುವ ಪುರುಷನು ದ್ರೌಪದಿ ದೇವಿಯ ಸ್ಮರಣೆಯಲ್ಲಿ ತಮ್ಮ ಪುರುಷಾಧಿಕಾರದ ಅಹಂವನ್ನು ನಿರಸನ ಮಾಡಿಕೊಳ್ಳುವುದೇ? ಬಹಳ ಕ್ಲಿಯರ್ ಆಗಿದೆ. ನಾನು ಹೇಳಿದೆ, ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆ ಬಂದ ನಂತರ ಈ ಮಹಿಳೆಯರು, ಕೆಲವು ಮಾನವ ಶಾಸ್ತ್ರಜ್ಞರು ಕೊಡುವಂತ ಉಲ್ಲೇಖದಲ್ಲಿ ಮಹಿಳೆಯರು ಅರ್ಚಕರಾಗಿದ್ದಂಥದ್ದು ಬ್ರಿಫಾಲ್ಟ್ ಹೇಳೋದು ಅದನ್ನೇ. ಈ ವೇಷಧಾರಿಗಳು ಏನಿದ್ದಾರೆ, ಮೂಲ ವೃತ್ತಿಯಲ್ಲಿ ಅವರು ಅದೇ ಅವ್ರಿಗೆ ಸೇರಿತು ಅಂತ. ಮಹಿಳೆಯರು ಕೆಲವು ಈ ಮೂಲದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದದ್ದು, ನಂತರದ ದಿನಗಳಲ್ಲಿ ಅವಳ ದೈಹಿಕ ಅಸಮರ್ಥತೆಯು ಕಾರಣ ಇರ್ಬೋದು ಇಡೀ ರಾತ್ರಿ ಕರ್ಗ ಬರುವಂತದ್ದು. ಎರಡನೇದು ಅವಳು ಬಹಿಷ್ಠೆ ಆಗ್ತಕ್ಕಂಥದ್ದು, ಅವಳು ಹೊರಗಾಗೋದ್ರಿಂದ ಮಡಿ ಪಾಲನೆ ಮಾಡಿರುವಂತದ್ದಾಗಿರ್ಬೋದು. ಮಾತೃ ಪ್ರಧಾನ ವ್ಯವಸ್ಥೆಯಲ್ಲಿ ಇದ್ದಂತ ಬಹುಮುಖ್ಯ ಸಂಗತಿಗಳೆಲ್ಲ ಪುರುಷ ಪ್ರಧಾನ ವ್ಯವಸ್ಥೆ ಒಳಗಡೆ ಬದಲಾಗಿರೋದು. ಒಂದು ಉದಾಹರಣೆ ಕೊಟ್ಟೆ ನಾನು, ಧರ್ಮರಾಯ ದೇವಸ್ಥಾನ ಕರ್ನಾಟಕಕ್ಕೆ ಬಂದ ತಕ್ಷಣ ಎಲ್ಲ ಧರ್ಮರಾಯ ದೇವಸ್ಥಾನ ಆಗಿದೆ. ತಮಿಳುನಾಡಲ್ಲಿ ದ್ರೌಪದಿ ಅಮ್ಮನ ದೇವಾಲಯ, ದ್ರೌಪದಿ ಅಮ್ಮ ಅಂತಾನೆ ಅಲ್ಲಿ ಹಬ್ಬಗಳು ಶುರು ಆಗೋದು. ಹಾಗೇನೆ ಇಲ್ಲಿ ಪಾಂಪ್ಲೆಟ್ ಶುರು ಆಗೋದೇನೆ ಧರ್ಮರಾಯ ದ್ರೌಪದಿ ಅಮ್ಮ ಅಂತ ಜೊತೆಗೆ ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ಧರ್ಮರಾಯ ಅಂತಾನೆ ಬರುತ್ತೆ. ಅವ್ರು ಭೈರಯ್ಯ ಅವ್ರು ಕೇಳ್ದಂಗೆ ಪುರುಷ ಪ್ರಧಾನ ವ್ಯವಸ್ಥೆಯ ಅಹಮ್ಮನಕ್ಕಿಂತ ತುಂಬಾ ತಡವಾಗಿ ಒಂದು ಕೃಷಿ ಸಂಸ್ಕೃತಿಯ ಮೇಲೆ ಮಹಿಳೆ ತನ್ನ ಆಧಿಪತ್ಯವನ್ನ ಕಳ್ಕೊಂಡ ನಂತರದ ದಿನಗಳಲ್ಲಿ ಬಹುಶಃ ಪುರುಷ ಅದನ್ನ ಒಂದ್ ರೀತಿ ಡಾಮಿನೇಟ್ ಮಾಡಿರೋ ಸಾಧ್ಯತೆಗಳು ಹೆಚ್ಚಾಗಿವೆ. ಆದ್ರೆ ಆ ರಿಚುವಲ್ ನಲ್ಲಿ ಅವನು ಎಕ್ಸಿಬಿಟ್ ಮಾಡಿರುವಂತ ಸೀರೆ ಬಳೆ ತಾಳಿ ಎಲ್ಲವೂ ಕೂಡ ಸ್ತ್ರೀ ಸಂಕೇತ. ಇದರಿಂದ ಸ್ಪಷ್ಟವಾಗಿ ಹೇಳ್ಬೋದು ಇದು ದ್ರೌಪದಿಯ ಅವತಾರ, ಸ್ತ್ರೀ ಪ್ರಧಾನ ಆಚರಣೆ, ಇದು ಪುರುಷನೇ ಡಾಮಿನೇಟ್ ಮಾಡಿದ್ದಾರೆ ಅನ್ನಕ್ಕೆ ಉತ್ತರ ಸಿಕ್ಬಿಡ. ಮತ್ತೊಂದು ಪ್ರಶ್ನೆ ಮ್ಯಾಮ್ ಹೇಳಿ. ಬಸವ ಸ್ವಾಮಿ ಹಿರೇಮಠ ಅವರದು, ಭಕ್ತಿ ಹಿನ್ನೆಲೆಯಲ್ಲಿ ಹುಟ್ಟಿದ ಈ ಕರಗ ವ್ಯಕ್ತಿಯೋರ್ವ ಅದನ್ನು ಹೊತ್ತು ಹೊರಗೆ ಬಂದ ಕೂಡಲೇ ಅದು ಪ್ರದರ್ಶನದ ರೂಪ ಪಡೆಯುತ್ತದೆ, ಭಕ್ತಿ ಪ್ರದರ್ಶನವಾದಾಗ ಉಳಿದವರು ಭಕ್ತರಾಗುತ್ತಾರೆ? ಭಕ್ತಿ ಪ್ರದರ್ಶನವಾದ್ರೆ ಉಳಿದವರು ಭಕ್ತರಾಗುತ್ತಾರೆ ಅಂತ. ಅದು ಉಳಿದವರು ಅಂದ್ರೆ ವೀರಕುಮಾರರು ಆ ಒಂದು ಭಾವನಾತ್ಮಕ ಸಂಬಂಧ ಇಟ್ಕೊಂಡಿರ್ತಾರೆ, ಆ ಸಮುದಾಯದವ್ರು ಇಟ್ಕೊಂಡಿರ್ತಾರೆ. ಈ ಬೇರೆ ಸಮುದಾಯದವ್ರಿಗೆ ಆ ತರದ ಒಂದು ಭಾವನಾತ್ಮಕ ಸಂಬಂಧ ಇರಲ್ಲ. ಕೆಲವು ಕಡೆ ಅದು ಖುಷಿಗೆ, ಈಗ ನಾನು ಕರ್ಗ ನೋಡಕ್ ಹೋಗ್ಬೇಕು, ಖುಷಿ ಪರ್ಪಸ್ ಬೇರೆ ಇರುತ್ತೆ. ನಾನು ಆಗ್ಲೇ ಅದೇ ಹೇಳಿದ್ದು ಜನ ಮರಳು ಜಾತ್ರೆ ಮರಳು ಅಂತ. ಕೆಲವರು ಹೊಸದಾಗ ಮದ್ವೆ ಆಗಿರೋ ಗಂಡು ಹೆಣ್ಣು ಜಾತ್ರೆ ನೋಡಕ್ ಹೋಗೋಣ ಅನ್ಬೋದು. ಕಾರಣಗಳು ಬೇರೆ 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 ಸಮುದಾಯದವರಿಗೆ. ಆದ್ರೆ ತಿಗಳ ಸಮುದಾಯ ಬಹಳ ನಿಷ್ಠೆಯಿಂದ ಒಂದು ವ್ರತದಂತೆ ಇದನ್ನ ಪಾಲನೆ ಮಾಡುತ್ತೆ. ಇಲ್ಲಿ ಭಕ್ತಿಯ ಪ್ರಧಾನ ಬರ್ತದೆ. ಅವ್ರದೇ ಮತ್ತೊಂದು ಈ ಭಕ್ತಿ ರೂಪಾಂತರದ ಬಗ್ಗೆ, ನೃತ್ಯ ಸಂಗೀತ ಪ್ರದರ್ಶನ ಹಿನ್ನೆಲೆಯಲ್ಲಿ ಪ್ರೇಕ್ಷಕ ಅಥವಾ ಭಕ್ತರ ಮತ್ತು ಪ್ರದರ್ಶಕರ ಅನುಸಂಧಾನ ಇದರ ಬಗ್ಗೆ ಹೇಳಬಹುದೇ? ಅನುಸಂಧಾನ ಇದೆ ಅನ್ನೋದು ಸ್ಪಷ್ಟ ಅಲ್ವಾ ಮೇಡಮ್? ಈಗ ಅವರು ಪ್ರಶ್ನೆನ ರಿಪೀಟ್ ಮಾಡಿ ಅವ್ರ ಪ್ರಶ್ನೆ ಮೇಡಮ್. ಮೇಡಮ್ ಅದು ಮೊದಲನೇ ಪ್ರಶ್ನೆಗೆ ಪೂರಕವಾಗಿನೇ ಇದೆ. ಈ ಭಕ್ತಿ ಪಡೆಯುವ ರೂಪಾಂತರದ ಬಗ್ಗೆ
ನೃತ್ಯ ಸಂಗೀತ ಪ್ರದರ್ಶನ ಹಿನ್ನೆಲೆಯಲ್ಲಿ ಪ್ರೇಕ್ಷಕ ಮತ್ತು ಪ್ರದರ್ಶಕರ ಅನುಸಂಧಾನ ಇದರ ಬಗ್ಗೆ ಹೇಳಬಹುದು. ಪ್ರೇಕ್ಷಕ ಪ್ರದರ್ಶನ ಅಂದ್ರೆ ಇದೊಂದು ಪ್ರದರ್ಶನ ಕಲೆಯಾಗೂ ಎಕ್ಸಿಬಿಟ್ ಆಗ್ತಾ ಇದೆ. ನಾನು ಅದನ್ನೇ ಆರಂಭದಲ್ಲಿ ಹೇಳಿದೆ ನೋಡಿ, ರಾಜಕಾರಣಿಗಳ ಕಾರ್ಯಕ್ರಮ ಅಂದ್ರೆ ಕರಗಾಟಂ ಅಂತಾರೆ, ತಮಿಳ್ನಾಡಲ್ಲೂ ಇದೆ ಅದು. ಕರಗಾಟಂ ಅಂತಂದ್ರೆ ತಲೆ ಮೇಲೆ ಕಳಶ ಹೊತ್ಕೊಂಡು ಡಾನ್ಸ್ ಮಾಡೋದು, ಅದೊಂದು ವಿಚಿತ್ರವಾದ ಮ್ಯೂಸಿಕ್ ಹಾಕೊಂಡು ಗಂಡು ಹೆಣ್ಣಿನ ವೇಷ ಹಾಕೊಂಡು ಅದು ಬರೀ ಮನರಂಜನೆಗೋಸ್ಕರ ಮಾಡುವಂಥದ್ದು. ಅಲ್ಲಿ ಯಾವುದೇ ಉದ್ದೇಶ ಧಾರ್ಮಿಕವಾಗಿ ಅಥವಾ ಭಕ್ತಿ ಪೂರ್ವಕವಾಗಿ ಇರಲ್ಲ, ಒಂದು ಖುಷಿ, ಅದೊಂದು ಆಟ, ಕರಗಾಟಂ ಅಂತಾನೆ ಇದೆ. ಈಗ ನಿಮ್ಗೆ ತಮಿಳು ತೆಲುಗು ಆಂಧ್ರ ಪ್ರದೇಶಕ್ಕೆ ಹೋದ್ರು ಅಲ್ಲಿ ಕರಗ ನೃತ್ಯ ಅಂತಿದೆ, ಅಲ್ಲಿ ಪೋತುರಾಜ ಇದ್ದಾನೆ. ಚಿತ್ತೂರಿನ ಸುತ್ತಮುತ್ತಲು ಕೂಡ ಆಸ್ಪಾಸ್ನಲ್ಲಿ ಈ ಕರಗ ದೇವತೆಯ ಆರಾಧನೆ ಇದೆ. ಆದ್ರೆ ಮನರಂಜನಾ ಕಲೆ, ಅದಕ್ಕೆ ನಾವು ಇಲ್ಲೇನು ಸಮರ್ಥನೆ ಕೊಡಕ್ಕಾಗಲ್ಲ. ಇದು ಧಾರ್ಮಿಕ ಕಲೆ ಆಗಿರೋದ್ರಿಂದ ಇಲ್ಲಿ ನಡೀತಕ್ಕಂತ ಪ್ರತಿ ಆಚರಣೆಗಳಿಗೂ ಒಳಗಡೆ ಸಂಬಂಧ ಇದೆ. ಹೊರಗಿನ ಸಂಬಂಧಗಳು, ಈಗ ಅಲ್ಲಿ ಮಿಠಾಯಿ ಮಾರಕ್ ಬರೋನು ನಾಲ್ಕು ಕಾಸು ಸಿಗುತ್ತೆ ಅನ್ನೋದಿರ್ಬೋದು, ಅಥವಾ ವಸ್ತು ಮಾರಕ್ ಬರೋನು ಮಕ್ಕಳ ಆಟಿಕೆ ಮಾರಕ್ ಬರೋನ್ಗೆ ಅವನಿಗೆ ಒಂದು ಉದ್ದೇಶ ಬೇರೆ ಇರ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಒಂದ್ ಲಿಂಕ್ ಇದೆ, ಒಂದ್ ಸ್ಟೇಜ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ, ಎಲ್ಲಾ ಕಮ್ಯುನಿಟಿನೂ ಆರ್ಗನೈಸ್ ಆಗ್ಬಿಡುತ್ತೆ, ಆಮೇಲೆ ಎಲ್ರು ಇವ್ರ ಹತ್ರ ಸೇರಿಸ್ಕೊಳ್ತಾರೆ. ಕೆಲವು ಕಡೆ ಆ ನಿರ್ದಿಷ್ಟ ಜಾತಿ ಮಾಡಿದ್ರೆ ಕೆಲವು ಹಳ್ಳಿಗಳಲ್ಲಿ ಎಲ್ಲ ಸಮುದಾಯಗಳು ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಅನುಸಂಧಾನ ಏರ್ಪಡಿಸ್ಕೊಂಡಿದ್ದಾರೇನೋ ಅಂತ ಅನ್ಸುತ್ತೆ. ದಯವಿಟ್ಟು ಕೇಳಿ, ಕನ್ನಡ ಭಕ್ತಿ ಪರಂಪರೆ ಮತ್ತು ನೃತ್ಯ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ನನ್ನ ಪ್ರಾಜೆಕ್ಟ್ ಇದೆ. ಹಾಗಾಗಿ ನಿಮ್ಮ ಒಟ್ಟು ಉಪನ್ಯಾಸದಲ್ಲಿ ಆಚರಣೆ ಮತ್ತು ಆರಾಧನಾತ್ಮಕ ಹಿನ್ನೆಲೆ ಮತ್ತೆ ಅದರ ಚರಿತ್ರೆ, ಅದರ ಪುರಾಣ ಐತಿಹ್ಯಗಳು ಎಲ್ಲವೂ ತುಂಬಾ ಪರಿಣಾಮಕಾರಿಯಾಗಿ ಮತ್ತು ಉಪಯುಕ್ತವಾಗಿ ಇತ್ತು. ಆದ್ರೆ ಆಚರಣೆ ಮತ್ತೆ ಆರಾಧನೆಯನ್ನ ಹೊರತುಪಡಿಸಿ ಬರೀ ನೃತ್ಯವನ್ನ ನಾನು ನೋಡೋದಾದ್ರೆ ನನ್ನ ಸಂಶೋಧನೆ ಭಾಗವಾಗಿ ನೃತ್ಯದ ಮಾದರಿಗಳಾಗಿ ನಾನು ಏನನ್ನ ಅದರಲ್ಲಿ ತಗೋಬೇಕಾಗುತ್ತೆ? ಅದೇ ಮೇಡಮ್, ಇಷ್ಟೊತ್ತು ನಾನು ಮಾತಾಡಿದ್ದೆ, ಇದು ಬರೀ ಡಾನ್ಸ್ ಅಲ್ಲ, ಈ ಭಕ್ತಿ ಅನ್ನೋದೇ ಇಲ್ಲಿ ಪ್ರಕಟ ಮಾಡ್ತಾ ಇಷ್ಟು ವಿಷಯಗಳು ಸೇರ್ಕೊಂಡಿವೆ ಅಂತ. ನೃತ್ಯದ ಮಾದರಿಗಳು ಯಾವ್ದು? ನೃತ್ಯದ ಮಾದರಿ ಅಂದ್ರೆ ಹೇಗ್ ಹೇಳೋದು? ಮಾದರಿ ಯಾವ್ದು? ಸಾಹಿತ್ಯದ ಮಾದರಿ ಯಾವ್ದು? ಮತ್ತೆ ನೃತ್ಯಕ್ಕೆ ಅದರದೇ ಆದ ಒಂದು ಫ್ರೇಮ್ ವರ್ಕ್ ಅಂತ ಇರುತ್ತೆ, ಅದಕ್ಕೆ ಮಾದರಿ ಯಾವ್ದಾಗುತ್ತೆ ಅಂತ ಈಗ ನೃತ್ಯದ ಅರ್ಥ ಅನ್ನೋದ್ ಬಗ್ಗೆ. ಈಗ ನಿಮ್ಗೆ ಫಸ್ಟ್ ನೀವ್ ಹೇಳ್ಬೇಕು ನೃತ್ಯದ ಮಾದರಿ ಅಂದ್ರೆ ಯಾವ್ದು ಅಂತ. ಈಗ ಮ್ಯಾಮ್, ಈಗ ಕ್ಲಾಸಿಕಲ್ ಅಂತ ಇರುತ್ತೆ, ಫೋಕ್ ಅಂತ ಇರುತ್ತೆ. ಫೋಕ್ ಸಂಪೂರ್ಣ ಜನಪದ ನಾನು ತಮಿಳ್ನಾಡದ ಉದಾಹರಣೆ ಕೊಟ್ಟೆ ನೋಡಿ ನಿಮ್ಗೆ, ಕುಣಿತ ಇತ್ತಲ್ಲಿ ಆ ಕುಣಿತದ ಮಾದರಿ ಚೇಂಜ್ ಆಗುತ್ತೆ ಪ್ರದೇಶದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಒಳಪಡಿಸಿದಾಗ ಒಂದ್ ಜನಾಂಗದಿಂದ ಇನ್ನೊಂದ್ ಜನಾಂಗ ಕೋಶಲ್ ಚೇಂಜ್ ಆಗುತ್ತೆ, ಒಂದ್ ಪ್ರದೇಶದಿಂದ ಇನ್ನೊಂದ್ ಪ್ರದೇಶಕ್ಕೆ ಹೋದ ತಕ್ಷಣ ಬದಲಾಗುತ್ತೆ, ಸಾಕಷ್ಟು ವಿಷಯಗಳಲ್ಲಿ ಬದಲಾಗಿ. ನಾನು ಅದಕ್ಕೆ ಪಾಟರ್ ಎಕ್ಸಾಂಪಲ್ ಕೊಟ್ಟಿದ್ ನಿಮ್ಗೆ, ಅದು ಹೋಗ ಪೂರ್ತಿ ಹೋಗಲ್ಲ, ಕೆಲವು ಅಂಶಗಳು ಆಗಾಗಾಗೆ ಉಳ್ಕೊಂಡಿರ್ತವೆ, ನಾವು ಹುಡುಕಿದಾಗ ಸಿಗುತ್ತೆ. ಸೊ ಇದು ಪ್ಯೂರ್ಲಿ ಫೋಕ್ ಡಾನ್ಸ್ ಅಂತ ಹೇಳಕ್ಕೆ ನಾವು ನೋಡಿ ಹೇಳ್ಬೋದಷ್ಟೇ, ಬಟ್ ಅದು ಭಕ್ತಿಯ ನೆಪದಲ್ಲಿ ನಡೀತಾ ಇರೋ ನರ್ತನ, ಅದು ಸಾಮಾನ್ಯ ನರ್ತನ ಅಲ್ಲ, ದ್ರೌಪದಿಯ ನರ್ತನ. ಅದು ದ್ರೌಪದಿನಿ ನರ್ತನ ಮಾಡಿದ್ರು ಅಂತಾನೆ ಒಂದು ಪುರಾಣ ಇದೆ. ನೀವು ಬೇಕಾದ್ರೆ ಆಮೇಲೆ ನಂಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದು ಕೊಡ್ತೀನಿ ನಾನು. ಬಟ್ ಇಲ್ಲಿ ರಾಧಾಮಣಿಯವರು ಕೇಳಿರುವ ಪ್ರಶ್ನೆಯಲ್ಲಿ ಒಂದು ಏನು ಕಾಣಿಸುತ್ತೆ ಅಂದ್ರೆ, ನಾವು ಪ್ರತಿಯೊಂದನ್ನು ಕೂಡ ಒಂದು ಪ್ರತ್ಯೇಕವಾಗಿ ಮತ್ತು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದಂತೆ ಇರುವಂತ ಸಂಗತಿಗಳು ಅಂತ ಹೇಳಿ ನಾವು ಅಂದ್ಕೊಳ್ತೇವೆ. ಸೊ ಹಾಗಾಗಿ ನೀನ್ ನೃತ್ಯ ಅಂದ್ರೆ ಅದು ಬೇರೆನೆ, ಅದಕ್ಕೊಂದು ಚೌಕಟ್ಟಿದೆ ಅಂತ ಅನ್ಕೊಳ್ಳೋದು, ಅಥವಾ ಆಚರಣೆ ಅಂದ್ರೆ ಅದಕ್ಕೊಂದು ಬೇರೆನೆ ಚೌಕಟ್ಟಿದೆ ಅಂತ ಅನ್ಕೊಳ್ಳೋದು, ಅಥವಾ ಆರಾಧನೆ ಅಂದ್ರೆ ಬೇರೆನೆ ಚೌಕಟ್ಟು ಅಂತ ಅನ್ಕೊಳ್ಳೋದು. ನೃತ್ಯನೇ ಆಚರಣೆ ಆಗುತ್ತೆ ಅಂತ ನಾವು ನಂಬುದೇ ಇಲ್ಲ, ಅಥವಾ ಆಚರಣೆನೇ ಒಂದು ನೃತ್ಯ ಆಗಬಹುದು, ನರ್ತನ ಆಗಬಹುದು ಅಂತ ನಂಬುದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಹೇಗೆ ಗ್ರಹಿಸ್ತೇವೆ ಅನ್ನುವ ನೆಲೆಯಲ್ಲಿ ನಾವು ಅದನ್ನು ವಿವರಿಸ್ಕೊಳ್ಬಹುದೇ ಹೊರತಾಗಿ ಅದನ್ನೊಂದು ನಿರ್ದಿಷ್ಟವಾಗಿ ಹೀಗೇನೆ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನರ್ತನ ಆಚರಣೆ ಆಗಬಹುದು, ನರ್ತನ ಆರಾಧನೆಯೂ ಕೂಡ ಆಗ್ಬಹುದು. ಸೊ ಈ ಕಾರಣದಿಂದಾಗಿ ನಾವು ಈ ಪರಿಭಾಷೆಗಳನ್ನು ಹೇಗೆ ರೂಪಿಸಿಕೊಳ್ತಾ ಇದ್ದೇವೆ, ಅದನ್ನು ಹೇಗೆ ಪರಿಕಲ್ಪಿಸಿಕೊಳ್ತಾ ಇದ್ದೇವೆ, ಇದನ್ನ ಮತ್ತೆ ಮತ್ತೆ ನಾವು ವಿಮರ್ಶೆ ಮಾಡ್ಕೊಳ್ಬೇಕಾಗುತ್ತೆ. ವಿಮರ್ಶೆ ಮಾಡಿಕೊಳ್ತಾ ಒಂದರ ಜೊತೆಗೆ ಒಂದು ತಳಕ ಹಾಕಿಕೊಂಡಿರುವಂತಹ ಒಂದು ವಿನ್ಯಾಸಗಳನ್ನು ಕೂಡ ನಾವು ಒಂದು ಮಾದರಿಯಾಗಿ ಮುಂದಿಡಬಹುದು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ, ನಾನು ಈಗ ಅದನ್ನೇ ಮಾಡಿದ ಪ್ರಯತ್ನ. ಈ ನೃತ್ಯ ಭಕ್ತಿ ಅಲ್ಲ, ಅದ್ರೊಳಗಡೆ ಯಾಕಂದ್ರೆ ನಿಮ್ಗೆ ಬೇರೆ ಇದ್ರಲ್ಲಿ ಸಿಗಲ್ಲ, ಇಷ್ಟೊಂದು ಇನ್ಫಾರ್ಮೇಶನ್ ಸಿಗಲ್ಲ. ಇಲ್ಲಿ ನಡೀತಕ್ಕಂತ ಪ್ರತಿ ಸ್ಟೆಪ್ಗೂ ಇವ್ರು ಪುರಾಣ ಕೊಡ್ತಾ ಇದ್ದಾರೆ. ಇಲ್ಲಿ ಬಳಸುವಂತ ಮಡಕೆಗೆ
ಇಲ್ಲಿ ಬಳಸುವಂತ ಒಂದು ಅಗ್ನಿಗೆ, ಇಲ್ಲಿ ಬಳಸ್ತಕ್ಕಂತ ಹೂವಿಗೆ, ಇಲ್ಲಿ ಬಳಸ್ತಕ್ಕಂತ ಭಾಷೆಗೆ, ಮತ್ತೆ ಬಳಸ್ತಕ್ಕಂತ ಬಣ್ಣದ ಬಟ್ಟೆಗೆ, ಹೀಗೆ ಬೇರೆ ಬೇರೆ ವಿಷಯಗಳು ಇಲ್ಲಿ ಸೇರ್ಕೊಂಡ್ಬಿಟ್ಟಿವೆ. ಅವೆಲ್ಲಕ್ಕೂ ಇವರು ರೀಸನ್ ಕೊಡ್ತಾ ಇದ್ದಾರೆ. ನಿಮ್ಗೆ ಇವಾಗ ಮಾರಮ್ಮ ಕರ್ಕ ಮಾಡ್ತಾರೆ, ನೀವು ಕೇಳಿ ಅವರನ್ನ, ಅದೇನ ನನಗ್ ಗೊತ್ತಿಲ್ಲ. ನಾನ್ ಸುಮಾರು ಕಡೆ ಹೋದಾಗ ಕ್ಷೇತ್ರ ಕಾರ್ಯಕ್ಕೆ, ನೀವು ಈ ಕರ್ಗ ಈಗ ದಲಿತ ಸಮುದಾಯಗಳಲ್ಲಿ ಕರ್ಗ ಮಾಡ್ತಾರೆ ಸರ್, ನೀವು ಈ ಕರ್ಗನ್ ಯಾಕೆ ಮಾಡ್ತೀರ ಅಂದ್ರೆ, ಅಯ್ಯೋ ನಮ್ಮ ಹಿಂದಿನವ್ರು ಮಾಡ್ತಾ ಇದ್ರು ಅದಕ್ಕೆ ಮಾಡ್ತೀವಿ ಅಂತ. ಅವ್ರಲ್ಲಿ ರೆಫರೆನ್ಸ್ ಇಲ್ಲ. ಬಟ್ ಇವ್ರು ಹಂಗ ಹೇಳಲ್ಲ, ಇಲ್ಲ ದ್ರೌಪದಿಗೂ ನಮಗೂ ಸಂಬಂಧ ಇದೆ. ಇವರಲ್ಲಿ ಸಿಗುವಷ್ಟು ಕುಲಪುರಾಣಗಳು ಬೇರೆ ಎಲ್ಲೂ ಸಿಗುತ್ತೆ. ನಾನು ಇದನ್ನ ಯಾರಾದ್ರೂ ಇನ್ನಷ್ಟು ಅಧ್ಯಯನ ಒಳಪಡಿಸ್ಬಿಟ್ರೆ ಅದ್ಭುತವಾದ ಅಧ್ಯಯನ ಇದು. ಕಾರಣ ಏನಂದ್ರೆ, ದ್ರೌಪದಿ ಅಷ್ಟೊಂದು ಪ್ರಭಾವ ಬೀರಿದಾಳೆ, ದಕ್ಷಿಣ ಮೂಲದ ಕನ್ಯಾವಳು. ಅದಕ್ಕೆ ಅವಳು ಎಷ್ಟು ನನ್ನನ್ನ ಗದಾ ಇದ್ದದಲ್ಲೇ ನಮ್ಗೆ ಒಂದು ಪದ್ಯನ ಹೇಳ್ಬಿಡುತ್ತಲ್ಲ ಸರ್, ವಸ್ತ್ರ ವಿಭೂಷಣಗಳು ಕೊಟ್ಟು ಪೆಂಡಿರೋಲ್ವರೆ ಗಂಡರ್. ಅವಳು ಯುದ್ಧಕ್ಕೆ ಎಷ್ಟು ಯುದ್ಧ ದೇವತೆ, ಎಷ್ಟು ಚೆನ್ನಾಗಿ ಪ್ರಚೋದನೆ ಮಾಡ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಈ ಎರಡನೇ ಇಡಂಬಿಯನ್ನ ಎಲ್ತ ತಗೊಂಬಂದು ಅಂತ ಯುದ್ಧಕ್ಕೆ ಪ್ರೇರಣೆ ಕೊಡ್ತಾಳೆ. ಡಾವರ ಡಾಕಿನಿ ಅಂತ ಬಳಸುವಂತ ಶಬ್ದ ಇದೆಯಲ್ಲ ಸರ್, ಕ್ಷುದ್ರ ದೇವತೆಗಳ ಲಕ್ಷಣಗಳಲ್ಲಿ ನಮ್ಗೆ. ಅದಕ್ಕೆ ಶಾಕ್ತದ ಲಿಂಕ್ ಕೊಡ್ತೀನಿ ನಾನು. ನೋಡಿ, ಇಲ್ಲಿ ಒಂದ್ ಕಡೆ ಸಸ್ಯಾಹಾರ ಅಂತಾರೆ, ಮಾಂಸ ಮುಟ್ಟಲ್ಲ, ಕರಗದ ಕೊನೆಯ ದಿನ ಬಲಿ ಕೊಡ್ತಾರೆ, ಆಮೇಲೆ ಇವರು ವಸಂತೋತ್ಸವ ಮಾಡಿದ್ಮೇಲೆ ಮಾಂಸ ತಿಂತಾರೆ. ಒಂದಷ್ಟು ದಿನ ಇವರು ಬ್ರಾಹ್ಮಣರ ಪದ್ಧತಿಯನ್ನ, ಒಂದ್ ಕಡೆ ಇದು ವೈಷ್ಣವ ಗೋವಿಂದ ನಾಮಸ್ಮರಣೆ, ಕರಗ ಹೋಗ್ತಾರೆ ಗೋವಿಂದ ಗೋವಿಂದ ಗೋಪಾಲ ಗೋವಿಂದ ಕೃಷ್ಣ ಸ್ಮರಣೆ ಮಾಡ್ತಾರೆ. ಕರಗ ಹೋಗ್ತಾ ದ್ರೌಪದಿ, ಯಾಕಂದ್ರೆ ದ್ರೌಪದಿ ಕೃಷ್ಣನ ಸಂಬಂಧದ ಹಿನ್ನೆಲೆಯಲ್ಲಿ ಅವರು ಒಂದ್ ಕಡೆ ಕೃಷ್ಣನನ್ನು ಆರಾಧನೆ ಮಾಡ್ತಾರೆ, ಅರ್ಜುನನ ಜೊತೆ ಮದುವೆ ಮಾಡಿಸ್ತಾರೆ, ಧರ್ಮರಾಯನ್ ದೇವಸ್ಥಾನ ಅಂತ ಇದ್ದಾರೆ. ವಿಚಿತ್ರ ವಿಚಿತ್ರ, ಒಂದೊಂದು ಒಂದಕ್ಕೊಂದು ಮಿಕ್ಸ್ ಆಗಿದೆ ಇಲ್ಲಿ. ಒಂದ್ ಕಡೆ ನಾವು ನಮ್ಮ ಸಾಹಿತ್ಯ ಪಠ್ಯಗಳನ್ನ ಬಿಟ್ಟು ಬಿಡೋಣ, ಜನಪದ ಪಠ್ಯಗಳಲ್ಲಿ ಇಷ್ಟೊಂದು ವಿಚಿತ್ರ ಇದೆ ಅಂದ್ರೆ, ಇದು ಸಾಂಸ್ಕೃತಿಕವಾಗಿ ಬೇರೆದನ್ನೇ ನಮ್ಗೆ ತೋರಿಸ್ತಾ ಇದೆ. ಅದಕ್ಕೆ ನೋಡಿ, ನಿಮ್ಗೆ ಶ್ರೀಲಂಕಾ, ಸಿಂಗಾಪುರ್, ಫಿಜಿ, ಮಲೇಷಿಯಾ ಎಲ್ಲ ಕಡೆ ಇವ್ರು ಇದಾರೆ. ನಾನು ಕೇಳ್ಪಟ್ಟೆ ಕ್ಷೇತ್ರ ಕಾರ್ಯದಲ್ಲಿ, ಅಲ್ಲಿ ಮಾಡ್ತಾರಂತೆ ಕರ್ಗ. ಯಾರ ಕರ್ಗ ಮಾಡ್ತಾರೆ? ದ್ರೌಪದಿ, ನಮ್ ದೇವರು ದ್ರೌಪದಿ. ಈಕೆಯ ಭಕ್ತರು ಎಲ್ಲೆಲ್ಲೆಲ್ಲೆಲ್ಲಿ ಹೋಗಿದ್ದಾರೆ, ನಿಲ್ಸಿದ್ದಾರೆ, ಅವ್ರ ಐಡೆಂಟಿಟಿನೇ ದ್ರೌಪದಿ. ಸೊ ದ್ರೌಪದಿ ಅಂದ್ರೆ ಕರ್ಗ. ಆ ಕರ್ಗದ ದ್ರೌಪದಿ ಯಾರು ಅಂದ್ರೆ ತಿಗಳರ ಕರ್ಗ ಅಷ್ಟೇ. ಈಗ ಶಕ್ತಿ ಕರ್ಗ, ಪೂ ಕರ್ಗ, ಬೇರೆ ಬೇರೆ ಕರ್ಗಗಳಿವೆ. ಒನಕೆ ಕರ್ಗ ಇದೆ ಕರ್ನಾಟಕದಲ್ಲೇನೆ, ಅವ್ರು ಯಾರು ಇಂತ ರೆಫರೆನ್ಸ್ ಕೊಡೋದೇ ಇಲ್ಲ. ದ್ರೌಪದಿಯ ಮೇಲೆ ಉಟ್ಕೊಂಡಿರುವಂತ ಈ ಕಥೆಗಳು ನಮ್ಗೆ ನಿಜವಾಗ್ಲೂ ನಮ್ಮ ಸಾಹಿತ್ಯ ಪಠ್ಯಗಳನ್ನ ತುಂಬಾ ದೂರ ನಿಲ್ಲಿಸ್ಬಿಡ್ತವೆ. ಯಾಕೆಂದ್ರೆ ಪಂಪ, ರನ್ನ, ಕುಮಾರವ್ಯಾಸ ಎಲ್ಲರೂ ಕೂಡ ಇದರಿಂದ ಇನ್ಫ್ಲುಯೆನ್ಸ್ ಆಗಿದೆ. ನಿಮ್ಗೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾ ಹೋದ ತಕ್ಷಣ ಚೇಂಜ್ ಆಗುತ್ತೆ ಸ್ಟೋರಿ. ನಾನು ಹೇಳಿದ್ದೆ ಈ ಸೌತೆಕಾಯಿ ಕತೆ ಆಗ್ಬಹುದು, ತುಂಬಾ ವಿಚಿತ್ರವಾದ ಕತೆಗಳಿವೆ ಬಿಡಿ. ನಾನೇ ಬಹುಶಃ ಫಸ್ಟ್ ಟೈಮ್ ಈ ಮಂತ್ರಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದು, ಹಾಡುಗಳನ್ನ ಕಲೆಕ್ಟ್ ಮಾಡಿದ್ದು, ಅದು ಬೇರೆ ಕಡೆ ಇಲ್ಲವೇ ಇಲ್ಲ, ಕೆಲವು ಕಡೆ ಮಾತ್ರ ಇವೆ ಸರ್. ನಾನು ತಮಿಳ್ನಾಡಿಗೆ ಹೋದ್ರೆ ಅವರು ಹೇಳೋ ಪ್ರಕಾರ ಈ ಕತೆಗಳು ಇಲ್ಲವೇ ಇಲ್ಲ ಅಲ್ಲಿ. ಅಲ್ಲಿರೋದೆಲ್ಲ ಮಹಾಭಾರತದ ಯುದ್ಧದ ಕತೆಗಳು. ಕರ್ನಾಟಕದ ಬಂದ ತಕ್ಷಣ ಒಂದು ಕೃಷಿ ಸಂಸ್ಕೃತಿ ಜೊತೆಗಿದು ಸೇರ್ಕೊಂಡ್ ಬಿಡತ್ತೆ, ತೋಟ ಸಂಸ್ಕೃತಿ ಜೊತೆ ಸೇರ್ಕೊಂಡ್ ಬಿಡತ್ತೆ. ಹಸಿವಿನ ಕತೆ ಹೇಳ್ತಾ ಇದೆ ಇದು, ಒಂದ್ ಇವರು ಸಂಚಾರ ಮಾಡಿದ ಕತೆ ಹೇಳ್ತಾ ಇದೆ, ಮತ್ತೆ ಅವ್ರು ಕರ್ಗ ಯಾಕೆ ಕಮ್ಯುನಿಟಿ ಕೊಟ್ಟಂತ ಕತೆ ಹೇಳ್ತಾ ಇದೆ. ನಿಮ್ಗೆ ಅಲ್ಲೇನೂ ಸಿಕ್ಕಲ್ಲ. ಅಲ್ಲಿ ವಶ್ನೀಯಾರರ ಒಂದು ಪುರಾಣದ ಒಳಗಡೆ ಅಗ್ನಿ ಪುರಾಣದ ಸಂಬಂಧವನ್ನ ಪುರುಷನ ಮೂಲದಿಂದ ಗುರುತಿಸ್ಕೊಂಡ್ರೆ, ಕರ್ನಾಟಕದಲ್ಲಿ ಸ್ತ್ರೀ ಮೂಲದಿಂದ ಸಮುದಾಯವನ್ನ ಗುರುತಿಸ್ಕೊಳ್ತಾರೆ. ಬಳ್ಳಿಗರು ವಶ್ನೀಯಾರರು ಅಂತಲ್ಲಿದ್ರು ಕೂಡ ಕರ್ನಾಟಕದಲ್ಲಿ ಇವ್ರು ಬಳ್ಳಿಗರೇ ಆದ್ರೂ ಕೂಡ ಇವ್ರ ಕುಲದೇವತೆ ದ್ರೌಪದಿ. ಅಲ್ಲಿ ಅವರು ಅಗ್ನಿ ಪುರಾಣದ ಮೂಲಕ ವಂಶದ ಹಿನ್ನೆಲೆಯನ್ನ ಹೇಳ್ತಾರೆ. ನಿಮ್ಗೆ ಜೆಂಡರ್ ಆಸ್ಪೆಕ್ಟ್ ಇಂದ ಕೂಡ ಇವ್ರು ಸ್ಟಡಿ ಮಾಡೋಕೆ ತುಂಬಾ ಒಳ್ಳೆ ಮಾಹಿತಿ ಕೊಡ್ತಾರೆ. ಒಂದು ಇನ್ನೊಂದು ಪ್ರಶ್ನೆ, ನಡಿಗೆಯೇ ರಕ್ತನ ಸೇವೆ ಆಗುತ್ತದೆಯೇ ಅಂತ ಕೇಳಿದ್ದಾರೆ.
ನಡಿಗೆ ಸಂತನ ಸೇವೆ ಆಗುತ್ತದೆ. ಒಂದ್ ಸೇವೆಯ ದಾರಿ ಅಷ್ಟೇ ಅದು, ಪುಣ್ಯಾದಕ್ಕೆ ದ್ರೌಪದಿಯ ಪುನರಾಭಿನಯಕ್ಕಾಗಿ ಆಕೆಗೆ ಸೇವೆ ಸಲ್ಲಿಸುವ ಒಂದು ಮಾದರಿ ಅದು. ಮೇಡಮ್ ಬಹಳ ಸಮಯ ನಾವು ತಕೊಂಡಿದ್ದೇವೆ, ಸೊ ಮಾತಿನ ಜೊತೆಗೆ ನಮ್ಮ ಕಣ್ಣಿನ ಎದುರು ಪರದೆ ಮೂಲಕ ಇಡೀ ಕರಗ ಅದು ಕಾಣಿಸಿಕೊಂಡಿತ್ತು. ಅದು ಒಂದು ಅಸಮಾಧಾನ ಆಯ್ತು, ಸ್ವಲ್ಪ ಸ್ಪಷ್ಟವಾಗಿ ಕಂಡಿದ್ರೆ ನಿಮ್ಗೆ ಮ್ಯೂಸಿಕ್ ಟ್ಯೂನು, ಯಾಕೆಂದ್ರೆ ಅವ್ರು ಹೇಳ್ತಿದ್ರೆ ಟಾಪಿಕ್ ಅಂತ ಒಂದು ಡಾನ್ಸ್ ಅಲ್ಲಿ ಆ ಮಂತ್ರ ಮ್ಯೂಸಿಕ್ ಆಮೇಲೆ ಅದರ ಒಂದು ವಾದ್ಯಗಳು ಮತ್ತೆ ಆ ಜನರ ಒಂದು ಹಾಡುಗಳು ಒಂದು ವಿಶೇಷವಾದ ಟ್ಯೂನ್ ಇದೆ ಸರ್, ಅಲ್ಲಿ ಫೋಕ್ ಟ್ಯೂನ್ ಇದೆ, ಅದು ಅವರು ಗ್ರಹಿಸಬಹುದಾಗಿತ್ತು, ಬೇಕಾದ್ರೆ ಆಮೇಲೆ ಅವ್ರು ನೋಡ್ಲಿ ರಿಸರ್ಚ್ ಪರ್ಪಸ್ ಗೆ. ಬಟ್ ಅದು ಸರಿಯಾಗಿ ಏನಾದ್ರೂ ಪ್ಲೇ ಆಗಿದ್ರೆ ತುಂಬಾ ಚೆನ್ನಾಗಿ ಅದು ಗೊತ್ತಾಗ್ತಿತ್ತು ಸರ್, ಶಾಪ್ತದ ತುಂಬಾ ವಿಚಾರಗಳು ಅಲ್ಲಿ ಸೇರ್ಕೊಂಡಿವೆ. ಅದೇ ಈಗ ಇಡೀ ಉಪನ್ಯಾಸ ಮತ್ತು ಇಲ್ಲಿ ಆಚರಣಾತ್ಮಕ ದೃಶ್ಯಾವಳಿಗಳನ್ನು ನಾವು ಗಮನಿಸಿದಾಗ ಬಹಳ ಮುಖ್ಯವಾಗಿ ಇದನ್ನೀಗ ಒಂದು ಶಾಕ್ತ ಪರಂಪರೆಯ ಒಂದು ಪ್ರಾತಿನಿಧ್ಯದಲ್ಲಿ ಇದನ್ನು ಹೇಗೆ ವಿವರಿಸಿಕೊಳ್ಬಹುದು ಅನ್ನೋದನ್ನು ನಾವು ಮತ್ತೆ ಮತ್ತೆ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಬಹಳ ಮುಖ್ಯವಾಗಿ ಈಗ ಇಲ್ಲಿ ಕಾಣಿಸಿಕೊಳ್ಳುವಂಥದ್ದು ದ್ರೌಪದಿ, ಈಗ ಪೌರಾಣಿಕ ದೇವತೆಗಳು ಸಪ್ತ ಮಾತ್ರಕ್ಕೆ ಇರೋ ಈ ತರದ ಒಂದು ಪರಂಪರೆಯನ್ನು ಪ್ರತಿನಿಧಿಸುವ ದೇವತೆಗಳು ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಒಂದು ದ್ರೌಪದಿ ಕಾಣಿಸ್ಕೊಳ್ತಾರೆ. ಮತ್ತು ಈ ದ್ರೌಪದಿಯ ಕಥೆಯಲ್ಲಿ ಕೂಡ ಬಹಳ ಮುಖ್ಯವಾಗಿ ಈಗ ಒಂದು ಕೌಟುಂಬಿಕ ರಚನೆಯ ಒಳಗಡೆ ಇರುವಂತ ಯಾವುದು ಕೌಟುಂಬಿಕ ಬಾಂಧವ್ಯಗಳು, ಅದು ಗಂಡ ಹೆಂಡತಿ ಅನ್ನುವಂತ ಸಂಬಂಧಗಳು ಇರ್ಬೋದು, ಆ ಸಂಬಂಧದ ಒಳಗಡೆ ಕಾಣಿಸಿಕೊಳ್ಳುವಂತಹ ಅನುಮಾನಗಳು ಮತ್ತು ಅನುಮಾನಗಳನ್ನು ಪರಿಹರಿಸಿಕೊಳ್ಳುವಂತಹ ದಾರಿಗಳು, ಸೊ ಇವೆಲ್ಲವೂ ಕೂಡ ಒಂದು ಲೋಕ ಜೀವನಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸಂಗತಿಗಳು. ಇಲ್ಲೂ ಈಗ ಸಾಮಾನ್ಯವಾಗಿ ಶಾಕ್ತ ಪರಂಪರೆಯನ್ನು ನಾವು ವಿವರಿಸಿಕೊಳ್ಳುವಾಗ ಅದನ್ನು ಒಂದು ಫರ್ಟಿಲಿಟಿಯ ನೆಲೆಯಲ್ಲಿ, ಒಂದು ಫಲವತ್ತತೆ ನೆಲೆ ಫರ್ಟಿಲಿಟಿಯ ನೆಲೆಯಲ್ಲಿ ಇದನ್ನು ನಾವು ಕಾಣ್ತೇವೆ. ಈಗ ಇಲ್ಲೂ ಕೂಡ ದ್ರೌಪದಿಯ ಈ ಒಂದು ಸಂಗತಿಯನ್ನು ಕೂಡ ನಾವು ಗಮನಿಸಿದ್ವಿ, ಇಲ್ಲಿ ಆಚರಣೆಗಳನ್ನು ಗಮನ, ಅಲ್ಲಿ ಬರುವಂತಹ ಹಳದಿ ಬಣ್ಣ ಇರ್ಬೋದು, ಯಾಕಂದ್ರೆ ಹಳದಿ ಬಣ್ಣಕ್ಕೆ ವಿಶೇಷವಾಗಿ ಆ ತರ ಕುರುಹುಗಳಿಗೆ ಫಲವತ್ತತೆಯ ಒಂದು ಸಂಕೇತವಾಗಿ ನೋಡ್ತಾರೆ ನಮ್ಮಲ್ಲಿ, ಹಳದಿ ಬಹಳ ಮುಖ್ಯವಾಗತ್ತೆ. ಆಮೇಲೆ ಈ ಕರಗ ಅನ್ನೋದು ಕೂಡ, ಕರಗ ಅನ್ನೋದು ಒಂದು ಕುತೂಹಲದ, ಯಾಕಂದ್ರೆ ಇದು ಕರಗ ಒಂದು ರೀತಿಯಲ್ಲಿ ಮಡಿಕೆ, ಅದು ಕಾಪಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡುತ್ತೆ, ಕಾಪಾಡುವಂಥದ್ದು ಅಲ್ಲಿ ಇದೆ. ಆಮೇಲೆ ಇನ್ನೊಂದು ಗೌಪ್ಯವೂ ಕೂಡ ಇದೆ, ಸೊ ಹಾಗಾಗಿ ಈ ಹೆಣ್ಣಿನ ಮಾನವನ್ನು ಕಾಪಾಡುವಂಥದ್ದು ಅಥವಾ ಅದನ್ನು ಕಾಪಾಡಿಕೊಳ್ಳುವಂಥದ್ದು ಇಟ್ಟುಕೊಳ್ಳುವಂಥದ್ದು, ಸೊ ಈ ತರದ ಸಮಸ್ಯೆಗಳೆಲ್ಲವೂ ಕೂಡ ಕಾಣುತ್ತೆ. ಸೊ ಹಾಗಾಗಿ ಶಾಕ್ತ ಪರಂಪರೆಯಲ್ಲಿ ಅಥವಾ ಫಲವತ್ತತೆಯನ್ನು ಪ್ರತಿನಿಧಿಸುವಂತಹ ಆಚರಣೆಗಳಲ್ಲಿ ನಂಬಿಕೆಗಳಲ್ಲಿ ಈ ಕಾಪಾಡುವ ಅಂಶಗಳು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಸಂತತಿಯನ್ನು ಪಡೆಯುವಂಥದ್ದು, ಸೊ ಸಂತತಿಯನ್ನು ಮಕ್ಕಳನ್ನು ಪಡೆಯುವುದಂದ್ರೆ ನಮ್ಮ ಸಂತತಿಯನ್ನು ಕಾಪಾಡುವುದು ಅಂತ. ಇದು ಒಳ್ಳೆ ಪಾಯಿಂಟ್ ಐತದ್ರಿ ಸರ್, ಆಕ್ಚುಲ್ ಆಗಿ ಇದು ಒಂದು ಫಲ ಸಮೃದ್ಧಿಯ ಸಂಕೇತವಾಗಿಯೂ ಕೃಷಿ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಆರಾಧಿಸಲ್ಪಡುವ ಉತ್ಸವ ಇದು. ಅದು ನಿಮ್ಗೆ ಹೇಳ್ಬೇಕಾಗಿತ್ತು, ಇವರು ನವಧಾನ್ಯಗಳನ್ನ ಬೆಳೆಸ್ತಾರೆ, ಈ ಕುಂಭದಲ್ಲಿ ಹಾಕ್ಬಿಟ್ಟು ನವಧಾನ್ಯಗಳನ್ನ ಬೆಳೆಸಿ ದ್ರೌಪದಿ ಕಲ್ಯಾಣ ಉತ್ಸವಕ್ಕೆ ಅದನ್ನ ಬಳಕೆ ಮಾಡ್ತಾರೆ. ಸೊ ಇದು ಫಲ ಸಮೃದ್ಧಿ, ಕುಂಭ ಅಂದ್ರೆ ಫಲ ಸಮೃದ್ಧಿ, ಗರ್ಭಾಶಯದ ಹಿನ್ನೆಲೆಯಲ್ಲಿಯೇ. ಈಗ ಭಾರತದಲ್ಲಿ ನಿಮ್ಗೆ ಲಜ್ಜಾಗೌರಿ ಇದು ಗೊತ್ತು ನಿಮ್ಗೆ, ಎಷ್ಟು ಒಂದು ಯೋನಿ ಪೂಜೆ ಮಾಡುವಂಥದ್ದು, ಶಿಶ್ನ ಪೂಜೆ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ವಿಚಿತ್ರ, ಎಲ್ಲೆಲ್ಲಿ ಯಾವ್ದ್ಯಾವ ತಳಕಾಕೊಂಡಿದೆ ಅಂತ ನಾವು ಗುರುತಿಸ್ಕೋಬೇಕಾಗಿದೆ ಅಂತ. ಇಲ್ಲಿ ಕೂಡ ನೋಡಿ, ನಾನು ಹೇಳಿದೆ ಅವಳ ಪಾತಿರ್ವತ್ಯ, ನಿಮ್ಗೆ ಜನಪದ ಮಹಾಭಾರತದಲ್ಲಿ ಈ ತರದ ಒಂದು ವಿಷಯಗಳೇ ತುಂಬಾ ಸಿಗ್ತವೆ ಸರ್. ಅದು ನೀವು ಹೇಳಿರುವ ಹಿನ್ನೆಲೆಯಲ್ಲಿ ಹುಡುಕಿದ್ರೆ ಖಂಡಿತವಾಗ್ಲೂ ಒಂದಷ್ಟು ಮಾಹಿತಿಗಳಂತೂ ಸಿಗ್ತವೆ. ಅದೇ ಈಗ ಈ ಬೆಂಕಿ ಸೇವೆ ಕೂಡ ಅದು ಒಂದು ರೀತಿಯಲ್ಲಿ ಒಂದು ಸಾವನ್ನು ಗೆಲ್ಲುವ ಪ್ರಯತ್ನ ಕೂಡ. ಹೌದು, ಸಾವನ್ನು ಗೆದ್ದು ಒಂದು ಮರುಹುಟ್ಟನ್ನು ಪಡ್ಕೊಡುವ ಮರುಹುಟ್ಟೆ. ಇದು ಮರುಹುಟ್ಟೆ ಯಾಕೆ ಅಂದ್ರೆ, ಈಗ ಇವನ್ ಹೆಂಡತಿ ಹತ್ರ ತಾಳಿ ಎಲ್ಲ ತೆಗೆಸ್ಬಿಡ್ತಾರೆ ಕರಗ ಬರಕ್ ಹೋಗೋ ವ್ಯಕ್ತಿ ಹತ್ರ. ಕಾರಣ ಏನಂದ್ರೆ, ಇವನ್ ಮತ್ತೆ ಬರ್ತಾನೋ ಇಲ್ವೋ ಅಂತ ಅನುಮಾನ. ಅಲ್ಲೇನಾದ್ರೂ ತಪ್ಪಾಗಿ
ಬೆಂಗಳೂರು ಕರ್ಗದ ಮೇಲೆ ಹೇಳೋ ಕತೆ, ಒಂದ್ಸರಿ ಕರಗ ಮರದ ಮೇಲೆ ಕೂತ್ಕೊಂಡ್ಬಿಡ್ತು ಅಂತ ಸಿಟ್ಟಾಗಿ. ಯಾಕೆಂದ್ರೆ ಕರಗ ಬರುವ ವ್ಯಕ್ತಿ ನಿಷ್ಠೆಯಿಂದ ಇಲ್ಲದೆ ಹೋದ್ರೆ ಅವನಿಗೆ ಸಾವು ಖಚಿತ ಅಂತ. ಇದು ಭಕ್ತಿಯ ಹಿನ್ನೆಲೆಯಲ್ಲಿ ನಡೆಯೋದಷ್ಟೇ. ಅದಕ್ಕೆ ಅವನು ಎಲ್ಲ ಸಂಪರ್ಕಗಳನ್ನು ಬಿಟ್ಟು, ಮನೆ ಮಡದಿ ಎಲ್ಲ ಸಂಬಂಧಗಳನ್ನು ಬಿಟ್ಟು ಆ ದೇವಿಗೆ ಶರಣಾಗುವಂಥದ್ದು. ಆ ಜನ ಭಾವಿಸೋದು ಹೆಂಗೆ ಅಂದ್ರೆ ಭಕ್ತಿಯ ರೂಪದಲ್ಲಿ ಇವನ್ ದ್ರೌಪದಿ ಅವತಾರ ಅಂತ. ಇವನ್ ದ್ರೌಪದಿ ಆಕ್ಟಿಂಗ್ ಮಾಡ್ತಾನೆ ಅನ್ನೋದು ನಾವ್ ಹೇಳೋದು. ಜನ ದ್ರೌಪದಮ್ಮ ಬಂದ್ಲು, ದ್ರೌಪದಮ್ಮ ಬಂದು ಅಂತಾನೆ ಹರಕೆ ಹೊತ್ಕೊಳ್ಳೋದು, ಪೂಜೆ ಮಾಡೋದು, ಪದ್ಧತಿ ಆಚರಿಸೋದು ಎಲ್ಲವೂ ಆ ಹಿನ್ನೆಲೆಯಲ್ಲೇ ನಡೆಯುತ್ತೆ. ಅದೇ ತಿಳ್ಕೊಳ್ಬೇಕಾದ ಸುಮಾರು ಅಂಶಗಳಿವೆ. ಹೌದು ಸರ್, ನಾನ್ ನಿಮ್ಗೆ ಸ್ವಲ್ಪ ಮಾಹಿತಿ ಅಷ್ಟೇ ಹೇಳಿದ್ದೀನಿ. ತುಂಬಾ ವಿಚಾರಗಳಿವೆ ಇಲ್ಲಿ ಹೇಳೋ ಅಂತದ್ದು, ಬೇರೆ ಯಾವಾಗಾದ್ರೂ ಡಿಸ್ಕಷನ್ ಮಾಡಬಹುದು. ನಮ್ಮ ತಿಳುವಳಿಕೆಗೆ ನಮ್ಮ ಅಧ್ಯಯನಕ್ಕೆ ನಿಮ್ಮ ಮಾತುಗಳು ಪ್ರಚೋದನೆ ಕೊಟ್ಟಿದೆ ಅಂತ. ಅಲ್ಲಿರೋದು ಮೂರೇ ಅಕ್ಷರ ನೋಡಿ, ಗ ಅಂತ. ಕೈಯಲ್ಲಿ ಚಲಿಸುವಂತದ್ದು ಅಂತ, ಹಸಿ ಕರಗ ಕೈ ಬಂದ್ ಕೂತ್ಕೊಳ್ಳುತ್ತೆ ಅಂತ ಒಂದ್ ನಂಬಿಕೆ ಸರ್. ಅದಕ್ಕೆ ಕರಗ ಅನ್ನಕ್ಕೆ ಬೇರೆ ರೀತಿಯಲ್ಲೇ ಡೆಫಿನೇಷನ್ ಕೊಡ್ತಾರೆ. ಸೊ ಅದು ಡಾನ್ಸ್ ಆಗಿ ಕನ್ವರ್ಟ್ ಆಗುವಾಗ ಒಂದ್ ಮಿತ್ ಜೊತೆ ಲಿಂಕ್ ಆಗತ್ತೆ ಸರ್. ಅದು ನಾವ್ ನೋಡ್, ನಾನು ಆರಂಭದಿಂದ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ಇದು ಬರೀ ಡಾನ್ಸ್ ಅಲ್ಲ, ಇದೊಂದು ಭಕ್ತಿನೂ ಅಲ್ಲ, ಇದ್ರ ಒಳಗಡೆ ಇಷ್ಟೆಲ್ಲ ವಿಷಯಗಳು ನಡೀತಾ ಇದೆ. ಆದ್ರೆ ವಿಷಯಗಳೆಲ್ಲವೂ ಭಕ್ತಿಯ ಹಿನ್ನೆಲೆಯಲ್ಲಿ ನಡೀತಾ ಇದೆ. ಸೊ ಇದು ನೋಡ್ಬೋದು. ಕನ್ನಡ ಭಕ್ತಿ ಪರಂಪರೆ ಹಾಗೂ ಕರಗ ನೃತ್ಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಮೇಡಮ್ ಅವರು ಪ್ರಸ್ತುತಪಡಿಸಿದ್ದಾರೆ. ಜೊತೆಗೆ ಈ ಕರಗ ಕುರಿತ ಸಂಶೋಧನಾ ಸಾಧ್ಯತೆಗಳನ್ನು ಕಡೆಗೆ ನಮ್ಮ ಗಮನ ಸೆಳೆಯಬೇಕಾಗಿರೋ ಕಡೆ ಅವರು ಹೆಚ್ಚು ವಿಷಯಗಳನ್ನು ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆ ಮತ್ತು ಭಾರತೀಯ ಭಾಷಾ ಸಂಸ್ಥಾನದ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದೀನಿ. ಧನ್ಯವಾದ ಸರ್, ತಾವು ಅವಕಾಶ ಕೊಟ್ಟಿದ್ದಕ್ಕೆ, ಕೇಳಿದವರಿಗೆ, ರಾಧಾಮಣಿಯವರಿಗೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಇದುವರೆಗೂ ಕೇಳುಗ ವರ್ಗ ಮತ್ತು ನಮ್ಮ ತಾಂತ್ರಿಕ ವರ್ಗ ಒಟ್ಟು ಈ ನಮ್ಮ ಎರಡು ಸಂಸ್ಥೆಗಳಲ್ಲಿ ಎಲ್ಲ ಯಾರು ನಮ್ಗೆ ಸಹಕಾರಿಯಾಗಿ ನಿಂತರೋ ಅವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.